ಮಹನೀಯರೇ ಮಹಿಳೆಯರೇ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಬೇಕೆಂದು ನಮ್ಮ ಊರಿನ ಗಣ್ಯ ವರ್ತಕರು ದಾನಿಗಳು ಆದ ಸಾವಕಾರ ಶಿವಪ್ಪನವರನ್ನು ಕೇಳಿಕೊಳ್ಳುತ್ತೇನೆ. ಈಗ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವಿವಿಧ ವೇಷಗಳ ಸ್ಪರ್ಧೆ ಪ್ರಾರಂಭವಾಗಿದೆ. ಮೊದಲನೆಯದಾಗಿ ಬುಡುಬುಡಿಕೆ. ಜೈತು ಜೈತು ಜೈ ಆಗಲಿ ಗುರು, ಸಂತಾಗಲಿ ನಿಮಗೆ, ಎಣಿಸಿದ ಕಾರ್ಯ ಫಲಿಸಲಿ ನಿಮಗೆ, ಫಲಿಸಲಿ ನಿಮಗೆ, ಫಲಿಸಲಿ ಫಲಿಸಲಿ. ಈಗ ಬಿಡಿ ಸಿನಿಮಾ ಬೊಂಬಾಯಿ ನೋಡು, ಬೊಂಬಾಯಿ ನೋಡು, ಬೊಂಬಾಯಿ ನೋಡು, ಬೊಂಬಾಯಿ ಒಳಗೆ ಸಮುದ್ರ ನೋಡು, ಸಮುದ್ರದೊಳಗೆ ಜನಗಳ ನೋಡು, ಜನಗಳ ನೋಡು, ಜನಗಳ ಮಧ್ಯೆ ನಾಟ್ಯ ನೋಡು, ನಾಟ್ಯ ನೋಡು, ಸಯ್ಯ ತಕ್ಕ ಸಯ್ಯ ತಕ್ಕ ಸಯ್ಯ ತಕ್ಕ. ಈಗ ಕೊಡವರ ಬೆಡಗಿ. ನಾ ಕಾಣಿಸಿಲ್ಲ ಆಯ್ತಾ? ಸಪ್ಪ ಅಲ್ಲಿ ಮುಂದ್ಕುಂತವ್ರಲ್ಲ ಅವ್ರಿಗೆ. ಅಯ್ಯಾ ಇಲ್ಲಿ ಹೇಗಪ್ಪ ಬಂದೆ? ಯಾರು ನಿನ್ ಬಿಟ್ಟರು? ಹೋಗಪ್ಪ ಹೋಗಪ್ಪ. ನಮಸ್ಕಾರ ಬುದ್ಧಿ, ವಯಸ್ಸಾಗೋದು ಮುದುಕಾ ಬುದ್ಧಿ. ಇದು ಮೀಟಿಂಗ್ ನಡೆಯುವ ಜಾಗ, ಇಲ್ಲಿ ಹಾಗೆಲ್ಲ ಬರಬಾರ್ದು. ಹೋಗಪ್ಪ ಹೋಗ. ತಾಣಿಯ ಹೇಳುವೆ ಕಣಿ, ಹೇಳುವೆ ಕಣಿ, ಹೇಳುವೆ ಕಣಿಯ, ಹೇಳುವೆ ಕಣಿ, ಹೇಳುವೆ ಕಣಿ, ಹೇಳುವೆ ಕಣಿಯ. ಮಲಯಾಳ ಮಾತಂಗಿ ಮೈಸೂರು ಚಾಮುಂಡಿ, ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ, ಅವ್ವಾ ಪರಕಾಲ ಶಕ್ತಿ, ಎಂಟು ದಿಕ್ಕಿನ ಸುದ್ದಿ ಗಂಟು ಕಟ್ಟಿ ಬಾತಾಯಿ, ಈ ಅಯ್ಯನ ಬಣ್ಣ ಹೊರಗಾಕು, ಅವ್ವಾ ಹೊರಗಾಕು. ಸ್ವಾಮಿ ಅಯ್ಯನವರೇ, ನಾಚಿಕೆ ಪಡಬೇಡಿ, ನಿಜ ಹೇಳ್ತೀನಿ, ನಿಮ್ಮ ಹೆಂಡತಿ ಬಾಳ ಜಿಪುಣಿ. ಬರ್ಲಿ, ನಿಮ್ಮ ಸಂಬಳನೆಲ್ಲ ಅವ್ರ ಕೈಗೆ ಹಾಕಿ ನಸ್ಯಕ್ಕೆ ಅವ್ರ ಹತ್ರ ಕಾಸು ಕೇಳ್ತೀರಿ. ಅಪ್ಪ ನೀವು ಬಾಳ ಒಳ್ಳೆಯವರು, ಈ ಕಣಿಕುರವಂಜಿಗೆ ನೂರಕ್ಕೆ ನೂರು ನಂಬರ್ ಕೊಟ್ಟು ಗೆಲ್ಲಿಸ್ತೀರಿ. ಮತ್ತೆ ನೋಡಿ, ಮತ್ತೆ ನೋಡಿ, ಮತ್ತೆ ನೋಡಿ. ಸಾಕು ಸಾಕು ಸಾಕು. ಮಹನೀಯರೇ, ತೀರ್ಪುಗಾರರು ಈಗ ನಡೆದ ವಿವಿಧ ವೇಷ ಸ್ಪರ್ಧೆಯ ಫಲಿತಾಂಶವನ್ನು ಹೀಗೆ ನಿರ್ಣಯಿಸಿದ್ದಾರೆ. ಮೊದಲನೇ ಬಹುಮಾನ ಎಸ್ ಮೀನಾ. ಈ ವಿದ್ಯಾರ್ಥಿನಿಯು ನಮ್ಮ ಮಾನ್ಯ ಅಧ್ಯಕ್ಷರಾಗಿರುವ ಸಾವುಕಾರ ಶಿವಪ್ಪನವರ ಪುತ್ರಿ. ಏ ಸೋಮು, ಇದು ವಿಶ್ವೇ ತಕ್ಕಳಪ್ಪ. ಸೋಮು ಪಟ್ಟಿಂಗ ಅಲ್ಲೋ ಬಂದೆ ಬಂದೆ. ಆ ಮಾನ್ಯರೇ ಅವನ್ ನನ್ನ ಸೋದರಳಿಯ, ನಾನು ಒಂದು ಸೋದ್ರ ಮಾವ, ನನ್ನ ಹೆಸರು ದಸ್ಕತ್ ದಾನಪ್ಪ. ಹೌದೌದು, ತೀರ್ಪು ಬದಲಾಯಿಸ್ಬೇಕು. ನಿಮ್ಮಲ್ಲಿ ಕೆಲವರ ಅಭಿಪ್ರಾಯದಂತೆ ಈ ತೀರ್ಮಾನವನ್ನು ಬದಲಾಯಿಸಬೇಕು ಅಂತ ನಾನು ಒಪ್ತೇನೆ. ಇಲ್ಲ ಇಲ್ಲ, ಕಣಿ ಹೇಳಿದವಳಿಗೆ ಫಸ್ಟ್ ಪ್ರೈಸ್. ಇಲ್ಲ ಇಲ್ಲ, ಬಿಚ್ಚಿದವನಿಗೆ ಫಸ್ಟ್ ಪ್ರೈಸ್. ಇಲ್ಲ ಇಲ್ಲ, ಕಣಿ ಹೇಳಿದ ಫಸ್ಟ್ ಪ್ರೈಸ್. ಹೌದೌದು, ಬಿಚ್ಚಿದವನಿಗೆ ಫಸ್ಟ್ ಪ್ರೈಸ್. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ಒಂದ್ ರೀತಿ ನೋಡಿದ್ರೆ ಭಿಕ್ಷುಕ ಕೊರವಂಜಿ ವೇಷಧಾರಿಗಳು ಇಬ್ರು ಬುದ್ಧಿವಂತರೆ. ಈ ಮೊದಲನೇ ಬಹುಮಾನ ತೀರ್ಮಾನ ನಾವು ಚರ್ಚೆ ಮಾಡೋದಕ್ಕಿಂತ ಅವರಿಬ್ಬರು ತೀರ್ಮಾನಕ್ಕೆ ಬಿಟ್ಬಿಟ್ರೆ ಒಳ್ಳೇದಂತ ಕಾಣುತ್ತೆ. ಏನ್ ಪ್ರಿನ್ಸಿಪಾಲ್? ಇವರಿಬ್ಬರಿಗೆ ಒಂದು ಬೇರೆ ಸ್ಪರ್ಧೆ ಏರ್ಪಡಿಸಿ ಅದರಲ್ಲಿ ಗೆದ್ದವರಿಗೆ ಮೊದಲನೇ ಬಹುಮಾನ ಕೊಟ್ಟರಾಯ್ತು. ಕರೆಕ್ಟ್, ಸರಿ ತಾನೆ? Thank you.
ಕೇಳುವ ಒಗಟನು ಒಡೆದು ಮರುಮಾತಿನ ಬಾಯನ್ನು ತಡೆದು ನಿಲ್ಲುವೆಯಾ ಗೆಲ್ಲುವೆಯಾ ಹೇಳೇ ಜಾಣ ಹೆಣ್ಣೆ ಒಗಟನು ಒಡೆದು ಹೇಳುವೆ ಗಂಟಿನ ಜಂಭವ ಗೆಲ್ಲುವೆ ಪಂಜಕ್ಕೆ ಸೈ ನೋಡೊಂದು ಕೈ ಕೇಳೋ ಜಾಣ ಹೈದ ಹಠಯೋಗ ಮುದ್ರೆಯ ನಾಂತು ಒಂಟಿ ಕಾಲಲೇ ನಿಂತು ಹಠಯೋಗ ಮುದ್ರೆಯ ನಾಂತು ಮೆಲ್ಲನೆ ಸ್ವಾರ್ಥವ ಸಾಧಿಸುವ ಮುನಿಯಾರು ಬಲ್ಲೆಯ ಅರಗಿಣಿ ಕೇಳುವ ಒಗಟನ್ನು ಹೊಡೆದು ಮರುಮಾತಿನ ಬಾಯನ್ನು ತಡೆದು ನಿಲ್ಲುವೆಯ ಗೆಲ್ಲುವೆಯ ಹೇಳೇ ಜಾಣ ಹೆಣ್ಣೆ ಮುನಿವರ್ಯಗೆ ಕಾಲೆದ್ದು ಕುಂಟು ಮೂಗೆ ಮೂರಡಿ ಉಂಟು ಮುನಿವರ್ಯಗೆ ಕಾಲೆದ್ದು ಕುಂಟು ಮತ ಜಾನವೆಂಬುದ ಬಲ್ಲವರುಂಟು ಮುಗಿಯಿತು ನಿನ್ನಯ ಗಂಟು ಒಗಟನ್ನು ಒಡೆದು ಹೇಳುವೆ ಗಂಡಿನ ಜಂಭವ ಗೆಲ್ಲುವೆ ಪಂಡ್ಯದ ಸೈ ನೋಡೊಂದು ಕೈ ಕೇಳೋ ಜಾನಹೈದ ವೇಗವನ್ನು ಮೆಟ್ಟಿ ಅದು ನಾನಾ ಲೋಕವ ಮುಟ್ಟಿ ವಾಯು ವೇಗವನ್ನು ಮೆಟ್ಟಿ ಅದು ನಾನಾ ಲೋಕವ ಮುಟ್ಟಿ ಮರುಗಳಿಗೆ ಮೂಲಕ್ಕೆ ಬರುವುದು ತಿರುಗಿ ಹೇಳಿ ಏನದು ಬೆಡಗಿ ಕೇಳುವ ಒಗಟನ್ನು ಒಡೆದು ಮರುಮಾತಿನ ಬಾಯನ್ನು ತಡೆದು ನಿಲ್ಲುವೆಯ ಗೆಲ್ಲುವೆಯ ಹೇಳೇ ಅದು ಕಣ್ಣು ಕಣ್ಣು ಅದು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಈ ಸ್ಪರ್ಧೆಯ ಮೊದಲನೇ ಬಹುಮಾನ ಶ್ರೀ ಸೋಮಶೇಖರ್ ಅವರಿಗೆ ಸೇರಿದ್ದು ಈ ವಿಷಯದಲ್ಲಿ
ನಮ್ಮ ಮೀನಾಕ್ಷಿ ಅಭ್ಯಂತರ ಏನು ಇಲ್ಲ ಅಂತ ಕಾಣುತ್ತೆ. ತಕ್ಕಳಪ್ಪ ಎಂಗೆ ನಮ್ಮ ಹುಡುಗ ಸ್ನೇಹಿತರೆ ಈ ಬಹುಮಾನ ಅಲ್ಲದೆ ಶ್ರೀ ಸೋಮಶೇಖರ್ ಅವರ ಜಾಣ್ಮೆಗೆ ನನ್ನ ಮೆಚ್ಚುಗೆಯಾಗಿ ಈ 100 ರೂಪಾಯಿಗಳನ್ನು ಬಹುಮಾನವಾಗಿ ಕೊಡ ಬಯಸುತ್ತೇನೆ. ಇಲ್ಲಿರ ಆಶೀರ್ವಾದವಾದ ಈ 100 ರೂಪಾಯಿಗಳನ್ನು ನಾನು ಕೃತಜ್ಞತೆಯಿಂದ ಸ್ವೀಕರಿಸುತ್ತೇನೆ. ಇದು ನನ್ನ ಕೈಗೆ ಬರ್ತಿದ್ದ ಹಾಗೆ ಒಂದು ವಿಷಯ ನೆನಪಿಗೆ ಬಂತು. ನಮ್ಮ ಕಾಲೇಜಿನ ಆಟದ ಮೈದಾನಕ್ಕಾಗಿ ಒಂದು ನಿಧಿ ಸಂಗ್ರಹಿಸಬೇಕು ಅಂತ ಪೂಜ್ಯ ಪ್ರಿನ್ಸಿಪಾಲ್ ಆಗಾಗ್ಗೆ ಹೇಳ್ತಿದ್ದೆ. ಆ ನಿಧಿಗೆ ಮೊದಲನೇ ಕಾಣಿಕೆಯಾಗಿ ಈ 100 ರೂಪಾಯಿಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಕ್ಕಳಪ್ಪ ದಾನ ಕೊಟ್ಟುಬಿಟ್ಟ ದಾನ. ಇವನಿಗೇನು 100 ರೂಪಾಯಿ? ಯಾರ ಅಪ್ಪನ ಮನೆ ಗಂಟು ಯಾರು ಕೇಳಿ ದಾನ ಕೊಡೋದು? ಇವನು ಬಾಯಿವತ್ತ ಮನೆ ಅಲೆ ತಗೆ. ಥ್ಯಾಂಕ್ ಯು ಸೋಮಶೇಖರ್, ನಿನ್ನದು ಬಡ ದೊಡ್ಡ ಮನಸ್ಸಪ್ಪ. ಈ ನಿನ್ನ 100 ರೂಪಾಯಿ ಬೇಗ 100,000 ರೂಪಾಯಿ ಆಗಲಿ. ವಂಶಕ್ಕೆ ಬಂದಿಲ್ಲ ಕಣೋ. ಅಯೋಧ್ಯ ಅವಳು ಆ ನಿನ್ನ ತಂಗಿ ಟಿಕೆಟ್ ತಬ್ಲಿ ಅಲ್ಲ ಅಂತ ನಾನೊಂದು ಚಿನ್ನದಂತ ಗಂಟು ನೋಡಿದೆ. ನನ್ನ ಮಾನ ಮೂರು ಕಾಸಿ ಮಾರಿ ಪ್ರಾಣ ಕಳ್ಕೊಂಡ್ಳು. ಅದ ಹಾಳಾಗಿ ಹೋಗಿ ನಾನು ನಿನ್ನ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಸಾಕಿ ಸಲಹಿ ದೊಡ್ಡವ್ರು ಮಾಡಿ ಕಾಲೇಜ್ ಮೆಟ್ಲಿಸ್ತೆ. ಲೋ ನೀ ಎತ್ತಿದ್ಯೇನೋ ನಿನಗೆ ಲೋ ಆ 100 ರೂಪಾಯಿ ನೋಟ್ ನನ್ನ ಕೈ ಕೊಡದೆ ದಾನ ಕೊಡಕ್ಕಿದ್ ಯಾವಾಗ ನೀನು? ಕ್ಷಮಿಸಿ ಮಾವ, ಇನ್ಮೇಲೆ ಹೀಗೆಲ್ಲ ಮಾಡ. ದುಡ್ಡು 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 ನಿಮ್ಗೆ ದುಡ್ಡಿಂದ ಯಾವಾಗ ಬಿಟ್ಟು ಹೋಗ್ತಾ ನಾ ಬೇರೆ ಕಾಣೆ. ತಕ್ಕಪ್ಪ ಏನೇ ನೀನು ನನ್ನೇ ಅನ್ನೋ ಹಾಗಾದ್ರೆ ನಾನ್ ಮಾಡೋ ಉಪಕಾರವೆಲ್ಲ ನಿಮ್ಗೆ ಅಪಕಾರ ಕಾಣುತ್ತಲ್ವಾ? ನಾನ್ ಎಷ್ಟು ಕಷ್ಟ ಪಟ್ಟು ಇವನ ತಂಗಿಗೆ ಒಬ್ಬ ಲಕ್ಷಾಧಿಕಾರಿ ಗಂಡನ ಗೊತ್ತು ಮಾಡಿದ್ದೆ. ಒಳ್ಳೆ ಗಂಡನೇ ಗೊತ್ತು ಮಾಡಿದ್ರಿ. 70 ವರ್ಷದ ಮುದಿಕೊಟ್ಟಿಗೆ 17 ವರ್ಷದ ಹುಡುಗಿನ ಗಂಟ ಹಾಕೊಂಡು ಮಾಡಿದ್ರಲ್ಲ ಪಾಪ. ಇನ್ನೇನ್ ತಾನೇ ಮಾಡ್ತಾಳೆ ಬುದ್ಧಿ ಬಂದ ಹುಡುಗಿ, ಕೆರೆಯೋ ಬಾವಿಯೋ ಹಾರ್ಕೊಂಡ್ಲು. ಅವಳದೇನ್ ತಪ್ಪು? ಇಲ್ಲ ಇಲ್ಲ ತಪ್ಪೆಲ್ಲ ನಂದೆ, ಎಲ್ರೂ ನನ್ನೇ ಅನ್ನಿ. ಹೌದು ಅನ್ಬೇಕಾದ್ದೆ. ಯಾವ ಕೆಲ್ಸ ತಾನೇ ನೀವು ಸುಸೂತ್ರವಾಗಿ ಮಾಡಿದ್ರಿ. ನಮ್ ಗೌರಿ ಹಣೆ ಬರಹ ನೋಡಿ, ಅಷ್ಟೆಲ್ಲ ಆಡಂಬರವಾಗಿ ಮದುವೆ ಮಾಡಿದ್ರಿ. ಕೊನೆಗೆ ಒಪ್ಪಿಕೊಂಡಿದ್ದ ವರದಕ್ಷಿಣೆ ಇಲ್ಲ ಅಂತ ಹುಡುಗಿ ಬಾಳೆ ಹಾಳು ಮಾಡಿ ಕೂಡಿಸಿದ್ರಿ. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಾನ್ ಚಿಕ್ಕವನು, ಈ ಮದುವೆ ನಡೀಲಿ ಅಂತ ಒಂದು ಸುಳ್ಳು ಹೇಳಿದೆ. ಇದ್ರ ಮೇಲೆ ಅವಳು ಪಾಡು, ನಾನಂತೂ ಒಂದು ಚಿಕ್ಕ ಕೊಡೋಣ. ಅದ್ಬೇಡ ಸಹಿಸ್ಕೊಮ್ಮ. ಸಹಿಸ್ಕೊಂಡು ಸಹಿಸ್ಕೊಂಡೆ ನನ್ ಗತಿ ಹೀಗಾಗಿದೆ. ನನಗೂ ನಿನ್ ತಂಗಿ ದಾಕ್ಷಾಯಿಣಿ ಎಷ್ಟೇ ಧೈರ್ಯ ಆಯ್ತಿದ್ರೆ. ಈಗೆಲ್ಲ ಅಮಂಗಲ್ ಮಾತಾಡ್ಬೇಡ. ಆ ಕಡೆ ಹಾಳು ಹಣ ಕೊಟ್ಟು ಹೊತ್ತು ಗಂಡನ ಮನೆಯವ್ ನನ್ ಸೇರ್ಸೋಣ, ಈ ಕಡೆ ಅಪ್ಪನ ಮನೆ ಹಣ ಕೊಡ್ಲಿಕ್ಕೆ ತಯಾರಿಲ್ಲ. ಅಣ್ಣ ಹೆಣ್ಣು ಮಕ್ಕಳಿಗೆ ಹೆತ್ತ ಮನೆ ಐಶ್ವರ್ಯಕ್ಕಿಂತ ಹೊಕ್ಕು ಮನೆ ಜೀತಿಗೆ ಸ್ವರ್ಗ. ಈಗ ಬದುಕ ಸಾಯಕ್ಕಿಂತ ಸತ್ ಬದುಕು ಸಾವಿರ ಮಾಡ್ಬೇನಲ್ಲ. ಅಲ್ಲ ಗಂಡನ ಸಿಡ ತಕ್ಷಣ ಹಿಗ್ಗಿರಕ್ಕಾಗೋದಿಲ್ಲ, ಜೀವ ಬಿಡೋ ಜಾತಿ ಇಲ್ಲೊಳ್ಕ. ನಿನ್ ಗಂಡ ಇದ್ದಾನೆ ಚಿನ್ನದಂತ ಹುಡುಗ, ನಾನೊಂದು ಒಳ್ಳೆ ಕಾಗದ ಬರ್ದಿದ್ದೆ, ಖಂಡಿತವಾಗಿ ಬೇಗ ಬರ್ತಾನೆ, ನಿಮ್ ಕರ್ಕೊಂಡು ಹೋಗ್ತಾನೆ. ಯೋಚನೆ ಮಾಡ್ಬೇಡ, ಅಳಬೇಡ. ಅಲ್ಲ ಅಂದ್ರೆ ನಮ್ಮನೆ ನೋಡೋದಕ್ಕೆ ತಾವಾಗಿ ಯಾರಾದ್ರೂ ಬರ್ತಾರೆ? ನಾವು ತಾನೇ
ಗಂಡ ಹುಡುಕೊಂಡು ಹೋಗಬೇಕು ಸರಿ ನಾವೇ ಹೋಗ್ರಾಯ್ತು ಲಕ್ಷಣವಾಯ್ತು ನಾವೇ ಗಂಡ ಹುಡುಕೊಂಡು ಹೋದ್ರೆ ನಮ್ಮ ಮರ್ಯಾದೆ ಕಡಿಯತಿಯೇ ಸರಿ ಹೋಯ್ತು ಬಿಡು ಅಲ್ವೇ ನಿನಗೆ ಹಾವು ಸಾಯಬಾರದು ಕೋಲು ಮುರಿಬಾರದು ನಿನ್ನ ಮನಸ್ಸಿನಲ್ಲಿ ಏನಿದೆ ಎಲ್ಲ ಹೇಳ್ಬಿಡು ಕೂತ್ಕೋತೀನಿ ಏನಿಲ್ಲ ನಮ್ಮ ಅಣ್ಣ ರುದ್ರಪ್ಪ ಇದ್ರೆ ನಮ್ಮ ರುದ್ರಪ್ಪ ಇದ್ದಾರೆ ಒಂದು ಒಳ್ಳೆ ಕಡೆ ಸಂಬಂಧ ಆಗಿದೆ ಅಂತ ಅವನ ಹತ್ರ ಹೇಳಿದ್ರೆ ಆಯ್ತು ನಮ್ಮ ರುದ್ರಪ್ಪನವರಿಗೆ ಬೇಡ ಬೇಡ ಅವರಿಗೆ ಆಕಾಶ್ರಮ ಇದೇನ್ ಹೀಗಂತೀರಿ ಅವನೇನ್ ಹೊರಗೆ ನಾನೇ ನಮ್ಮ ಸ್ವಂತ ಬಳಗ ಅಲ್ವೇ ನಮ್ಮ ತವರು ಮನೆಗೆ ಮುಖ್ಯವಾದ ಮನುಷ್ಯ ಹಾಗಲ್ಲ ನಾಗು ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅವರಿಗೆ ಬಿಡುವೇ ಸಿಕ್ಕಲ್ಲ ನಮ್ಮ ಆಸ್ತಿ ಪಾಸ್ತಿ ಲೇವಾದೇವಿ ಎಲ್ಲಾ ಜವಾಬ್ದಾರಿಯನ್ನು ಅವರ ಮೇಲೆ ಹೊರಿಸಿಬಿಟ್ಟಿದ್ದೀವಿ ಇಲ್ಲಿ ನೋಡಿ ನಮಗೆ ಇರೋದು ಒಬ್ಬಳೇ ಮಗಳು ಅವಳ ಮದುವೆನ ಅಚ್ಚಕಟ್ಟಾಗಿ ಮಾಡಿಬಿಟ್ರೆ ಅವಳ ಗಂಡನ ಮನೆಗೆ ಅವಳು ಹೊರಟೋಗ್ತಾಳೆ ಏನು ನೀವು ಹೇಳೋದು ನಮ್ಮ ಮೀನನ್ನ ಗಂಡನ ಮನೆಗೆ ಕಳಿಸಿಬಿಡಾದೆ ಮತ್ತೆ ಮದುವೆ ಮಾಡೋ ದಿನ ಯಾಕಕ್ಕೆ ಅವಳನ್ನ ಮನೆಯಲ್ಲಿ ಇಟ್ಕೊಳ್ಳಕ್ಕೆ ಒಂದಲ್ಲ ಒಂದ ದಿನ ಹೆಣ್ಣ ಹುಟ್ಟಿದ ಮೇಲೆ ಅವರವರ ಗಂಡನ ಮನೆಗೆ ಹೋಗಲೇಬೇಕು ಹಾಗೆ ಅಂತೀರಾ ಹೋಗ್ತೀನಿ ಏನ್ ನಗಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿದ್ದೀಯಲ್ಲ ಏನ್ ಸಮಾಚಾರ ಆ ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ರುದ್ರಪ್ಪ ಎಲ್ಲ ಕೇಳಿಸ್ಕೊತಾನೆ ಇದ್ರಲ್ಲ ನಮ್ಮ ಮೀನಾಕ್ಷಿ ಮದುವೆ ತಾನೆ ಇದಕ್ಕೆ ಯಾಕೆ ಇಷ್ಟು ಯೋಚನೆ ನಿಮ್ಮಂತ ಶ್ರೀಮಂತ ಕನ್ಯಾಪಿತೃಗಳ ಅನುಕೂಲಕ್ಕೆ ಅಂತ ನಮ್ಮ ಹಿರಿಯರು ಒಂದು ಸಂಪ್ರದಾಯನೇ ಮಾಡಿಟ್ಟಿದ್ದಾರಲ್ಲ ಮನವಳತನಕ್ಕೆ ಗಂಡ ತರೋದು ಅಂತ ಕೇಳಿಲ್ವೇ ಶಿವ ಪ್ರೇರಣೆಯಿಂದ ನಮಗೂ ಮನವಳತನಕ್ಕೆ ಬಾಳ್ಯ ಸಿಕ್ಕಿಬಿಟ್ರೆ ಮನೆ ಅಳಿನಾಗಿ ಅಳಿನೇ ಮನೆಗೆ ಬರ್ತಾನೆ ಇದೀಗ ಬುದ್ಧಿವಂತಿಗೆ ಏನಂದ್ರೆ ಒಪ್ತೀರಾ ನಾನು ಒಪ್ಪುತ್ತೇನೆ ಆದ್ರೆ ಅಳಿನಾಗಿ ಬರೋನು ಅದಕ್ಕೆ ಒಪ್ಪಬೇಕಲ್ಲ ವಿಚಿತ್ರವಾಗಿದೆ ನಿಮ್ಮ ಮಾತು ಈ ಮನೆ ಮನೆ ಅಳಿನಾಗೋಕೆ ನೂರಾರು ಹುಡುಗರು ಕುಣಿತಾ ಕುಣಿತಾ ಬಂದು ಕ್ಯೂ ನಿಂತಾರು ಅವರ ಪೈಕಿ ಒಂದು ರತ್ನ ಚುನಾಯಿಸೋದ್ರಲ್ಲೇ ನಮ್ಮ ಜಾಣತನ ಇರೋದು ಮತ್ತೆ ಅಯ್ಯೋ ರಾಮ ಈ ಕಾಫಿ ಬೀಜದ ಪರೀಕ್ಷೆ ಆಮೇಲೆ ಆಗ್ಲಿಂದ್ರೆ ಮುಂಚೆ ಮದುವೆ ವಿಷಯ ತೀರ್ಮಾನ ಮಾಡಿ ಇಲ್ಲಿ ನೋಡಿ ಮನವಳತನದ ಮದುವೆ ಇಲ್ಲದೆ ಹೋದ್ರೆ ನನಗಂತೂ ಈ ಮದುವೆ ಬೇಡಲೇ ಬೇಡ ಯಾರ ಮದುವೆ ಮೀನಾಕ್ ತಾನೆ ಈಗ ಮೀನಾ ಹುಡುಗನ ಒಪ್ಪಬೇಕು ಹುಡುಗ ಮನವಳತನಕ್ಕೆ ಒಪ್ಪಬೇಕು ಅಲ್ವೇ ಸರಿ ನೋಡೋಣ ಏನಪ್ಪ ಅದು ಏನೋ ಮೀನಾ ಅಂತಿದ್ರಿ ಹೌದಮ್ಮ ಇನ್ನೇನಿರುತ್ತೆ ಅಮ್ಮ ಮೀನಾ ನೀನು ಈ ಮನೆ ಪಾರ್ವತಿ ಈ ಪಾರ್ವತಿಗೆ ತಕ್ಕ ಪರಮೇಶ್ವರ ಎಲ್ಲಿದಾನೋ ಅಂತ ಹೋಗಿ ಮಾವೇ ನಗೋ ನಾನೇನ್ ಬರ್ತೀನಿ ಅಲ್ಲ ನಗಮ್ಮ ಅಲ್ಲಿ ಇಲ್ಲಿ ಯಾಕೆ ಗಂಡು ಹುಡುಕ್ಬೇಕು ಕೊಂಕಳಲ್ಲಿ ಕೂಸಿಟ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತ ಯಾಕೆ ನನ್ನ ಮಗ ನಾಗೇಶ್ನೇ ಇಲ್ವೇ ಹೌದಣ್ಣಯ್ಯ ಮರ್ತೇ ಹೋಗಿತ್ತು ನೀನ್ ಈಗ್ಲೇ ಊರಿಗೆ ಹೋಗಿ ನಾಗೇಶನ್ ಕರ್ಕೊಂಡ್ ಬಾ ಸರಿ ಮತ್ತೆ ಪಿಳ್ಳಾರಯ್ಯ ಪಿಳ್ಳಾರಯ್ಯ ಆಮೇಲೆ ಬಾಯ ಪಿಳ್ಳಾರಯ್ಯ ಆಮೇಲೆ ಬಾಯ ಅಂದ್ರೆ ಏ ಪಿಳ್ಳಾರಿ ಎರಡು ಸಾವಿರ ಖರ್ಚು ತೋರಿಸಿ ಅಡ್ಜಸ್ಟ್ ಮಾಡಿದ್ಯೋ ಅದೇ ಮಾಡ್ತಾ ಇದ್ದೇನೆ ಸ್ವಾಮಿ ಏಳ್ನೂರು ರೂಪಾಯಿವರೆಗೂ ಅಡ್ಜಸ್ಟ್ ಮಾಡಿದಿ ಇಲ್ಲಿ ಕೊಡು ತೆಗಿ ಮನೆಯಲ್ಲಿ ಮಗಳ ಮದುವೆ ಚೀ 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 ಹಳೆಯದು ಗ್ಯಾಮ್ ಫೋನ್ ರೆಕಾರ್ಡ್ನಾಗ ಹಾಡಿದ್ದೇ ಹಾಡ್ತೀಯಲ್ಲ ಮುಂದಿನ ಸಲ್ದಿದ್ದಾದ್ರೂ ಏನಾದ್ರೂ ಹೊಸ ಕಾರಣ ಹೇಳು ತಗೋ ನೋಡು ನಾನು ಮೈಸೂರಿಗೆ ಹೋಗಿ ಬರ್ತೀನಿ ಬರೋದ್ರೊಳಗೆ ಉಳಿದ ಹಣ ಎಲ್ಲ ಅಡ್ಜಸ್ಟ್ ಮಾಡಿ ರೆಡಿಯಾಗಿಟ್ಟಿರು ಅಯ್ಯೋ ಯಾವ ಲೆಕ್ಕಕ್ಕೆ ಅಂತ ಅಡ್ಜಸ್ಟ್ ಮಾಡ್ಲಿ ಯಜಮಾನ್ರೇ ನನ್ನ ತಲೆನೇ ಓಡ್ತಾ ಇಲ್ಲ ಲೇ ಧರ್ಮದ ಲೆಕ್ಕ ಅಂದ್ರೆ ಸಾವುಕಾರ ವಿವರನೇ ನೋಡೋದಿಲ್ಲ ಬಡಬಗರಿಗೆ ದೇವಸ್ಥಾನಕ್ಕೆ ಬಗೆಯಿರೆ ಬಗೆಯಿರೆ ಅಂತ ಬರಿ ದಣೆ ನಿಮ್ ತಲೆ ಚಿನ್ನದ ಗಣಿ ಮುಡಿದವಳೇ ಓ
ಬೀದಿಯ ಹೂಗಳ ಮುಡಿದವಳೆ ಬಳುಕುವ ಬಳ್ಳಿಯ ಮೈಯವಳೆ ಬಾಬಾ ಬಾರಿ ನನ್ನವಳೆ ಹೂಗಳ ಮುಡಿದವಳೆ ಬಳುಕುವ ಬಳ್ಳಿಯ ಮೈಯವಳೆ ಬಾಬಾ ಬಾರಿ ನನ್ನವಳೆ ಕರೆದಿದೆ ನಿನ್ನ ಮುಡಿಯರಳು ಅರಿಯದೆ ಸಂಚನು ನಾನಿರಲು ಕರೆದಿದೆ ನಿನ್ನ ಮುಡಿಯರಳು ಅರಿಯದೆ ಸಂಚನು ನಾನಿರಲು ಥಟ್ಟನೆ ಚಿನ್ನದ ಜಿಂಕೆಯೊಲು ನೀ ನಿನ್ನೆಲ್ಲಿಗೋ ಹಾರಿದುದು ಬಾಬಾ ಬಾರಿ ನನ್ನವಳೆ ಬಲ್ಲವನಲ್ಲವೆ ನಾನಿನಗೆ ಎಲ್ಲು ಎಂದು ನಿನ್ನವನೇ ನಾಚುವ ಮೊಗ್ಗೆ ಬಾಬಳಿಗೆ ನಾಚುವ ಮೊಗ್ಗೆ ಬಾಬಳಿಗೆ ಆಸೆಯ ಬೀರುತ ನನ್ನೆಡೆಗೆ ಪ್ರೀತಿಯ ಹೂಗಳ ಮುಡಿದವಳೆ ಬಳುಕುವ ಬಳ್ಳಿಯ ಮೈಯವಳೆ ಬಾಬಾ ಬಾರಿ ನನ್ನವಳೆ ಕಂಗಳ ಮುಚ್ಚಿದ ಕೈ ಬೆರಳೆ ಪ್ರೀತಿಯ ನೋಟವ ಸಾರುತ್ತಿದೆ ಕಂಗಳ ಮುಚ್ಚಿದ ಕೈ ಬೆರಳೆ ಪ್ರೀತಿಯ ನೋಟವ ಸಾರುತ್ತಿದೆ ಉಕ್ಕುವ ಹರ್ಷದ ಹೊಳೆಯೊಳಗೆ ಬಾಮೀಯುವ ಬಾರಿ ನನ್ನವಳೆ ಬಾಬಾ ಬಾರಿ ನನ್ನವಳೆ ಪ್ರೀತಿಯ ಹೂಗಳ ಮುಡಿದವಳೆ ಬಳುಕುವ ಬಳ್ಳಿಯ ಮೈಯವಳೆ ಬಾಬಾ ಬಾರಿ ನನ್ನವಳೆ ನಮಸ್ಕಾರ ಅಂದ್ರೆ ಏನವ್ವ ಮಾರಾಯ್ತಿ ಈಗಿಂದೀಗ ಮೊಟ್ಟ ಮೊದಲು ಮಾವನ ಮನೆ ಹೊಂಟಿರೋ ನನ್ನ ನೆಟ್ಟಿಗೆ ಪರಲೋಕ ಕಳಿಸ್ಬಿಡ್ತೀಯ ಹೆಂಗೆ ಏನು ಇಲ್ಲಿ ಬಿಡ್ಸ ಅಂತೂ ಇದರಿಂದ ನಾನು ಹೇಳ್ತಿ ತಾಳಿ ಎಷ್ಟು ಭಯಂಕರ ಭದ್ರತೆ ಅಂತ ಗೊತ್ತಾಗಂಗಾತಲ್ಲ ಸರಿ ಹುಬ್ಳಿಯಿಂದ ಯಾವಾಗ ಬಂದೆ ಹೇಗ್ ಬಂದೆ ಅದೇ ಆದ ನೋಡು ಅದು ಬಂದಿದ್ದೆ ತಡ ಅಪ್ಪಂಗ್ ಬೈದಿದ್ದೆ ತಡ ಗಂಟು ಮೂಟೆ ಕಟ್ಟಿದ್ದೆ ತಡ ಗಾಡಿಯ ಕೂತಿದ್ದೆ ತಡ ಸೀಟಿ ಕೂತಿದ್ದೆ ತಡ ಹುಬ್ಬಳ್ಳಿ ಬಿಟ್ಟಿದ್ದೆ ತಡ ಇವರಿಗೆ ಬಂದಿದ್ದೆ ಅಡಿಯಯ್ಯ ಅದೇನಯ್ಯ ಅದೇನ ಬಂತು ಅಂತ ಹೇಳಿದಲ್ಲಯ್ಯ ಅದೇ ಅಪ್ಪ ಅದು ಆ ಬಾಲಿನ ಹಕ್ಕಿ ಯಾವ ಊರ್ಗ ಅಂದ್ರೆ ಅವ್ರಿಗೆ ಹಾಕೊಂಡು ಹೋಗ್ತದ ನೋಡು ಬಾಲಿನ ಹಕ್ಕಿ ಹಾರ್ಕೊಂಡು ಹೋಗುತ್ತೆ ಉಪ್ಪ ಕಾಗದ ಒಳ್ಳೆ ಹೋಗಿ
ಗಂಡಯ್ಯ ವೇಸ್ ಕಣ್ಣು ಹಿಡಿದು ಬಿಟ್ಟಲ್ಲ ನೋಡು ಈ ಭೂಮಿ ಮೇಲೆ ಒಬ್ಬಟ ಹೇಳ್ತಾನ ನಾನೊಬ್ಬ ಬಿಡಿಸೋಣ ನೀನೊಬ್ಬ ನಾನಿನ್ನೂ ಹೊಸಲ್ ದಾಟ್ಲಿಕ್ಕಿಲ್ಲ ಒಳ್ಳೆ ಠಾಗರ್ ನುಗ್ದಂಗ್ ನುಗ್ತಿಯಲ್ಲ ಓ ಮೈಮೇಗೆ ತಕ್ಕಾಳಪ್ಪ ಲೋ ಪರಶಿವು ನೀನ ಬಂದ್ಯ ಬಂದ್ಯ ಲೋಯ್ ತಕ್ಕು ನಿನ್ನ ಅರಿಯ ಬಂದಿದ್ದಾನೆ ನೋಡೆ ಬಾರೆ ನಿನ್ನ ಅರಿಯ ಬಂದಿದ್ದಾನೆ ನಿಪ್ಪ ಈಗ ತಿಂಡಿ ಆಯ್ತು ತಿನ್ನಪ್ಪ ತಿನ್ ನನಗಿನ್ನೂ ಜಳಕ ಆಗಿಲ್ರಿ ಜಳಕ ಸ್ನಾನ ಈ ತಿಂಡಿ ತಿಂದು ಕೈ ತೊಳೆದ ನೀರಾಗಿ ಸ್ನಾನ ಮಾಡುವಂತೆ ಜಳಕ ಮಾಡುವಂತೆ ತಕ್ಕತೀನಿ ತಿನ್ನು ಏನಪ್ಪ ಇಷ್ಟ ಅಪರೂಪ ಮನೆಯಲ್ಲೆಲ್ಲ ಕ್ಷೇಮನೆ ಅಂತೂ ಎಷ್ಟು ದಿವಸದ ಮೇಲಾದ್ರೂ ನಾವೆಲ್ಲ ಜ್ಞಾಪಕಕ್ಕೆ ಬಂದ್ವಿಲ್ಲ ಹಾಂಗಂದ್ರೇನ್ರಿ ಅತ್ತವ್ವ ನನ್ನ ದೇಹ ಅಂಬೋದು ಅಲ್ಲಿದ್ರು ಹೃದಯ ಅಂಬೋದು ಇಲ್ಲೇ ತಾನೇನ್ರಿ ಇದ್ದದ್ದು ಅರಣ್ಯವಾಸದಲ್ಲಿ ಶ್ರೀರಾಮಚಂದ್ರ ಹಾಂಗ ಹಾ ಸೀತಾ ಹಾ ಸೀತಾ ಅಂತ ಹೊರಡ್ಬೋಯ್ತಲ್ಲಪ್ಪ ಎಪ್ಪತ್ತೈದು ನಯಾ ಪೈಸಾ ಅಯ್ಯೋ ಅಯ್ಯೋ ಹೋಲಿಂತ ಹೋಲಿ ಬಿಡು ಏನಪ್ಪ ಅಳಿಯಯ್ಯ ನಿಮ್ಮ ಅಪ್ಪ ನಿನ್ನ ಇಲ್ಲಿಗೆ ಬರೋಕ್ ಬಿಟ್ನಲ್ಲ ಅಂದ ಹಾಗೆ ನನ್ನ ಅವನ ಹಳೆ ವ್ಯವಹಾರ ಮರ್ತೋದಾಗಿ ತಾನೆ ನಮ್ಮಪ್ಪರ ಹೆಸರು ಬೇಡ ಓ ಮಾವ ವರದಕ್ಷಿಣೆ ಸಲುವಾಗಿ ನನ್ನ ಪ್ರಾಣ ಹಿಂಡಿ ಹಿಪ್ಪಿ ಮಾಡಿ ಮನೆಯಿಂದ ಹೊರಗಡ್ಡಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಕಡೆಗೆ ನನಗೂ ಸಿಟ್ಟು ಬಂತು ನೋಡು ಏ ಅಪ್ಪ ನಮ್ಮ ಅವ ನಮ್ಮ ಅತ್ತಿ ನನ್ನ ಹೆಂಡತಿ ಮುಂದೆ ನಿಂದೇನ್ಲೇ ಕೊಡು ಅಂತ ನಾನೇ ಮನೆಯಿಂದ ಹೊರಗಡೆ ಬಂದ್ಬಿಟ್ಟೆ ಗೊತ್ತೇನು ಸರಿಯಾಗಿ ಬುದ್ಧಿ ಕಲಿಸಿ ಬಂದೇನು ಬುದ್ಧಿ ಕಲಿಸಲಿಕ್ಕೆ ಬಂದೀನಿ ಮಾವ ಹೌದು ಮತ್ತೆ ಇಲ್ಲಿಂದ ನಿನ್ನ ಪ್ರಯಾಣ ಯಾವಾಗ ನವಮಿ ದಶಮಿ ಎರಡು ದಿನ ಇದ್ದು ಹೋಗ್ತೇನೆ ಉಂಟೆ ಇದೇನಪ್ಪ ಎರಡು ದಿವಸ ಹೀಗ್ ಬಂದ ಹಾಗೆ ಹೊರಟೋಗಿ ಬಿಡದೆ ಹಿಂಗ್ ಬಂದ ಹಾಗೆ ಹಂಗಂದ್ರೆ ಏನ್ರಿ ಅತ್ತವ್ವ ನವಮಿ ದಶಮಿ ಅಂದ್ರೆ ಶ್ರೀರಾಮ ನವಮಿಯಿಂದ ವಿಜಯದಶಮಿ ತನಕ ಆದ್ರೆ ಅಷ್ಟೇ ಏನಂದ್ರೆ ನಮ್ಮ ಅಣ್ಣ ರುದ್ರಪ್ಪ ಇದ್ರೆ ಅವ್ರ ಮಗ ನಾಗೇಶ ಇಲ್ವೆ ಅವನು ಬೆಂಗಳೂರಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನಂತೆ ಒಂದು ಒಳ್ಳೆ ಟೋಪಿ ಕಂಪನಿನಲ್ಲಿ ಮ್ಯಾನೇಜರ್ ಆಗಿದ್ದಾನಂತೆ ಏನು ನಾನು ಹೇಳಿದ್ದು ಕಿವಿಗೆ ಬಿತ್ತೆ ಏನು ನೋಡಿ ನಾನು ಇವಾಗ ಏನು ಹೇಳ್ದೆ ಹೇಳಿ ನೋಡೋಣ ಏನು ಅಂದ್ರೆ ನಮ್ಮಣ್ಣ ರುದ್ರಪ್ಪ ಇಲ್ವೇ ಅವನ ಮಗ ನಾಗೇಶ ಇಲ್ವೇ ಅವನು ಬೆಂಗಳೂರಿನಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನಂತೆ ಒಂದು ಟೋಪಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾನಂತೆ ಸರಿ ಸರಿ ಅಂದ್ರೆ ಟೋಪಿ ಅಂದ್ರೆ ಚಿಕ್ಕ ಪುಟ್ಟ ಟೋಪಿ ಅಲ್ವಂತೆ ಭಾರಿ ಭಾರಿ ವಿಲಾಯಿತಿ ಟೋಪಿ ಕಂಪನಿ ಅಂತೆ ನಮ್ಮಣ್ಣಯ್ಯ ಹೇಳಿದ್ರು ಅಯ್ಯೋ ಇಲ್ಲಿ ಕೇಳಿದ್ರೆ ನಾಗೇಶ ನಮ್ಮಂತ ತಕ್ಕ ಹುಡುಗ ನಮ್ಮ ಮೀನಲ್ಗೂ ಸರಿಯಾದ ಜೋಡಿ ಅದಕ್ಕೆ ತಕ್ಷಣ ಕರ್ಕೊಂಡು ಬಾ ಅಂತ ಅಣ್ಣನ ಕಲ್ಸಿಯೂ ಆಯ್ತು ಮೀನಾ ಏನೇ ಅದು ಕೈಯಲ್ಲಿ ಅದು ಏನಿಲ್ಲಮ್ಮ ನಾನ್ ನೋಡ್ಬಿಟ್ನಮ್ಮ ನಿಮ್ಮ ಅಮ್ಮ ನೋಡ್ಲಿ ಬಿಡು ಹೋಗಪ್ಪ ನಾಗು ನಿನ್ ಮನಸ್ಸಲ್ಲಿ ಇರೋ ಸಂಬಂಧ ಕುದುರುತ್ತೆ ಅಂತ ನನಗೇನೋ ಭರವಸೆ ಇಲ್ಲ ಪಾಪ ಸುಮ್ಮನೆ ಅವ್ರಿಗೆ ಹೇಳಿ ಕಳಿಸ್ಬಿಟ್ಟು ಅವಸರ ಪಟ್ಬಿಟ್ಟೆ ಮೀನಾ ತನಗ್ ಬೇಕಾದನ್ನ ಆಗ್ಲೇ ಆರಿಸ್ಕೊಂಡ್ಬಿಟ್ಟಿದ್ದಾರೆ ಆ ಫೋಟೋದಲ್ಲಿ ಇರೋನೆ ಅವನು ಏನು ಈ ಮುದೀನೆ ಈ ಭಿಕಾರಿಯೇ ಮುದುಕನಲ್ವೇ ನನ್ನ ಚಿನ್ನ ಮನ್ಮಥನಂತ ಪ್ರಾಯದ ಗಂಡು ಮುದುಕನಾಗಿ ವೇಷ ಹಾಕಿದಾನೆ ಅಷ್ಟೇ ಶಿವ ಶಿವ ನಾಟಕದಲ್ಲಿ ವೇಷ ಹಾಕೋನೆ ಹೌದು ಹೌದು ವೇಷ ಹಾಕೋ ಹುಡುಗಿಗೆ ಅವಳನ್ನ ಮೀರಿಸಿ ವೇಷ ಹಾಕುವಂತ ಬರೋನೆ ನ್ಯಾಯ ಯಾರು ಆ ಕುರೋಂಜಿ ವೇಷ ಹಾಕಿರೋಳು ನಿನ್ನ ಮಗಳು ಅಂದ್ರೆ ಈ ಹುಡುಗನಿಗೆ ಹುಡುಗನಿಗೆ ಆಸ್ತಿ ಪಾಸ್ತಿ ಅಂತಸ್ತು ಮರ್ಯಾದೆ ಏನೂ ಇಲ್ಲ ಏನೋ ನಮಗ್ ಸಾಕಷ್ಟು ವಿದ್ಯೆ ವಿನಯ ರೂಪ ಧೈರ್ಯ ಎಲ್ಲ ಇದೆ ಸರಿ ಸರಿ ಯಾವನೋ ಅನಾಮಧೇಯ ಅಂತ ಕಾಣುತ್ತೆ ಈ ಸಂಬಂಧಕ್ಕೆ ನಾನು ಒಪ್ಪಳದೇ ಗೊತ್ತೇ ಇದೆಯಲ್ಲ ಆದ್ರೆ ಮೀನಾ ಒಪ್ಪಿಟ್ಟಿದಾಳಲ್ಲ ಅವಳ ಒಪ್ಪಿಟ್ರೆ ಒಳ್ಳೇದು ಕೆಟ್ಟದ್ದು ನಾವು ನೋಡ್ಬೇಡ್ವೆ ಯಾವನೋ ಬೇವಾಸಿಗೆ ಮಗಳು ಕೊಟ್ಬಿಟ್ರು ಅಂತ ನಾಳೆ ಊರ್ ಜನೆಲ್ಲ ನನ್ ನೋಡಿ ನಗೋದಿಲ್ಲ ನಮ್ಮ ಅಂತಸ್ತು ಏನಾಯ್ತು ಮಾತು ಮಾತುಗೂ ಅಂತಸ್ತು ಅಂತಸ್ತು ಅಲ್ವೇ ನಾನು ಅಂತಸ್ತು ಅಂತ ಹಠ ಹಿಡಿದಿದ್ರೆ ನೀನ್ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಸಾಧ್ಯವಾಗ್ತಿತ್ತೇನು ನಾನು ನೀನು ಒಪ್ಪದೆ ಮದುವೆ ಆದೆ ಅದರಿಂದ ನಿನ್ನ ಅಂತಸ್ತು ಇರಲಿಲ್ವೇನು ಹಾಗೇನೆ ಮೀನಾ ಮೆಚ್ಚದವನು ಮನೆ ಅಳಿಯನಾಗಿ ಮಾಡ್ಕೊಂಡ್ರೆ ಅವನ ಅಂತಸ್ತು ಹೆಚ್ಚೆ ಹೆಚ್ಚಿತ್ತೆ
ಅಪ್ಪ ಮಗಳು ಒಂದೇ ಆಗಿದ್ದೀರಾ? ನಿಮ್ಮ ಮಗಳಿಗೂ ನಿಮ್ಮದೇ ಉಪದೇಶ ಅಂತ ಕಾಣುತ್ತೆ. ಇರಿ ಇರಿ, ಹಳೆ ವಿಷಯಗಳೆಲ್ಲ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಿದ್ದೀರಾ. ನಾಗು ನಾಗು, ಹೇಳಿದ್ದೆಲ್ಲ ಕೇಳಿದೇನಮ್ಮ? ನೀನು ಈ ಮದುವೆನ ಇಷ್ಟಪಟ್ಟರೆ ಏನು ಅಭ್ಯಂತರ ಇಲ್ಲ, ಚೆನ್ನಾಗಿ ಯೋಚನೆ ಮಾಡ್ತೀವಿ. ನಿಮ್ಮ ಇಷ್ಟನೇ ನನ್ನ ಇಷ್ಟ. ಹೌದಾ? ಸರಿ, ಶುಭ ಶೀಘ್ರ, ನಾಳೆನೆ ಅವನ ಕಂಡು ಮಾತಾಡ್ತೀನಿ. ಏನಪ್ಪಾ ಎಲ್ಲಾ ಬಾಕಿನೂ ವಸೂಲು ಮಾಡ್ಕೊಂಡು ಬಂದ್ಯಾಲ್ದೆ? ಬಲೆ 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 ಕಿಲಾಡಿ ಕಾಣಯ್ಯ ನೀನು. ಏನಿದು ಒಂದೇ ಬಾಕಿನ ವಸೂಲಿ ಮಾಡಿದ್ದು? ಎಲ್ಲ ತೀರ್ಸ್ ಬಂದಿನಿ ಮಾವಾ. ಏನ್ ತೀರ್ಸ್ ಬಂದ್ಯೋ ನಿನ್ ತಲೆ? ಆ ಅಡವಪ್ಪಂದ ಅಸಲು ನೂರು, ಆ ಬಡ್ಡಿ ಐವತ್ತು ಎಲ್ಲಿ? ಅಸಲು ಮಾಫಿ ಮಾಡಿ, ಆ ಬಡ್ಡಿ ಮಾಫಿ ಮಾಡಿ ಅಸಲು ತಂದಿನಿ. ಹೋಗಿ ಹೋಗಿ ನಿನ್ನ ಕಳಿಸ್ತೆ ನೋಡು, ನಾನು ನನ್ನ ಯಾತ್ರಾ ಗುಡಿಬೇಕು. ನಿನ್ ಕಬೂಲಿ ದನಪ್ಪನವರೇ. ಏನೋ ಪಣಜೀವಾಗಿದೆ, ಕೈ ಮಾಡಿಸ್ಬೇಕು ಕೈ ಮಾಡಿಸ್ಬೇಕು. ಅಲ್ಲ, ಸಾವುಕಾರ ನನ್ನ ಮನೆವರೆಗೂ ಪಾದ ಬೆಳೆಸೋ ಹಾಗಾಯ್ತಲ್ಲ. ದಾರಿ ಹೋಗ್ತಿದ್ದವ್ನು ಯಾವನ ಹತ್ರ ಹೇಳ್ ಕಳಿಸಿದ್ರು ನಾನು ಕೈ ಮುಕ್ಕೊಂಡು ಬರ್ತಿದ್ನಲ್ಲ ದೇವ್ರು. ನೀವು ಬರ್ತಿರ್ಲಿಲ್ಲ ಅಂತಲ್ಲ, ಆದ್ರೆ ನಿಮ್ ಸೋಮು ನಾನೇ ಇಲ್ಲಿ ಬರೋ ಹಾಗೆ ಮಾಡಿಬಿಟ್ಟಿದ್ದಾನೆ. ತಕ್ಕಳಪ್ಪ, ನನಗ್ ಗೊತ್ತು, ಏನಾದ್ರೂ ಅವನ ಅನಾಹುತ ಮಾಡ್ತಾನೆ ಅಂತ ಇವತ್ತು ಅವನ ಮನೆಗೆ ಬರ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ನೀವೇನು ಮಾಡ್ಬೇಕಾಗ್ತಿಲ್ಲ, ನಾನೇ ಅವನ ತಕ್ಕ ಶಿಕ್ಷೆ ಮಾಡ್ಬೇಕು. ತಮ್ಮ ಚಿತ್ತ, ಏನು ಬೇಕಾದ್ರೂ ಮಾಡ್ಬೋದು. ಅವನ್ನ ಅಳಿಯನ್ ಮಾಡ್ಕೋಬೇಕು ಅಂತಿದ್ದೀರಿ, ಇದಕ್ಕೆ ನಿಮ್ಮ ಆಕ್ಷೇಪಣೆ ಏನೂ ಇಲ್ಲ ತಾನೆ? ಅವನ್ನ ಏನ್ ಮಾಡಿದ್ರು ನನ್ನ ಅಡ್ಡಿ ಇಲ್ಲ ಸ್ವಾಮಿ. ತಕ್ಕಳಪ್ಪ, ಏನು ಅವನ ಅಳಿಯನ್ ಮಾಡ್ಕೋಬೇಕು ಅಂತಿದ್ದೀರಾ? ಹೌದು, ಅಳಿಯನ್ ಮಾಡ್ಕೊಂಡು ನಮ್ಮನೆಲ್ಲ ಇಟ್ಕೋಬೇಕು ಅಂತಿದ್ದೀನಿ. ತಕ್ಕಳಪ್ಪ, ಏನು ಮನವಾಡ್ತಾನಕ್ಕೆ? ತಮ್ಮಂಥವ್ರೇ ಅಂತ ಅಪೇಕ್ಷೆ ಪಟ್ಟಿರುವಾಗ ನನ್ನಂಥವ್ನು ಇಲ್ಲ ಅನ್ನೋಕೆ ಅದೇ ಹಾಗೆ ಬಾಯಿ ಬರುತ್ತೆ? ಏನಿಲ್ಲ, ಒಂದು ಮಾತು ನನ್ನ ಹೆಂಡತಿ ಕಿವಿ ಮೇಲೆ ಹಾಕಿ ಬರ್ತೀನಿ, ತಾವು ಇಲ್ಲೇ ಕೂತಿರ್ಬೇಕು. ಸಾಕು ಸಾಕು ಸಾಕು, ಹೂ ಇಡ್ಲಿಕ್ಕೆ ಹೋಗಿದ್ದಾಳಲ್ವೇ. ಆ ತಿಳಿಯಿತು ತಾನೇ, ಬಡಬಾರ್ದು ಕಷ್ಟ ಪಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹುಡುಗನ್ನ ಮುಂದಕ್ಕೆ ತಂದ್ರು, ಈಗ ಆ ಹಣ ಅನ್ನ ಏನ್ ನನ್ ಹೋಮ ಮಾಡ್ದಾಗ ತಾನೇ? ಪರವಾಗಿಲ್ಲ, ಆ ಹಣಕ್ಕೇನ್ ಮೋಸ ಇಲ್ಲ, ನಮ್ ಸೋಮ ತೀರಿಸ್ತಾನೆ. ಏನು ಅಂದ್ರೆ ಮರವಾಳ ತರಕ್ ಹೋದ್ರೆ ಅವ್ರ್ಯಾ ತೀರಿಸ್ತಾರೆ? ಅವನ್ ತೀರಿಸ್ತೇ ಹೋದ್ರು ನಮ್ಮ ಸಾಹುಕಾರ ಅದನ್ನೆಲ್ಲ ಬಿಸಾಕ್ತಾರೆ. ಅಯ್ಯೋ, ಈ ಹಾಳು ಮುಖ ಇಟ್ಕೊಂಡು ಅವ್ರೆ ಹಣ ಕೇಳೋದು, ಹೋದ್ರು ಹೋಗ್ಲಿ ಬಿಡಿ, ಕೇಳಬೇಡಿ ಅಂದ್ರೆ ಯಾರಿ? ಅದನ್ನೆಲ್ಲ ನಮ್ ಸಾಹುಕಾರ ಇಟ್ಕೊಳ್ಳೋದಿಲ್ಲ, ಅವರೆಲ್ಲ ಕೊಟ್ಟು ಬಿಡ್ತಾರೆ. ಸರಿ ಬಿಡಿ ಅಂದ್ರೆ ಈ ವಿಷಯದಲ್ಲಿ ನಂದೇನು ಅಡ್ಡಿ ಇಲ್ಲ. ಈ ಭಾರನೆಲ್ಲ ನಮ್ ಸಾಹುಕಾರಿಗೆ ವಹಿಸ್ಬಿಡೋಣ. ಬುದ್ಧಿ ಇಲ್ಲ ದಾನಪ್ಪನವರೇ, ಪರಿಸ್ಥಿತಿ ಎಲ್ಲ ಅರ್ಥವಾಯ್ತು. ನಿಮ್ಮ ಸೋಮು ವಿದ್ಯಾಭ್ಯಾಸಕ್ಕೆ ಏನು ಒಂದು 10,000 ರೂಪಾಯಿ ಖರ್ಚಾಗಿರ್ಬಹುದಾ? ತಗೊಳ್ಳಿ ತಗೊಳ್ಳಿ, ಯೋಚನೆ ಮಾಡ್ಬೇಡಿ, ತಗೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ಪಾರಪ್ಪ ಸೋಮು, ನೋಡು, ಸಾವುಕಾರ ಮಗಳಿಗೆ ನಿನ್ನ ಕೊಟ್ಟು ಮದುವೆ ಮಾಡೋದು ಅಂತ ನಾನು ನಿಶ್ಚಯ ಮಾಡಿದ್ದೀನಿ. ಏನಂತಿ ಏನಂತಿ? ಏನ್ ಸೋಮು, ಒಪ್ಪಿಗೆ ತಾನೆ? ತಾವು ದೊಡ್ಡವರು ಒಪ್ಪಿರುವಾಗ ನಂದೇನಿದೆ, ಬಹಳ ಸಂತೋಷ. ದಾನಪ್ಪನೆ, ಲಗ್ನ ನಿಶ್ಚಯಿಸಿ ನಿಮ್ಗೆ ತಿಳಿಸ್ತೇನೆ. ನಾನೇನು ಬರಲೆ? ಬರ್ತೇನೆ. ನಮಸ್ಕಾರ. ಮದುವೆಗೆ ಒಪ್ಕೊಂಬಿಟ್ಟಿಯಲ್ಲ, ಅದೆಂತ ಮದುವೆ ಗೊತ್ತೇನು? ಮದುವೆ ಆದ್ಮೇಲೆ ಹ್ಯಾಂಡ್ರ ಮನೆಗೂ ಗಂಡ ಇರೋದು, ಮನೆ ಎಳೆಯತನ.
ಅಂದ್ರೆ ಮನೆ ಹಾಳತನ. ಹಾ ಮನೆ ಹಾಳತನ. ಏನ್ ಸಮಣ್ಣ ಯಾರ ಮನೆ ಹೇಳಿಯಾ? ಅತ್ತವ್ವ ಸಾವಕಾರರು ಬಂದ್ರು ನಮ್ಮ ಸೋಮಣ್ಣನ ಮನೆ ಹೇಳ್ತಾನೆ ಕೇಳಿದ್ರು ನಮ್ಮ ಮಾವ ಏನ್ ಮಾಡ್ದ ಗೊತ್ತೇನು ಹಿಂಗ್ ಸೋಮಣ್ಣನ ಮರಿ ಹಾಂಗ್ ರೊಕ್ಕ ಹೊಡ್ಕೊಂಡ. ಏನಲ್ಲಿ ಸೋಮುಗು ಅವನ ತಂಗಿಗೂ ಈ ತನಕ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದೀನಿ ತಂಗದ ಬಡ್ಡಿ ಸಹಿತ ಅದನ್ನ ವಾಪಸ್ ನಾನು ತಕೊಂಡಿದ್ದೀನಿ ಇದು ಸತ್ಯನ್ ಅಂತ ಶ್ರೀಮಂತರ ಸಂಬಂಧ ನಮ್ಮಂತವ್ರಿಗೆ ಯಾಕೆ ಅಂತ ಸಾಕು ಸಾಕು ಇನ್ನೊಬ್ಬರು ಬೇನೆಗೆ ನೀನ್ ಯಾಕೆ ಗುಳಿಗೆ ನುಂಗ್ತೀಯ ಮದುವೆ ಹುಡುಗ ಒಪ್ಪಿರುವಾಗ ನಿಂದೇನೆ ಅಲ್ಲಿ ಕೊಡು ನಮ್ಮ ಸೋಮು ಒಪ್ಪಿದ್ನಿ ನಾನು ನಂಬಲ್ಲ ಹೌದು ಈ ಮದುವೆಗೆ ನಾನೇ ಒಪ್ಪಿದ್ದೀನಿ साकु नोड़ लोट नीर तक बर्ती स्वामी चिदानंद रे स्वामी नन हेसरु सदानंद सदानंद अल्ल मार्तिद्दे मार्तिद्दे सदानंद नोड़ी आ ओंदु शुभ मुहूर्त नोड़बिट्टु नम दाक्षायणिगे रंग प्रवेश माडिसोदु मात्र ओंदु बाकी उळिदिदे तडवेनादरू आद्रे निम्मिंदले अप्प ಚೆನ್ನಾಗಿ ಹೇಳಿದ್ರೆ ಅವಳ ತಲೆಯಿಂದ ನಿಮಗೆ ಕೀರ್ತಿ ಬರಬೇಕು ನನಗೆ ಹಣ ಬರಬೇಕು ನಾನು ತಡ ಮಾಡಬಲ್ಲೆ ದೊಡ್ಡ ಮಾತು ದೊಡ್ಡ ಮಾತು ಸ್ಕೂಲ್ ಗೊತ್ತಾಯ್ತು ಹೋಗೋಣ ಬನ್ನಿ ಹೌದು ಹೌದು ಏನು ಏನು ರೆಡಿ ಮಾ ಸ್ವಾಮಿ ಸ್ವಾಮಿ ಈಗ ದೈ ಮಾಡಿಸ್ಬೇಕು ಓಹ್ ಬನ್ನಿ ಬನ್ನಿ ಗುರುಗಳು ಏನಂತಾರೆ ರಂಗ ಪ್ರವೇಶಕ್ಕೆ ದಿನ ನಿಶ್ಚಯ ಮಾಡೋಣ ಅಂದ್ರು ದಾಕ್ಷಾಯಿಣಿ ನಿನ್ನಂತಹ ಅದ್ಭುತ ಗಾನ ನಾಟ್ಯ ಕಲಾವಿದೆಯನ್ನ ಹೆಂಡತಿಯನ್ನಾಗಿ ಪಡೆಯೋದು ನಾನು ಬಹಳ ಪುಣ್ಯ ಮಾಡಿದೆ ಅಧ್ಯಕ್ಷ ನೀವು ಯಾವಾಗಲೂ ಪುಣ್ಯವಂತರೆ ನಿಮ್ಮಂತಹ ಒಳ್ಳೆ ಗಂಡನ ಪಡೆದಿದ್ದು ನನ್ನ ಭಾಗ್ಯ ಇಲ್ಲದಿದ್ರೆ ಕೆರೆಗೆ ಹಾರ್ಕೋತಾ ಇದ್ದವಳನ್ನು ನೀವು ಬಂದು ತಪ್ಪಿಸೋಣ ಅಂದ್ರೇನು ಚಾಮುಂಡೇಶ್ವರಿ ಅಮ್ಮನವರ ಎದುರಿಗೆ ತಾಳಿ ಕಟ್ಟೋಣ ಅಂದ್ರೇನು ನೋಡೋದು ಯಾರದು ನೋಡೋದು ದಾಕ್ಷಾಯಿಣಿ ದಾಕ್ಷಾಯಿಣಿ ಸಾಲ್ಗಿಲ್ದವರಾಗಿದ್ರೆ ನಾನು ಇಲ್ಲ ಅಂತ ಹೇಳ್ಬಿಡು ಹತ್ತನೇ ನಂಬರ್ ಮನೆ ತಾನೇ ಇದು ಹೌದು ನೀವು ಯಾರು ನಿಮಗೆ ಏನು ಬೇಕಾಗಿತ್ತು ನಾನು ಯಾರಾದರೂ ಆಗಿರಲಿ ನೀನು ಯಾರು ಇಲ್ಲಿರೋ ಕಾರಣವೇನು ಅಂತ ನಾನು ಈ ಮನೆಯವರ ಧರ್ಮಪತ್ನಿ ಧರ್ಮಪತ್ನಿ ಎಲ್ಲಿ ಆಯೋಗ್ಯ ನೀ ನೀ ಇಲ್ಲಿ ಬಂದು ನೋಡಿ ಈ ತಯಾರ ಸಿಕ್ಕಪಟ್ಟೆ ಮಾತಾಡ್ತಾ ಇದ್ದಾನೆ ಅವನವನು ಅಪ್ಪ ಆ ನಿಮ್ಮ ತಂದೆಯವರೇ ಕ್ಷಮಿಸಿ ಮಾಯ್ಯ ಚಿಚಿ ಏನು ದಾಸಕ್ಯ ಏನು ನಾಗೇಶ ಸ್ವೇಚ್ಛಾಗಿ ನಿನ್ನ ಇಷ್ಟ ಬಂದವಳು ಕಟ್ಕೊಂಡು ಧೈರ್ಯ ಬಂತೆ ನಿನಗೆ ನಾನೇನು ಸತ್ತು ಹೋಗಿದ್ದೀನಿ ನೀನು ಬಾ ಇಲ್ಲಿ ಸ್ವಲ್ಪ ಮಾತಾಡಬೇಕಾಗಿದೆ ನೀ ಏನು ಹೆದರ್ಕೋಬೇಡ ನಾನು ಅಪ್ಪನಿಗೆಲ್ಲ ಸರಿಯಾಗಿ ತಿಳಿಸಿ ಒಪ್ಪಿಸಿ ಬೇಗ ಬಂದ್ಬಿಡ್ತೀನಿ ಬರ್ತೇನೆ ನೀವು ಒಬ್ಬರೇ ಬರಬೇಡಿ ಮಾವಯ್ಯನು ಇಲ್ಲಿಗೆ ಊಟಕ್ಕೆ ಕರ್ಕೊಂಡು ಬಂದ್ಬಿಡಿ ಓ ಖಂಡಿತ ಅಯ್ಯೋ ಕಮಂಗಿ ನಾಗೇಶ ಏನ್ ಕರ್ಮ ನೋಡಿದ್ದು ಸಾವುಕಾರ ಮಗಳ ಮದುವೆ ಮಾಡಿಸಿ ಅವರ ಆಸ್ತಿ ಪಾಸ್ತಿಗೆಲ್ಲ ನಿನ್ನೆ ವಾರಸದಾರನಾಗಿ ಮಾಡೋಣ ಅಂತ ಬಂದ್ರೆ ವೆರಿ ಗುಡ್ ಅಪ್ಪ ಅಂತ ಚಾನ್ಸ್ ಸಿಕ್ಕಿದ್ರೆ ನಾನು ಈಗಲೂ ರೆಡಿ ಛೀ ಮೋದೇವಿ ಈ ದರಿದ್ರಕ್ಕೆ ತಾಳಿ ಕಟ್ಟಿ ಚಾನ್ಸ್ ಅಂತ ಚಾನ್ಸ್ ನಿನ್ನ ಹೆಣ ನನ್ನ ತಿಥಿ ಚೇಚೆ ಆಗಲ್ಲಪ್ಪ ಕೇಳಪ್ಪ ಇಲ್ಲಿ ಸದಾನಂದ ಅಂತ ಹೆಸರು ಬದಲಾಯಿಸ್ಕೊಂಡು ಗುಡಿಲಿ ತಾಳಿ ಕಟ್ಟಿದ್ದೀನಿ ಆ ಈ ಮದುವೆ ಲೆಕ್ಕಕ್ಕೂ ಇಲ್ಲ ಜಮಕ್ಕೂ ಇಲ್ಲ ಕಣಪ್ಪ
ಶಾಬಾಸ್ ಮಗನೇ ಶಾಬಾಸ್. ಕೇಡ್ನಲ್ಲೂ ಕಿತಾಪತಿ ಇಟ್ಟಿದ್ಯಲ್ಲ. ಅಂದಾಗೆ ನಾಗೇಶ, ಈ ಮದುವೆಗೆ ಸಾಕ್ಷಿ ಇಚ್ಛಿ ಯಾರನ್ನು ಇಟ್ಕೊಂಡಿಲ್ಲ ತಾನೆ ನೀನು? ದೇವ್ರ ಒಂದೇ ಸಾಕ್ಷಿ ಕಣಪ್ಪ. ಕಲ್ಲ ತಾನೇ. ಸರಿ, ಅವಳು ಕಲ್ಲೇ ನಿಮ್ಕೊಂಡು ತಲೆ ಚಚ್ಕೊಳ್ಳಿ, ಬಾ ಹೋಗೋಣ. ಈಗ್ಲೇನೆ ಹೂ ಕಣೋ, ಈಗಲೇ ಹಿಂತಿರುಗಿ ನೋಡ್ದೇವೋ ಹೋಯ್ತು ಚಾನ್ಸು. ಅಪ್ಪ ಅಪ್ಪ, ಅವಳಿಗೊಂದು ಮಾತು ಹೇಳ್ಬಿಟ್ಟು. ಮಾತು ಇಲ್ಲ ಗಿಟ್ಟು ಇಲ್ಲ, ಬಾರೋ. ಇದು ಚೆನ್ನಾಗಿದೆ ಅಲ್ವಪ್ಪ? ಇಲ್ಲಮ್ಮ, ಇದೇ ಚೆನ್ನಾಗಿರೋದು. ಇಲ್ಲಪ್ಪ, ಇದೇ ತುಂಬಾ ಚೆನ್ನಾಗಿರೋದು. ಇದೇ ಚೆನ್ನಾಗಿರೋದು ನೋಡಪ್ಪ, ಇದರಲ್ಲಿ ಕತ್ಲೇಲಿ ಕೂಡ ಟೈಮ್ ನೋಡ್ಬೋದು. ನಾಗು, ಈ ಗಡಿಯಾರದಲ್ಲಿ ನಿನ್ನ ಅಳಿಯನಿಗೆ ಯಾವ ಚೆನ್ನಾಗಿ ಒಪ್ಪುತ್ತೆ ಹೇಳು. ನಾನೇ ನೋಡೋದು, ನೀವೇ ಸೆಲೆಕ್ಟ್ ಮಾಡ್ಕೊಂಡು. ಅದ್ಯಾಕಮ್ಮ ಹಾಗೆ ಹೇಳ್ತೀಯಾ? ನೀನು ಒಂದ್ ಸೆಲೆಕ್ಟ್ ಮಾಡು. ನಿನ್ ಗಂಡನ್ನ ನೀನೇ ತಾನೇ ಸೆಲೆಕ್ಟ್ ಮಾಡ್ಕೊಂಡೆ, ಇದನ್ನು ನೀನೇ ಸೆಲೆಕ್ಟ್ ಮಾಡ್ಕೊ. ಅದು ಬುದ್ಧಿ ಚಿನ್ನಮ್ಮ ಅವ್ರು ಬಂದವರೆ. ಬಾ ಅತ್ತೆ, ಬಾ 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 ಅಮ್ಮ. ಊರಲ್ಲೆಲ್ಲ ಕ್ಷೇಮ ತಾನೆ? ಎಲ್ಲ ನಿನ್ನ ಆಶೀರ್ವಾದನ್ನ ಅತ್ತಿಗೆ. ಕ್ಷೇಮವೇ? ಏನಮ್ಮ, ಇನ್ನು ಇದ್ದೀನಲ್ಲ. ಯಾಕತ್ತಿ ಹಾಗೆ ಹೇಳ್ತೀರಿ? ನೀನೇನಮ್ಮ ಹೇಳಿ, ಹುಟ್ಟಿದ್ರೆ ನೀನ್ ಹೇಗಿರ್ಬೇಕಮ್ಮ? ಆ ಭಾಗ್ಯವಂತರ ಮನೇಲಿ ಹುಟ್ಟಿ ಬಡವರ ಕೈ ಹಿಡಿಬೇಕು, ಆಗ ತವ್ರ ಮನೆಯವ್ರನ್ನ ಸುಲಿಗೆ ಮಾಡ್ಬೋದು, ಅತ್ತೆ ಮನೆಯವ್ರನ್ನ ಹೆದರಿಕೆ ಇಟ್ಟಿರ್ಬೋದು. ನೀನ್ ಬಾ ಅತ್ತೆ, ಅಮ್ಮ ಯಾವಾಗ್ಲೂ ಹೀಗೆ. ನಾಗು, ಲಗ್ನ ಪತ್ರಿಕೆ ಸರಿಯಾಗಿದೆ ನೋಡು. ನಾನೇನ್ ನೋಡೋದು, ಎಲ್ಲ ನನ್ ಕೇಳೆ ಮಾಡೋ ಹಾಗೆ. ವಿವಾಹ ಮಹೋತ್ಸವ ಆತ್ಮಾನ ಪತ್ರಿಕಾ ವಿಷಯ ಇದುವರೆಗೂ ಬಂದ್ಬಿಟ್ಟಿದೆ. ರುದ್ರಪ್ಪನವರೇ, ನೀವು ಬರೋದೊಂದೇ ತಡವಾಗಿತ್ತು. ಈ ಮದುವೆ ಓಡಾಟ ಉಸ್ತುವಾರ ಎಲ್ಲ ನಿಮ್ ಹೆಗಲು ಬಾರ. ಯಾರು ನನ್ನ ತಂದೆಗೆ ಬರೋದಾಗಿತ್ತು? ನಾಗಮ್ಮ, ನೀನ್ ಏನು ಅಂತಿದ್ದೆ? ಹೊಲ್ಗಟ್ಟಿಗೆ ತಿಕ್ಕಣಮ್ಮ ನೀನು. ನಾ ನಾಗೇಶನ್ ಕರ್ಕೊಂಬರೋರೊಳಗೆ ನಾಂದಿವರೆಗೂ ಸಿದ್ಧ ಮಾಡಿಬಿಟ್ಟಿದ್ಯಲ್ಲ. ಕರ್ಮ ಕರ್ಮ, ಈ ಮನೇಲಿ ನನ್ ಮಾತೇನ್ ನಡೆಯುತ್ತೆ? ಕೂಳಗ್ ಬಿದ್ದಿರಾಳ್ ನಾನು. ಯಾಕಣ್ಣ ಅಷ್ಟು ಹಿಕ್ತಿ? ಮದುವೆ ಗಂಡಿನ ಹೆಸರು ಸರಿಯಾಗಿ ಓದ್ ನೋಡು. ಸೋಮಶೇಖರ್. ಅವಮಾನ ನಿನಗಲ್ವ ನನಗೆ? ಅದಕ್ಕೇನು, ಹಿಂಗ್ ತಿಂದ ಮಂಗನಂತೆ ನಿಂತಿರೋದು? ನಾಗೇಶ, ನಾನು ಹಿಂಗ್ ತಿಂದ ಮಂಗ ಅಲ್ಲ, ಈ ರುದ್ರಪ್ಪ ಹೆಡೆ ಮೆಟ್ಟಿದ ಹಾವು. ನೋಡ್ತಾ ಇರುವ ಸೇಡನ್ನ ಹಾಗ ತೀರಿಸ್ಕೊಡ್ತೀನಿ ಅಂತ. ಇನ್ನೆಲ್ಲಿ ಸೇಡು, ಮದುವೆ ಆಗಿ ಹೋಯ್ತಲ್ಲ. ಆಗ ಹೋದ್ರೆ ಆಸ್ತಿಗೋಸ್ಕರ ಮದುವೆ ಇಲ್ಲಿ ಪಂಚಾಂಗ ಹೋದ್ರೆ ನಕ್ಷತ್ರ ಹೋಯ್ತೇನು? ಮಾಡ್ಕೊಂಡವನು ಅವನು, ಆಸ್ತಿ ಅನುಭವಿಸೋ ನೀನು. ನೋಡ್ತಾ ಇರು. ನೀ ಹೇಳ್ತಾನೆ ಇರು, ನಾನು ನೋಡ್ತಾನೆ ಇರ್ತೀನಿ. ಅವರಿಬ್ರು ಚೆಲ್ಲಾಟನ ಚೆಲ್ಲಾಟ ಚೆಲ್ಲಾಟ ಈ ರುದ್ರಪ್ಪನ ಹತ್ರ ಚೆಲ್ಲಾಟ. ತಕ್ಕಳಪ್ಪ, ಚಂದ ಕೈತೆ, ಬಹಳ ಚಂದ ಕೈತೆ. ಗಾಣ, ಇದೆಲ್ಲ ನನ್ನ ಮೈಗಾಗಿಲ್ಲ. ಮಾವ, ರೊಕ್ಕ ಕಟ್ಟಿದ್ದಲ್ಲಪ್ಪ, ಬಿಟ್ಟಿ ಮಾಲು. ಹಂಗಾರ
ಜನತೆ ಊರು ಕೊಟ್ಟಿದ್ದಾರೆ ನಿಮ್ದು ಅಮ್ಮಯ್ಯ ಬಿಡ್ರಿ ಅವ್ರನ್ನ ಕಳ್ಸ್ಬಿಟ್ಟು ಬರ್ತೀನಿ ಬೇಗ ಬರ್ತೀಯ ಬರ್ತೀನಿ ಖಂಡಿತವಾಗಿ ಬರ್ತೀಯ ಖಂಡಿತವಾಗಿ ಬರ್ತೀನಿ ನನ್ನ ಆಣೆಗೆ ಸರಿ ಕಾಫಿ ಅರ್ಪಿಸೋಣ ಸೀ ಮಾಡ್ಕೊಟ್ರೆ ಬಿಟ್ಟಿ ಏ ಮೀನಾ ಬೇಗ ಬಂದ್ಬಿಡು ಗೌರಿ ತಕ್ಕಪ್ಪ ಏನಿದು ಅಂಗಿ ಅರಿವಿ ರೇಷ್ಮಿದು ಯಾರಿಗೆ ನಿನಗೆ ಅದೇನು ಇದು ಸೀರಿ ಯಾರಿಗೆ ನಿನಗೆ ಅದು ನಿನಗೆ ಅದು ನಿನಗೆ ಅದು ಇದು ಎಣ್ಣೆ ನಿನಗೆ ಎಣ್ಣೆನಾ ಪರಿಸಿಬು ಕೀಲ್ ಕೀಲಲ್ಲ ಕಳಚ್ಕೊಂಡು ಬರಂಗಾಗೈತೆ ಈ ಎಣ್ಣೆನ ನನ್ನ ಮೈ ಕೈಗೆ ಚೆನ್ನಾಗಿ ತಿಕ್ಕಿಬಿಟ್ಟು ಬಿಸಿ ಬಿಸಿ ನೀರು ಹಾಕುವಂತೆ ನೀರು ಕಾಯಿಸೋಗಪ್ಪ ಇದೇನಂದ್ರೆ ಇವೆಲ್ಲ ಲಂಚ ಭ್ರಷ್ಟಾಚಾರ ಸಾಕು ಆ ಅಳಿಯ ಅನ್ಸ್ಕೊಂಡು ನನಗೂ ನಿನಗೂ ಇದನ್ನೆಲ್ಲ ಲಂಚವಾಗಿ ಕೊಟ್ಟು ನಮ್ಮ ಮನೆಯಲ್ಲೇ ಝಾಂಡ ಊರೋಕ್ ಮಾಡ್ತಾ ಇದ್ದಾನೆ ಕಣೆ ಅದಕ್ಕೆ ಅವ್ರಿಗೆ ಇಂಥ ಕೆಲಸ ಹೇಳದೆ ಇಷ್ಟ್ರ ಮೇಲೆ ನಮ್ಗಿರೋಳ ಒಬ್ಳೇ ಮಗಳು ಆದ್ರೆ ಇಲ್ಲೇ ಇದ್ ಬಿಟ್ಟಿರ್ತಾನೆ ಏನಂತೆ ಪಕ್ಕಾಳಪ್ಪ ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ಬೇಕು ಹೋಗಿ ನೀವು ಏ ಮಾವನ್ ತಲೆಗೆ ನಾನೇ ಖುದ್ದು ನೀರು ಮರಳಿಸ್ಬೇಕೆ ಹೌದು ಪಕ್ಕಾಳಪ್ಪ ಏ ಗೌರಿ ನೀನ್ ಯಾಕೆ ಬಂದೆ ಇಲ್ಲಿಗೆ ಒಳಗೋ ಕೆಲಸ ನೋಡು ಒಳಗಡೆ ಏನು ಕೆಲಸ ಇಲ್ಲಪ್ಪ ಎಲ್ಲ ಆಗೋಯ್ತು ಪಕ್ಕಾಳಪ್ಪ ಸರಿ ಸರಿ ಕೂತ್ಕೋ ನೀನೇ ನೀರು ಕಾಯಿಸು ಪರಶಿವು ಹೇಳಪ್ಪ ನೀನ್ ಸ್ವಲ್ಪ ಬಾಯಿಲಿ ನೋಡು ಪರಶಿವು ಇವತ್ ಎಂತ ಎಡವಟ್ ಕೆಲಸ ಆಗೋಗಿದೆ ಆ ದನ ಕಾಯೋನ್ ಬಂದಿಲ್ಲ ಅದಕ್ಕೆ ಸ್ವಲ್ಪ ನೋಡು ನೀನ್ ಇವುಗಳನ್ನ ಬಿಚ್ಕೊಂಡು ಹೋಗಿ ಹಾಗೆ ಮೇಯಿಸ್ಕೊಂಡು ಬಂದ್ಬಿಡು ಬಾಬಾ ನಾನು ನನ್ನ ಮನೆ ಕೆಲಸ ಮಾಡ್ದು ಇನ್ಯಾರು ಮಾಡ್ತಾರ ಆದ್ರ ದನ ಕಾಯೋ ದಾನಪ್ಪ ನಡೆಯೋ ಅಂತ ಊರ್ನ ಒಂದಿಲ್ಲ ಅಂತಾರ ನಿನಗೇನು ಅಡ್ಡಿ ಇಲ್ಲ ತಾನೆ ಅಡ್ಡಿ ಏನು ದೊಡ್ಡಿ ಏನು ನನ್ನ ಮಾನ ನೀನೇನು ಕಾಯೋದು ದನ ನಾನು ಮಾಲಿಶ್ ಮಾಡ್ತೇನೆ ಬುದ್ಧಿ ಮಾಲಿಶ್ ಮಾಡ್ತೀಯ ನಾನು ಪಾಲಿಶ್ ಮಾಡ್ತೇನೆ ನಾನು ಒರೆಸ್ತೇನೆ ಬುದ್ಧಿ ಇವನು ಪಾಲಿಶ್ ಮಾಡಿದ್ರೆ ನೀನು ಒರೆಸ್ತೀಯ ನೋಡಿ ನನ್ನ ಕೆಲಸ ನಾನೇ ಮಾಡ್ಕೊಂಡು ಅಭ್ಯಾಸ ಇದೆ ಅದನ್ನ ನೀವು ಮಾಡಿ ನಾನು ಕೆಡಿಸ್ಬೇಡಿ ಯಾವ್ದಾದ್ರು ಉಪಯೋಗವಾದ ಕೆಲಸ ಸೋತ ಸೈನಿಕರಾಗಿ ಹಾತ್ ಮೋರೆ ಹಾಕೊಂಡು ಹಿಡಿತಾ ಇದ್ದೀರಲ್ಲ ಚಿಕ್ಕ ಬುದ್ಧಿಯವರು ನನಗೆ ಹಾಲು ಕಾಳುಗಳು ಯಾರು ಬೇಡ ಅಂದ್ಬಿಟ್ರು ಬುದ್ಧಿ ಅವ್ರ ಕೆಲಸ ಅವರೇ ಮಾಡ್ಕೋತಾರಂತೆ ಬುದ್ಧಿ ಕರ್ಮ ಕರ್ಮ ಆಳುಗಳು ಮಾಡ್ಬೇಕಾದ ಕೆಲಸನ ಅವರೇ ಮಾಡ್ಕೋತಾರೆ ಅವಮಾನ ಶುದ್ಧ ಅವಮಾನ ಉಟ್ಟು ತುಳಿ ಬೋಳ್ಸಿದ್ರು ಹೋಗುತ್ತೆ ನಮ್ಮ ನಾಯಿ ತಗೊಂಡ್ರೆ ಸಿಂಹಾಸ ಮೇಲೆ ಕೂರ್ಸದೆ ತಿಪ್ಪೆ ಕಂಡು ದಪ್ಪನಿ ಬಿತ್ತಾನೆ ನೀನ್ಯಾಕೆ ಹೇಳಲಿಕ್ಕತ್ತಿ ನಿಮ್ಮಪ್ಪ ನಮ್ಮವ ಅವ ಹೇಳ್ತಾನೆ ಅಂತ ಮಾಡ್ತೀನಿ ನೋಡು ಏ ತಮ್ಮ ಇಲ್ವಾ ಇಲ್ಲಿ ತುಡುಕದ ನಾ ಕೊಡೋ ಬಂಗಲ್ ದುಡ್ಡು ಎಲ್ಲೈತಿ ಅಲ್ಲೋಲ್ ಐತಿ ನೋಡ್ರಿ
ವಿಷಯ ಮಮ್ಮಿ ದಾನಪ್ಪನವರೇ ನಿಮ್ಮ ದನಗಳೆಲ್ಲ ದೊಡ್ಡಿಲಿವೆ ದೊಡ್ಡಿಲಿ ನೋಡಿ ಅಮ್ಮ ಯಾರಲ್ಲಿ ನನಗೇನ್ ಗೊತ್ತು ದನಗಳೆಲ್ಲ ಅವರೇ ದೊಡ್ಡಿ ಕೂಡಿಬಿಟ್ಟು ಅದೇನ ಅರ್ಜೆಂಟ್ ಕೆಲಸಿದೆ ಇಲ್ಲಾದ್ರೂ ಹುಲ್ಲು ನೀರು ಹಾಕಿ ಚೆನ್ನಾಗಿ ನೋಡ್ಕೊಂತ ಹೇಳಿ ಹೊರಟೋರು ಸ್ವಾಮಿ ದಾನಪ್ಪ ಮನೆ ಹಾಳಾಗ್ತ ತಗೋ ಪಶಿವು ಅರೆ ಊ ಸೌಂದರ್ಯ ಏನೋ ನೀವು ನಮ್ಮಗೆ ಪಿಕ್ನಿಕ್ ಕೊಟ್ಬಿಟ್ರಾ ಪಿಕ್ನಿಕ್ ಅಂದ್ರೆ ಇವನ್ನ ಕರ್ಕೊಂಡು ಹೋಗೋಣ ಪಿಕ್ನಿಕ್ ಅಂದ್ರೆ ಹತ್ತು ಹೇಳ್ತೀನಿ ಹೌದಾ ಗೌರಿ ಊ ಮನೆಗೆ ಅತ್ತೆ ಮನೆ ಅಂತ ಮನೆ ಅತ್ತೆ ಅಯ್ಯೋ ಅಲ್ಲಿಗೆ ಸರಿ ಕೂತ್ಕೊಳ್ಳಯ ಹಾ ಅದ್ರಾಗೆ ಹೋಗೋಣ ಹೋಗೋಣ ಗಡ ಬಿಡ ಸಮಯ ಇದು ಸಮಯ ಸರ ಸಮಯ ಇದು ಸಮಯ ಮಧುರ ಮಧುರ ಪ್ರಣಯ ತುಂಬಿದೆ ಬಾಳು ಅಹ ನೋಡಿದು ಅಂದದ ಮುಗುಳು ಜೇನಲ್ಲಿ ತುಂಬಿದೆ ಬಾಳು ಅಹ ನೋಡಿದು ಅಂದದ ಮುಗುಳು ಸಮಯ ಇದು ಸಮಯ ಸರ ಸಮಯ ಇದು ಸಮಯ ಮಧುರ ಮಧುರ ಪ್ರಣಯ ಇನ್ಶೂರ್ ಮಾಡಿ ಕೂಡಿದ್ದೆ ನಮ್ಮಿ ದೋಳೆ ಮಾವನ ಮನೆಯನ್ನು ಸೇರಿ ಮಾಡಿದೆ ನೀನೇ ಚೋರಿ ಆದರೂ ಚಳಿ ಚಳಿ ಆದರೂ ಚಳಿ ಚಳಿ ಮನದೇ ತಲಮಲ ಕಲವಲ್ಲ ಸರ ಸಮಯ ಇದು ಸಮಯ ಸರ ಸಮಯ ಇದು ಸಮಯ ಸೆಬುವಿಯನ್ನು ಬಾನು ಆಹ ಪ್ರೇಮದ ಮೋಡಿಯಿದೇನು ಕಾವ್ಯದ ವಾಹಿನಿಯನ್ನು
ಹಂಚಿರಿ ಸಿಹಿ ಸಿಹಿ ಹಂಚಿರಿ ಸಿಹಿ ಸಿಹಿ ನಮ್ಮ ಭೂವಲವದು ಸವಿ ಸವಿ ಸದ ಸಮಯ ನಮ್ಮಣ್ಣವ್ರ ಅದಾರೇನು ಯಾರು ಚಿಕ್ಕವರ ಯಜಮಾನ್ರ ಓ ಅವ್ರ ದರ್ಶನಕ್ಕೆ ಬಂದಿದ್ದೀರೇನೋ ಮತ್ತೆ ನಿಮ್ಮವ್ರಿ ನೋಡ್ಲಿಕ್ಕೆ ಯಾರು ಬರ್ತಾರ್ರಿ ಹೌದ್ರಿ ನಿಮ್ಮ ನೋಡೋಕ್ ಅದ್ ಯಾರೋ ಬಂದಿದ್ದಾರೆ ಅಂತ ಯಜಮಾನ್ರ ಅಳಿಂದ್ರಿಗೆ ಹೇಳಿ ಹೋಗು ಅದ್ಯಾಕ್ರಿ ಯಜಮಾನ್ರ ಅಳಿಯ ಚಿಕ್ಕಮ್ಮ ಅವ್ರ ಗಂಡ ಅದು ಇದು ಅಂತ ಬಡಬಡಾಯಿಸ್ತಾ ಇದ್ದೀರಿ ನಮ್ಮಣ್ಣ ಅವ್ರಿಗೂ ಹೆಸರು ಕುಲ ಗೋತ್ರ ಎಲ್ಲ ಅದಾವ್ರಿ ಅದೃಷ್ಟ ಒಂದು ಪ್ರದಾಯಿಸಿದ್ರೆ ಕುಲ ಗೋತ್ರ ಕಟ್ಕೊಂಡೇನು ಯಾವಾಗ ಬಂದ್ರಿ ಬನ್ನಿ ಬನ್ನಿ ಇದೇನ್ ಮಾವ ಬಂದ ನೆಂಟ್ರನ್ನ ಬಾಗಿಲಲ್ಲೇ ನಿಲ್ಸಿ ಮಾತಾಡ್ಸಿದಿರಲ್ಲ ಇಲ್ಲಮ್ಮ ಈಗ ತಾನೇ ಬಂದ್ರು ಅಷ್ಟೊಳಗೆ ನಾಯಿ ಒದರತು ಬನ್ನಿ 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 ದೇವರಿ ದೇವರಿ ಏನ್ ಮೀನವ್ವ ಇದೇನ ಹುಡುಗರೇ ಬರೀ ಕಾಫಿಯಾಗೆ ಸರ್ವಂತೆ ನೋಡಿದ್ರ ನಮ್ಮ ಕಂದ್ರೆ ಎಷ್ಟು ಅಕ್ಕರೆ ಅವಳಿಗೆ ಮತ್ತೆ ಗೌರಿ ಇಲ್ಲಿ ನೋಡ ನಗಾರಷ್ಟು ಒಂದು ಈ ಸ್ನೇಹಿತರಿಗೆ ಎಷ್ಟು ನಿರ್ಲಕ್ಷ್ಯ ಪರಶಿವ ಗೌರಿ ಬಂದೆ ಬಿಟ್ರ ಬಾರೋಣ ಏನು ಶ್ರೀಮಂತರಾಗಿದಿ ನೀನ್ ಆಹಾರ ಬಿಟ್ಟು ಬರ್ತಿರ್ಲಿಕ್ಕೆ ಆಗ್ತದೇನು ಅಕ್ಕೆ ಬಂದ್ವಿ ಮತ್ತ ಅಲ್ಲೇನು ಕೂತ್ಕೊಳ ಹೇಳ ಪರಶಿವ ಅಲ್ಲ ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ಅನ್ನೋದು ಮರ್ತೈತೆ ನಿಂಗೆ ಏನು ಮಾಡಿ ಹೇಳೋದು ಮತ್ತೆ ನೀರೆ ಕಂಡ ಕಂಡವರನ್ನೆಲ್ಲ ಮಾಡಿ ಕರ್ಕೊಂಡು ಬರೋದು ಕೂರಿಸ್ಕೊಳ್ಳೋದು ಉಪಚಾರ ಮಾಡೋದು ಮರ್ಯಾದೆ ಕೊಡೋದು ಛೇ ಛೇ ಅವ್ರ ಅಂತಸ್ತೇನು ನಮ್ಮ ಅಂತಸ್ತೇನು ಸಾಕು ಸುಮ್ಮನೆರಮ್ಮ ನೀನು ನಿನ್ನ ಅಂತಸ್ತು ಅವ್ರೇನು ಹೊರಗಿನವ್ರೆ ಅದಕ್ಕೆ ದೂರ ಇಡೋದು ಒಳ್ಳೇದು ಸರಿ ಸರಿ ಒಳ್ಳೇದು ಕೆಟ್ಟದ್ದು ನನಗೂ ಗೊತ್ತು ಅವ್ರ ಕಿವಿಗೆ ಬಿದ್ದರೆ ಏನ್ ಅನ್ಕೊಂಡರು ಕುಲ ಗೋತ್ರ ಎಲ್ಲ ಅನಿಸೋಯ್ತಿ ಸಾಹುಕಾರ ಕೋಟು ಛತ್ರಿ ಎಕ್ಕಡ ಅನ್ನೋ ಹಾಗೆ ನಾನು ಕೇವಲ ಸಾಹುಕಾರ ಅಳಿಯ ಕಾಣಪ್ಪ ಹಾಗಲ್ಲ ಕಾಣು ಮನೆ ಅಳಿಯನ್ನ ಹೀಗೆ ಕರೆಯೋದು ರೂಢಿ ಕರೆಯು ಬಾವ ಕರೆಯು ಇನ್ಯಾವನೋ ಕೇಳಿದ್ದು ನನ್ನೇ ತಗ ನಾನು ಬಜಾರ್ದ ಹೊಂಟ್ರೆ ಮಂದಿ ಎಲ್ಲ ಶರಣ್ರಿ ದಾನಪ್ಪನರಳಿಯ ಶರಣ್ರಿ ದಾನಪ್ಪನರಳಿಯ ಅಂತ ಒದರ್ಲಿಕ್ಕೆ ಹತ್ತಾರೆ ನನಗೆ ಯಾಕೋ ಶಾಲೆ ರಗಡಾದೈತೆ ನೋಡು ಅಂದಂಗೆ ನನ್ನ ಒರಿಜಿನಲ್ ಹೆಸರೇನಪ್ಪ ಬಾವ ನಾನು ಮೊದಲು ನಿಮ್ ಸೋದರಿಯ ಆಮೇಲೆ ಅವ್ರ ಮನೆ ಅಳಿಯ ಈ ಸತ್ಯಾಂಶ ನಾನು ಯಾವತ್ತಿಗೂ ಮರೆಯಿಲ್ಲ ಹೌದೌದು ನಂಗ್ ಗೊತ್ತಿಲ್ವಾ ನಿನ್ ವಂಶವೇ ಅಂತ ರಾಜ ನೀನ್ ಹುಟ್ಟಿದ ಮೇಲೇನೆ ಪ್ರಪಂಚದಲ್ಲಿ ನೀ ಅಂತ ಹುಟ್ಟಿದ್ದು ನಮ್ ನೆನಪಂತೆ ಚೆನ್ನಾಗಿದ್ದೇನಪ್ಪ ತಕ್ಕಾಳಪ್ಪ ಅವನ್ಗೇನೆ ಕಡಿಮೆ ಆಸ್ತಿ ಐಶ್ವರ್ಯ ಅರಗಿಲಿ ಅಂತ ಎಂಡತಿ ಅರಸನಂತ ಅಂತಸ್ತು ಕೈಗೊಬ್ಬಾಳು ಕಾಲ್ಗೊಬ್ಬಾಳು
ನೋಡ್ದೇನೆ ಸಾಕು ಮನವಾರ್ತನ ಕವನ ಕೊಟ್ಟಿದ್ದೇ ಕೊಟ್ಟಿದ್ದು ಏನು ಅನುಭವಿಸ್ತಾ ಇದ್ದಾನ ನೋಡುವ ಖರೇವ್ ಖರೇವ್ ಅನುಭವಿಸಬೇಕಾದ್ದನ್ನ ಅವನು ನನ್ನ ಹಂಗ ಅನುಭವಿಸ್ಲಿಕ್ಕೆ ಹತ್ತಾನ ತಕ್ಕಳಪ್ಪ ಇನ್ನೂ ಯಾಕೆ ವೃತ್ತಿ ಅದು ಯಾವ ಜಾಗ ಸೇರ್ಬೇಕೋ ಅಲ್ಲೇ ಸೇರಿದೆ ಇನ್ಯಾರು ಕೈ ಹುಣ್ಣಿಗೆ ಕರಡಿ ಬೇಕೆ ಅಲ್ಪರ ಮುಂದೆ ಐಶ್ವರ್ಯ ಇಟ್ರೆ ಬಿಡ್ತಾರೆ ಅವ್ರ ಹಾಗೆ ಮನೆಯೊಳಗೆ ಕಾಲಿಟ್ರು ನೆಕ್ಲೇಸ್ ಹೀಗೆ ಮಾಯವಾಯ್ತು ಹೌದು ಹೌದು ಅವರೇ ತಗೊಂಡಿರ್ಬೇಕು ಅಮ್ಮ ಅವಸರ ಪಟ್ಟಕವಾದ ಹೊಸದು ಮಹಾಪಾಪ ಅವಸರ ಪಟ್ಟವಳು ನಾನಲ್ಲ ನೀನು ಮನೆ ಕರೆದೆ ನೆಂಟ್ರು ಅಂದೆ ಮರ್ಯಾದೆ ಮಾಡಿದೆ ತಲೆ ಮೇಲೆ ಕೂರಿಸ್ಕೊಂಡು ಮನೆಗೆ ಹೇಳ್ದೆ ಕೇಳ್ದೆ ಹೊರಟೋದು ಹೋಗ್ತಾ ಹೋಗ್ತಾ ನೆಕ್ಲೇಸ್ ಮೇಲೆ ಲಪ್ಟಾಯಿಸ್ಕೊಂಡ್ಬಿಡ್ದು ಅಮ್ಮ ಹಾಡ್ ನೆಕ್ಲೇಸ್ ಹೋದ್ರೆ ಹೋಯ್ತು ಬಿಡಮ್ಮ ನಂತಾನೆ ಒಂದ್ ಸಾಧನ ಸರ ಹೋಯ್ತು ಅಂತ ನನ್ನ ಯಜಮಾನ್ರ ಮನೆಯವ್ರ ಮೇಲೆ ಅಪ್ಪದ ಹೊರಿಸ್ತೀಯ ಇದೇ ಕೊನೆ ಇನ್ನೊಂದ್ಸಲ ಹೀಗೆಲ್ಲ ಆಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅದು ಹಾಗಲ್ಲ ನೀನ ಸಾಕ್ ಸಾಕ್ ನಿಮ್ಮ ಉಪದೇಶ ದಯವಿಟ್ಟು ನೀವು ಇಬ್ಬರಿಲ್ಲದ ಹೊರಡಿ ಮೀನಾ ಏನಿದೆಲ್ಲ ಏನಿಲ್ಲ ಬನ್ನಿ ಬನ್ನಿ ದೇವ್ರಿ ಇದನ್ನೆಲ್ಲ ಸರಿಯಾಗಿ ಎತ್ತಿಡು ನೀವು ಬನ್ನಿ ಯಾವ ಸರ ಮೇನ ಹೋಗಿದ್ದು ಹೋಗ್ಲಿ ಬಿಡಿ ಅದು ಯಾವ ಮಹಾ ಹಾ ಅಗಲ ಕಳ್ತನ ಆದ್ರೆ ಸುಮ್ಮನೆ ಇರಬಾರ್ದು ಪೊಲೀಸಿಗೆ ರಿಪೋರ್ಟ್ ಮಾಡ್ಬೇಕು ದೇವ್ರಿ ಏನದು ಏನಿಲ್ಲ ಕಣ್ರವ ಇದು ಬಿದ್ದಾಯ್ತು ಸರಿ ಸರಿ ಸರಿಯಾಗಿ ಎತ್ತಿಡು ನಾನು ಈಗಲೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ ಹೋಗ್ಲಿ ಬಿಡ್ರಿ ಹೋಗೋದು ಹೋಯ್ತು ಇರೋದು ಮುಖ್ಯ ಬನ್ನಿ ಕೂತ್ಕೊಳ್ಳಿ ಅದು ತುಂಬಾ ತಪ್ಪು ಮೀನ ಮನೇಲಿ ಇಷ್ಟೊಂದು ಬೆಲೆ ಬಾಳ ವಸ್ತು ಹೋಗಿರುವಾಗ ನಾವು ಸುಮ್ಮನೆ ಇರ್ಬೋದೆ ಅಯ್ಯೋ ಸಣ್ಣ ವಿಷಯ ಬಿಡ್ರಿ ನಿಮ್ಮ ಹೃದಯ ನಂದಾಗಿರೋವರೆಗೆ ನನಗೆ ಏನೇ ನಷ್ಟ ಬಂದ್ರೆ ಚಿಂತೆ ಇಲ್ಲ ಪ್ರಪಂಚದಲ್ಲಿ ನಿಮಗಿಂತ ದೊಡ್ಡ ಆಭರಣ ನನಗೇನಿದೆ ಮೀನಾ ಇದು ಚಿಕ್ಕಮ್ಮ ಅವರದು ಇಮಿಟೇಷನ್ ಅಲ್ಲ ನಿಜವಾದ ವಜ್ರ ಇದನ್ನ ಮಾರ್ಬಿಟ್ರೆ ನಾವು ನೆನೆಸ್ಕೊಂಡಂಗೆ ಗೊಂಬಾಯಿಗೆ ಹೊಂಟೋಗ್ಬೋದು ಶಾಬಾಸ್ ಶಾಬಾಸ್ ಫಸ್ಟ್ ಕ್ಲಾಸ್ ಕೆಲಸ ಮಾಡಿದೆ ವಜ್ರ ಅಂದ್ರೆ ಡೈಮಂಡ್ ಡೈಮಂಡ್ ರಾಣಿನೇ ನೀನು ಎಲ್ಲಿ ಎಲ್ಲಿ ನಾಗೇಶ ನಮ್ಮ ಅಪ್ಪನ ಹೊತ್ತು ಗೊತ್ತಿ ತಿಳಿಯೋದಿಲ್ಲ ಬಾ ಎಲ್ಲಾದ್ರೂ ಹೊತ್ಕೊಳ್ಳ ಏ ನಾಗೇಶ ಏನ್ ಮಾಡ್ತಾ ಇದ್ದೆ ಒಳಗೆ ಏನಿಲ್ಲಪ್ಪ ನಿದ್ದೆ ಮಾಡ್ತಿದ್ದೆ ನಿದ್ದೆ ಕೂತ್ಕೊಂಡು ಮಲಿಕೊಂಡ ನಿಂತ್ಕೊಂಡು ನಿಂತ್ಕೊಂಡು ಅದು ಬಿಡಪ್ಪ ಗುಜರಿ ಮಾಲೆ ಇಮಿಟೇಷನ್ ಇಮಿಟೇಷನ್ ಏನಿಲ್ಲಪ್ಪ ಏನಿಲ್ಲಪ್ಪ ಅಂದ್ರೆ ಬಿಡ ಏನಿಲ್ಲಪ್ಪ ಆಳು ಏನಿಲ್ಲಪ್ಪ ಅಂದ್ರೆ ಸುಮ್ಮನೆ ಬಿಡು ಏನಿಲ್ಲಪ್ಪ ಏನಿಲ್ಲಪ್ಪ ನಾನೇ ನೋಡ್ತೀನಿ ಏನಿಲ್ಲಪ್ಪ ಉಗ್ರಾಣ ಹೆಗ್ಣ ಇಲ್ಲ ಉತ್ಕೊಂಡಿದ್ಯಾ ಬಾರೆ ಹೊರಕೆ ಬಾ ಹ್ಮ್ ಓ ನಾಗೇಶ ಏನೋ ಇದು ಏನೇ ದೇವಿರಿ ಅಲ್ಲಿ ಬಂಗಾರ ಕದ್ದು ಇಲ್ಲಿ ಸಿಂಗಾರ ನಡೆಸ್ತಾ ಇದ್ಯಾ ನನ್ನ ಮಗನ ಯೋಗ್ಯತೆಯನ್ನು ನಿನ್ನ ಯೋಗ್ಯತೆಯನ್ನು ನಡಿ ಪೊಲೀಸ್ ಸ್ಟೇಷನ್ಗೆ ಬೇಡಿ ಬುದ್ಧಿ ನಿಮ್ ಕಾಲ್ ಹಿಡಿತೀನಿ ಇನ್ಮೇಲೆ ಎಂತ ಕೆಲಸ ಮಾಡಲ್ಲ ಬುದ್ಧಿ ಆ ಇನ್ಮೇಲೆ ಮಾಡೋದಿಲ್ಲ ತಾನೆ ಇಲ್ಲ ಬುದ್ಧಿ ಇನ್ಮೇಲೆ ಮಾಡಲ್ಲ ಅಷ್ಟೇ ಅಲ್ಲ ಇನ್ನ ಮೇಲೆ ನನ್ನ ಮಗನ ತಂಟೆಗೆ ಬಂದ್ಯೋ ನಿನ್ನ ಕೈ ಕೋಳ ಹಾಕಿಸ್ಬಿಡ್ತೇನೆ ಹ್ಮ್ ಹೋಗು ಎಂತ ಹಲ್ಕಾ ಸಾವಾಸ ಏನ್ ನಾಚಿಕೇಡೋ ಇದು ನಿನಗೇನೋ ವಿನಾಶಕಾಲಾನೆ ಶಿವ ಪ್ರೇರಣೆ ಆದ್ರೆ ನಿನ್ನನ್ನು ಒಬ್ಬ ಘನ ಶ್ರೀಮಂತನ ನಂಗೆ ಮಾಡೋಣ ಅಂತ ಇದ್ದೆ ಛೇ 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 ಈಗ ಏನಾಗೋಯ್ತಪ್ಪ ಸಾಕ್ ಸುಮ್ಮನೆ ಇರೋ ನಾ ಸಮಯಕ್ಕೆ ಸರಿಯಾಗಿ ಬರೋ ಹೊತ್ತಿಗೆ ಆಯ್ತು ನೋ ಜಬ್ರ ಅಪ್ಪ ಆ ಸರ ಅವ್ರಿಗೆ ಕೊಟ್ಬಿಡ್ತೀಯ ನಿನ್ನಾಗ ನನ್ ಮುಟ್ಟಾಳ ಅಂತ ತಿಳ್ಕೊಂಡ್ಯ ನೋಡ್ತಾ ಇರು ಶಿವಪ್ರೇರಣೆಯಿಂದ ಇದನ್ನ ಇಟ್ಕೊಂಡು ಎಂಥ ಕೆಲಸ ಸಾಧಿಸ್ತೀನಿ ಅಂತ ನೋ ಜಬ್ರ ಏನ್ ಬುದ್ಧಿ ತಗೊಳೋ ಇದನ್ನ
ತಗೊಂಡ ಹೋಗಿ ಆ ಕಳ್ಳಮಾಲ್ ಗಿರಿ ಬಿಟ್ಕೋತಾನಲ್ಲ ದಾನಪ್ಪ ದಾನಪ್ಪ ಅಯ್ಯೋ ಮಂಕೆ ಆ ಸೋಮು ಸೋದರ ಮಾವ ದಾನಪ್ಪ ಇದ್ವೇನೋ ಅವನ ಹತ್ರ ಮಾರ್ಬಿಟ್ಟು ಹಣ ತಗೊಂಡ ಬಾ ಅವನ ಹತ್ರ 100 ರೂಪಾಯಿ ಮಾಲ್ಗೆ 10 ರೂಪಾಯಿ ಕೊಡದ ಬುದ್ಧಿ 5 ರೂಪಾಯಿ ಕೊಡ್ಲಿ ನೀ ಅವನಿಗೆ ಮಾರಬೇಕು ಹೋಗು ಹಣ ತಗೊಂಡ ಬಾ ಸರಿ अधिकार उद्देश्य निम्म उद्देश्य नन गे अल ऐन नडीतु नो परिज्ञानविल्लदे अधिकार विषय मतलब ನೀವು ನನ್ನ ತಪ್ಪಾ ತಿಳ್ಕೊಂಡು ಬಿಟ್ಟಿದ್ದೀರಿ ಈ ಮನೆ ಆಡಳಿತದ ವಿಷಯದಲ್ಲಿ ತಲೆ ಹಾಕೋಕೆ ಸೋಮುಗೆ ಏನು ಅಧಿಕಾರ ಅಂತ ಕೇಳ್ತೀರಿ ಅಷ್ಟೇ ತಾನೇ ಅಂತೂ ಸಮಯಾಸಾಸಿ ಮಾತೆತ್ತಿದ್ದೀರಾ ಇನ್ನು ಮೇಲೆ ತಿಳ್ಕೊಳ್ಳಿ ಸೋಮು ಬರಿ ಈ ಮನೆ ಅಳಿಯ ಮಾತ್ರ ಅಲ್ಲ ನನ್ನ ಸಮಸ್ತ ವಹಿವಾಟಿಗೆ ವಾರಸದಾರ ಕೂಡ ಮಾವಯ್ಯ ಇಷ್ಟೊಂದು ದೊಡ್ಡ ಜವಾಬ್ದಾರಿನ ನನ್ನಿಂದ ಹೊರಗೆ ಸಾಧ್ಯವಿ ಖಂಡಿತ ಸಾಧ್ಯ ಕೇವಲ ನನ್ನ ಆಸ್ತಿ ಪಾಸ್ತಿಗಳಿಗೆ ಮಾತ್ರವಲ್ಲ ಸೋಮು ನಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಜನ ಕೆಲಸಗಾರರಿದ್ದಾರೆ ಅವರ ಕಷ್ಟ ಸುಖ ನೋಡಿಕೊಳ್ಳೋ ಅಧಿಕಾರವೂ ಇವತ್ತಿನಿಂದ ನಿಂದೆ ಅಧಿಕಾರವಲ್ಲ ಮಾವ ಅದು ನನ್ನ ಕರ್ತವ್ಯ ರುದ್ರಪ್ಪನವರೇ ಇನ್ನು ಮುಂದೆ ನೀವು ಸಹ ಸೋಮನ ಕೇಳೇ ಎಲ್ಲ ವಿಷಯನ್ನು ತೀರ್ಮಾನಿಸಬೇಕು ಗೊತ್ತಾಯ್ತೇನು ಆಗಬಹುದು ಸೋಮ ನಡಿಯಪ್ಪ ನಮ್ಮ ವ್ಯಾಪಾರ ವ್ಯವಹಾರಗಳನ್ನು ಕಣ್ಣಿಂದ ಇವತ್ತೇ ನೋಡ್ಕೊಂಡು ಬರೀವೇನು गौरी ए गौरी तक्कालप्पा यक्षी येनो इदु निनगल्ली बिडु मावा इदु गंदण्णि नमगे निनगे नन्ने माडिल्ल मावा इक ಏನೋ ಇದು ಘಮಘಮ ಅಂತ ಗಂಧರ್ವ ಲೋಕಕ್ಕೆ ಗುಮಾಯಿಸ್ತಾ ಇತ್ತಲ್ಲ ವಾಸನೆ ಎಂತ ತೈಲನೋ ಇದು ಇದು ಕೇಶಾರಿ ತೈಲ ಬಿಡದೆ ಹಚ್ಚಿಕೊಂಡು ನೋಡು ಆರು ತಿಂಗಳದೊಳಗೆ ನಿನ್ನ ತಲೆ ಕಾಕನ ಕುಟ್ಟೆ ಕಾಡ ಆಗ್ತೈತಿ ಹೌದಾ ಹಚ್ಚು ಬಾವಾ ನಿನ್ನ ನೆಗಡಿ ಬಿಟ್ಟಿ ಗಂಟು ಸತ್ರು ಸೈ ಹಾಕು ಅಣ್ಣಯ್ಯ ಬಂದೆ ನನ್ನ ಮೈ ಮ್ಯಾಗೆ ಗಮಗಮ ವಾಸನೆ ಪತ್ತದಲ್ಲ ಫಸ್ಟ್ ಕ್ಲಾಸ್ ಸೆಂಟು ನನ್ನ ಅಳಿಮಯ್ಯ ಪರಿಚಯ ತಂದಿದ್ದು 15 ರೂಪಾಯಿ 12 ರೂಪಾಯಿ 15 ಅಂತ ಅವನೇ ಅಂದಿದ್ದಾನೆ ಹೋಗ್ಲೇಳ್ ನೀ ಬಂದಿದ್ದೇನು ಅದೇ ದುಡ್ಡು ಬೇಕಾಗಿತ್ತು ದುಡ್ಡ ಏನ್ ಚಿನ್ನ ತಂದಿದ್ಯೋ ಬೆಳ್ಳಿ ತಂದಿದ್ಯೋ ರೀ ನಾನು ಯಾಕ್ರಿ ಚಿನ್ನ ಬೆಳ್ಳಿ ತರಲ್ರಿ ಗಿರವಿ ಇಡೋಕೆ ಬಂದಿಲ್ಲ ನಾನೇನು ನನಗೆ ಬರಬೇಕಾದ ಬಾಕಿ ವಸೂಲು ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ತಕ್ಕಾಳಪ್ಪ ಬಾಕಿ ವಸೂಲಿ ಏಯ್ ಅಲ್ಲಿ ನೆಟ್ ಗಿಟ್ಕೊಂಡು ಮಾತಾಡು ಯಾರು ಬಾಕಿ ಕೊಡಬೇಕು ನೀ ಹೊಚ್ಚಿಕೊಂಡಿರೋ ಸೆಂಟು ನಿಮ್ಮ ಮನೆಯಲ್ಲಿ ಬಳಸ್ತಾ ಇರೋ ಸ್ನೋ ಪೌಡರ್ ಇವೆಲ್ಲ ನಿಮ್ಮ ಲೆಕ್ಕದಲ್ಲಿ ಬರಿಸಿ ನಿಮ್ಮ ಮಳೆಮಯ ತಂದಿರೋದು ತಕ್ಕಾಳಪ್ಪ ನನ್ನ ಲೆಕ್ಕದಲ್ಲಿ ಅವನ ಅದೆಂಗ್ ತಕಂಡ ನೀನ ಅದೆಂಗ್ ಕೊಟ್ಟೆ ಊರವರೆಲ್ಲ ಕೊಡ್ತಿದಾರೆ ನಾನು ಕೊಟ್ಟೆ ಬಂದಿದಾರ ನೋಡಿ ಸಾಲ್ಗಾರರು ಊರ್ನವರೆಲ್ಲ ಕೊಟ್ಟಿದಾರ ಕೊಟ್ಲಿ ಕೊಟ್ಟವನತ್ರ ತಕತಾರೆ ನಾನು ಚಿಕ್ಕಾಸ್ ಕೊಡೋನಲ್ಲ ನಿಮ್ಮ ಹತ್ರ ಸಾಲ ವಸೂಲು ಮಾಡಿದ್ರೆ ಇದು ಮೀಸೆ ಅಲ್ಲ ಅದು ಏನಾರ ಆಗಿ ಹೋಗು ಬಂದ್ರಯ್ಯ ನೋಡೋಣ ನಾನು ವಸೂಲಿ ಮಾಡ್ಕೊಳ್ತೀನಿ ಬನ್ನಿ ಅಯ್ಯೋದ್ಯ ದಂಬಡಿ ಸಂಪಾದನೆ ಮಾಡದೆ ನನ್ನ ಮನೆ ದಂಡ ಪಿಂಡ ಅನ್ನು ತಿಂದುಕೊಂಡು ಊರಲ್ಲೆಲ್ಲ ಸಾಲ ಮಾಡಿ ನನ್ನ ಕೈಯಿಂದ ನಾನೇ ಉರ್ಲಾಕೊಳ್ಳೋ ಮಾಡ್ತಾ ಇದ್ದೀನೋ ನಡಿ ಮನೆಯಿಂದ ನಡಿಯೋ ನಡಿ ಆಯ್ತಯ್ಯೋ ಮಾವ ಹೆತ್ತ ಪ್ರೋ ಹೊರಗೆ ಹಾಕಿ ಹೇಳ್ಕೊಟ್ಟವ್ರು ಎಳದಾಕ್ರೆ ನಾನು ಎಲ್ಲಿಗೆ ಹೋಗೋದು ಯಾವ್ದಾದ್ರು ಭಾವಿ ಜಿಗಿದು ಪ್ರಾಣ ಬಿಡ್ತೀನಿ ಬಿಡು ತಕ್ಕಾಳಪ್ಪ ಅದು ತೀರ್ಮಾನ ನಾನೇ ಭಾವಿ ತೋರಿಸ್ತೀನಿ ಸಾಯಿ ನೋಡಿ ನಡಿ ಹೋ ಯಾಕೋ ಮಕ್ಕಮಕ್ಕ ನೋಡ್ತಿ ಬೀಳೋ
ಮಾವಾ ಮಾವಾ ನಿನ್ ನಿಜವಾಗಿ ಹೇಳ್ತೀಯ ನಗ ಚಾಟಿ ಕೇಳ್ತೀಯ ಮಾವಾ ತಕ್ಕಾಳಪ್ಪ ಸಾಯವನ ಹತ್ರ ನಮ್ಗೆ ಎಂತದ್ದು ನಕ್ಸಾರ ಬೀಳೋಂದ್ರೆ ಬೀಳ್ತೀರ ಮಾವಾ ಆದ್ರೆ ಇವತ್ತು ಏನವಾರ ಇವತ್ತು ಶನಿವಾರ ಶನಿವಾರ ಆತ್ಮಹತ್ಯೆ ಒಳ್ಳೆ ದಿನ ಅಲ್ಲಿ ಬಿಡು ಶನಿವಾರ ಸ್ಥಿರವಾರ ಕೊಲೆ ಮಾಡಕ್ ಒಳ್ಳೆ ದಿವಸ ಸರಿ ನಮ್ಮ ಆಫೀಸ್ನಲ್ಲಿ ಆತನ ಒಂದು ಜಾಗ ನೋಡಿಸೋಣ ಈಗಲೇ ಆಫೀಸ್ ಓವರ್ಲೋಡ್ ಆಗಿದೆ ಪರವಾಗಿಲ್ಲ ಭೂಲೋಕ ಅನ್ನೋ ಬಸ್ಗೆ ಭಗವಂತನೇ ಕಂಡಕ್ಟರ್ ಹೇಗೋ ಅಡ್ಜಸ್ಟ್ ಮಾಡ್ಕೋತಾನೆ ಆತನ ಕರ್ಕೋಸೋ ಪರಶಿವು ನಾಳೆ ಆಫೀಸ್ ಬರೋದು ನಾಳೆ ಬೇಡಪ್ಪ ದಿನ ಚೆನ್ನಾಗಿಲ್ಲ ಇವತ್ತು ಒಳ್ಳೆ ತಿಥಿ ಇವತ್ತೇ ಕರ್ಕೊಂಡು ಹೋಗಪ್ಪ ಸರಿ ಬಾರೆ ಬರ್ತೀನಿ ನಾವು ತಕ್ಕಾಳಪ್ಪ ಪ್ಲೀಸ್ ಕೊಟ್ಬಿಡು ಮೀನಾ ಏನು ವಾಟ್ ಇಸ್ ದಿಸ್ ಕಮಾ ಮೀನಾ ಪ್ಲೀಸ್ ಹುಡುಗಾಟ ಆಡ್ಬಿಡ ಮೀನಾ ಮೀನಾ ಕೊಡ್ತೀಯಲ್ವ ಪ್ಲೀಸ್ ಹೇ ಮುನಿಸು ಈ ಬಿರುಸು
ನಾನೇ ಕಾರಣವಾಗಿ ನೀನು ಇಂಥ ಸಾಧು ಪ್ರಾಣಿ ಆದ್ರಿಂದಲೇ ಅವನು ನಿನಗೆ ಮೋಸ ಮಾಡಿ ಹೋದ ಅಪ್ಪ ಅಕ್ಕ ಇನ್ಮೇಲೆ ನಮ್ಮ ಜೊತೆಲೇ ಇರ್ಲಿಪ್ಪ ಯಾರು ಬೇಡ ಅಂತಾರಮ್ಮ ಧಾರಾಳವಾಗಿ ಆಗಬಹುದು ಅಯ್ಯೋ ನಮಗೂ ಮೇಲಿನ ಮೇಲೆ ಡಾನ್ಸ್ ಪ್ರೋಗ್ರಾಮ್ಗಳಿವೆ ಒಳ್ಳೆ ಕಲಾವಿದೆಯ ಸಿಕ್ಕದಾಗಾಯ್ತು ಆಗಬಹುದು ಧಾರಾಳವಾಗಿ ಇಲ್ಲ ಮಾಸ್ಟರ್ ಜಿ ನಾನಿಲ್ಲೇ ಇರ್ತೀನಿ ಖಂಡಿತವಾಗಿ ಅವರು ಇಲ್ಲಿಗೆ ಬರ್ತಾರೆ ಅವರು ಬಂದಾಗ ನಾನಿಲ್ಲಿರಬೇಕು ಅಯ್ಯೋ ಹುಚ್ಚಿ ನಿನಗೆಲ್ಲ ಭ್ರಾಂತು ತಿರುಗಿ ಬರೋನಾಗಿದ್ರೆ ಹೇಳ್ದೆ ಕೇಳ್ದೆ ಹೋಗ್ತಾ ಇದ್ನೆ ಅಲ್ಲಮ್ಮ ಅವನ ಊರು ಕುಲ ಗೋತ್ರ ಯಾವುದು ನಮಗೆ ಗೊತ್ತಿಲ್ಲ ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ನಾವು ಹೋಗೋ ಊರುಗಳಲ್ಲಿ ಎಲ್ಲಾದರೂ ನಮ್ಮ ಕಣ್ಣಿಗೆ ಬೀಳಬಹುದು ಮಾತು ಕೇಳಮ್ಮ ಹೌದಕ್ಕ ಬಾ ಹೋಗೋಣ ಅದೆಲ್ಲ ಆಗಲ್ಲ ನೀನು ದುಡ್ಡು ಕೊಡಲಿಲ್ಲ ಅಂದ್ರೆ ಈ ಊರಿನಿಂದ ಡೇರ ಕೇಳ್ತಿರೋದೆ ಇರೋ ಸ್ವಲ್ಪ ಇರೋ ಶಿವ ಪ್ರೇರಣೆಯಾದ್ರೆ ಈ ಎಸ್ಟೇಟಿನ ಸರ್ವಾಧಿಕಾರಿ ಮಾಡ್ತೀನಿ ಕಣೋ ನಾಗೇಶ ಆಹಾ ಮದುವೆ ಆಯ್ತು ಇನ್ನು ಸರ್ವಾಧಿಕಾರ ಒಂದು ಬಾಕಿ ತಡ್ಕೊಳ್ಳೋ ನಾಗೇಶ ಸ್ವಲ್ಪ ತಡ್ಕೊಳ್ಳೋ ನೋಡು ಹೊಡಿಬೇಕು ಹುಲಿನ ಕದಿಬೇಕು ಖಜಾನೇನ ಆ ಬಿಳ್ಳರಯ್ಯ ನಮ್ಮ ಖಾತೆ ಇದೆಯಲ್ಲ ಅದರಿಂದ ನಮ್ಮ ಹುಡುಗಂಗೆ 500 ರೂಪಾಯಿ ಕೊಟ್ಟು ಕಳಿಸು ಅಯ್ಯೋ 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 ಹಳೆ ಲೆಕ್ಕ ಅಡ್ಜಸ್ಟ್ ಮಾಡೋದ್ರಲ್ಲಿ ಬೆಣಕಿದ್ ಕಪಿ ಆಗಿಬಿಟ್ಟಿದ್ದೀನಿ ಯಾಕೆ ಕೊಡ್ಲಿ ಸ್ವಾಮಿ ಲೆಕ್ಕಾಚಾರದಲ್ಲಿ ಒಂದು ಪೈಸ ವ್ಯತ್ಯಾಸ ಆಯ್ತು ಅಂದ್ರೆ ಸೋಮಣ್ಣವರು ಕೊಸೆ ಕಿತ್ತಾಕ್ಬಿಡ್ತಾರೆ ಅಯ್ಯ 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 ಏನ್ ಹೆದರ್ಕೊಂಡು ಸಾಯ್ತೀಯಪ್ಪ ನಾನಿದ್ದೀನಿ ಕೊಡು ಬೇಕಾದ್ರೆ ನೀನು ಒಂದು ಹತ್ತು ತಗೋ ಹತ್ತು ಹತ್ತದ್ರ 50 ತಗೊಳ್ಳಪ್ಪ ತಮ್ಮ ಅಪ್ಪಣೆ ಬದಲುಂಟೆ ಸಾಯಂಕಾಲದೊಳಗಾಗಿ ಯಾವ್ದಾದ್ರೂ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಈಗ ಇರೋದು ಮೊದಲು ತೆಗಿ ಈ ಜಮಾ ಖರ್ಚೆಲ್ಲ ಸರಿಯಾಗಿದೆಯೇನ್ರಿ ಎಲ್ಲ ಸರಿಯಾಗಿದೆ ಸ್ವಾಮಿ ಆದ್ರೆ ಆಫೀಸ್ನಲ್ಲಿ ಇರಬೇಕಾದಷ್ಟು ಹಣ ಇಲ್ವಲ್ಲ ಬಾಕಿ ಹಣಕ್ಕೆ ಏನ್ ಲೆಕ್ಕ ಅದು ಮೇಲ್ಪಟ್ಟವರ ಅಪ್ಪಣೆ ಪ್ರಕಾರ ಏನ್ರಿ ಇದು ಮಾತಾಡ್ತಿದ್ರೆ ಮೇಲ್ಪಟ್ಟವರು ಮೇಲ್ಪಟ್ಟವರು ಅಂತ ರಾಗ ಹೇಳ್ತಾ ಇದ್ದೀರಿ ಮಹಾಸ್ವಾಮಿ ಸಾಕ್ಷಿ ಈಗ ನೀವು ನಡ್ಕೊಳ್ತಾ ಇರೋದು ಎರಡನೇ ಸಲ ವಯಸ್ಸಾದವರು ಅಂತ ಸಹಿಸೋದಕ್ಕೂ ಒಂದು ಮಿತಿ ಉಂಟು ಹೋಗಿ ಹೋಗಿ ತಗೊಂಡು ಲೆಕ್ಕ ಸರಿ ಮಾಡ್ಕೊಂಡ್ಬನ್ನಿ ಖಾವಂದ್ರು ಹೇಳದಷ್ಟು ಮಾಡೋದು ಖಾವಂದ್ರು ನಿನಗ ಕೆಲಸ ಜಾಸ್ತಿ ನನಗ ನಾಸ್ತಿ ಅಂದ್ರ ಉಸಾಬರಿ ನಾನ್ ನೋಡ್ಲೇನು ಮತ್ತೆ ಉಸಾಬರಿ ವ್ಯವಹಾರ ನೀನು ಸುಮ್ನೆ ರಾವೆಲ್ಲ ಗೊತ್ತಾಗಲ್ಲ ಎಲ್ಲ ಇವನ ಗೊತ್ತಿದ್ರೆ ಗೊತ್ತ ಮಾಡ್ಕೊಳ್ಳೋದು ಮತ್ತೆ ಬಾಲೆ ಗೊತ್ತ ಮಾಡ್ಕೊಳ್ಳೋನು ಅದನ್ನ ತಿಳ್ಕೊಳ್ಳೋಕ್ ನನ್ನಂಥ ಅವನಿಗೆ 4 ವರ್ಷ ಹಿಡೀತು ನಿನ್ನಂಥ ಅವನಿಗೆ ಜನ್ಮದಲ್ಲೇ ಸಾಧ್ಯವಿಲ್ಲ ಖರೆ ನೋಡಪ್ಪ ಖಾಲಿ ತಲೆಗೆ 4 ವರ್ಷ ತುಂಬಿ ತಲೆಗೆ 4 ನಿಮಿಷ ಹಾಗಾದ್ರೆ ನನ್ನ ತಲೆ ಖಾಲಿ ಅಂತೀಯ ಅಂತೀನಿ ಅಂತೀಯ ಅಂತೀನಿ ಅಂತೀಯ ಅಂತೀರಿ 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 ಏನಿದೆ ಗಲಾಟೆ
ಹರಶಿವ ನೋಡ ಸಾಮಣ್ಣ, ಈ ಪಿಳ್ಳಾರ ಯಾದಾಗ ನೋಡು, ಯಾರು ಬರಲಿ ಯಾವಾಗ ಬರಲಿ ಆಮೇಲೆ ಬಾ ಆಮೇಲೆ ಬಾ ಅಂತ ಇರ್ತಾನ. ತುಂಬಾ ತ್ರಾಸ ಪಡ್ತಾನಲ್ಲ, ನನಗಷ್ಟು ಕೆಲಸ ಕೊಡುವನ್ನಿ ಆಗಲ್ಲ ಅಂತಾನ. ಆಗಲ್ಲ ಮಹಾಸ್ವಾಮಿ. ಮತ್ತಿನ್ ಹೆಂಗ್ ಮಹಾಸ್ವಾಮಿ? ಪಿಳ್ಳಾರೇನವ್ರೆ, ನಿಮಗೆ ಕೆಲಸ ಸ್ವಲ್ಪ ಜಾಸ್ತಿ ಅಲ್ವ? ಅದ್ ಯಾಕೆ ಹೇಳ್ತೀರಿ ಸ್ವಾಮಿ? ಈ ಕಡೆ ಹಣ, ಆ ಕಡೆ ಲೆಕ್ಕ, ಬಂದವ್ರಿಗೆ ಜವಾಬ್ ಹೇಳ್ಬೇಕು, ಸಾಲಿದ್ದಕ್ಕೆ ಮಾಲಿನ ಮೇಲೆ ಕಣ್ಣಿಡಬೇಕು. ಹಾಗಾದ್ರೆ ಇವತ್ತಿನಿಂದ ಸ್ಟಾಕಿನ ವ್ಯವಹಾರ ಪರಿಶೀಲನೆ ನೋಡ್ಕೊಳ್ಳಿ. ರೈಟು ಸ್ವಾಮಿ. ಒಂದರಿಕೆ, ಈ ವ್ಯವಹಾರ ಗಮನಿಸೋದಕ್ಕೆ ಬಹಳ ಅನುಭವ ಇರಬೇಕು, ಚೆನ್ನಾಗಿ ಪಳಿದಿರಬೇಕು. ಹೌದು ಸ್ವಾಮಿ. ಹಾಗಾದ್ರೆ ಆ ಕೆಲಸ ನೀವೇ ಗಮನಿಸಿ, ಹಣಕಾಸಿನ ವ್ಯವಹಾರ ಪರಿಶೀಲನೆ ನೋಡ್ಕೊತಾರೆ ಸ್ವಾಮಿ. ಅಷ್ಟೇ, ಹೋಗಿ. ಪಿಳ್ಳಾರಿ, ಇಲ್ಲಿ ಒಂದು ಹೆಸರು ನೋಡ್ಕೊಡು, ಇನ್ನೊಂದು ಸ್ವಲ್ಪ ಕೊಡು. ನಿನ್ನ ಮಗಳ ಮದುವೆಗೂ 10 ರೂಪಾಯಿ ತಗೋ. ನನ್ನ ಮಗಳ ಮದುವೆ ಇರಲಿ, ಈ ರೊಕ್ಕ ನಿಮ್ಮ ಮದುವೆ ಲೆಕ್ಕ ಕಚ್ಚಲೇನು? ಏ ಪಿಳ್ಳಾರಿ, ಇವನ್ ಯಾಕೋ ಕೂರಿಸ್ತಾ ಇಲ್ಲಿ? ಪಿಳ್ಳಾರಿ ಕೂರಿಸ್ತಾನ, ನಾ ಕೂಸು ಅದಿರ್ಲಿ, ರೊಕ್ಕ ಯಾವ ಲೆಕ್ಕ ಹಚ್ಚಲಿ? ಸುಡ್ತದೇನು? ಅದ ಅಭ್ಯಾಸ ಬಂದ್ಬಿಟ್ಟ, ಕೆಲಸ ನೋಡು. ಏನು ಕಬ್ಬಿನ ಪೆಟ್ಟಿಗೆ ಮುಂದೆ ತನ್ನ ಕಡೆನೆ ಕುಳಿಸಿದಾನೆ? ಹೌದಮ್ಮ, ಅಳಿಯಂದ್ರೆ ಏನೋ ದೊಡ್ಡ ಪ್ಲಾನೇ ಹಾಕಿದ್ದಾರೆ. ಮೊದಲು ಕೆಲಸ ಕೊಟ್ಟಾಗ ಮಾಡಿ, ಈಗ ಬಗದಸ್ತಾಯಿ ಅವನ್ನೇ ಕುಡಿಸಿದ್ದಾರೆ ಗಲಾದ ಮೇಲೆ. ಅಲ್ಲಣ್ಣ, ಇದನ್ನೆಲ್ಲ ನೋಡ್ತಾ ನೀನ್ ಯಾಕೆ ಸುಮ್ಮನಿದ್ದೀಯಾ? ನನ್ನ ಮಾತಿ ಆರಾಮ ರಕ್ಷಿಸ್ತಾರೆ ಭಾವನವರೇ ಸೋಮುಗ್ ಸ್ವಾಮಿ. ಇದು ಮೀನಾ, ಇನ್ನೂ ಅರೆಯದ ಹುಡುಗಿ, ಪಾಪ ಅವಳು ತಾನೇ ಏನ್ ಮಾಡ್ತಾಳೆ? ಏನ್ ಮಾವಾ, ಅಮ್ಮನಿಗೇನು ಉಪದೇಶ ಮಾಡ್ತಾ ಇರೋ ಹಾಗಿದೆಯಲ್ಲ? ಹಾಗೇನಿಲ್ಲಮ್ಮ, ಅಳಿಯಂದ್ರು ಆಫೀಸ್ನಲ್ಲಿ ಯಾವ ರೀತಿ ಕಾರ್ಭಾರ್ ನಡೆಸ್ತಾ ಇದ್ದಾರೆ ಅನ್ನೋ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡ್ ಮೀನಾ, ಈಗಿಂದೀಗ್ಲೇ ನಿನ್ ಗಂಡನ ಹದ್ದು ಬಸ್ತಲ್ಲಿ ಇಟ್ಕೊಂಡಿಯೋ ಸರಿ, ಇಲ್ದೆ ಹೋದ್ರೆ ಮುಂದೆ ತುಂಬಾ ಕಷ್ಟಪಡ್ತಿ. ಹೌದು ಹೌದು. ಈಗ ಏನಾಗೋಯ್ತು? ಏನೇನೋ ಆಗ್ತಾ ಇದೆ, ನಿನ್ನವರೆಗೂ ಬಂದಿದೆಯಲ್ಲ ಗೊತ್ತಿಲ್ಲ. ಕೇಳ್ತಿದ್ದೀನಿ ಕೇಳ್ತಿದ್ದೀನಿ, ತುಂಬಾ ಪಿತೂರಿಗಳು ನಡೀತಾ ಇವೆ ಅಂತೆ. ನಿಜಮ್ಮ, ಆಡಳಿತದ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕಿರುಕುಳ ಕೊಡ್ತಾನೆ ಇದ್ರೆ ತಪ್ಪು, ತಪ್ಪು, ಬಹಳ ದೊಡ್ಡ ತಪ್ಪು. ಅವರವ್ರ ಕೆಲಸನ ಅವರವ್ರ ಗಮನಿಸ್ಕೊಡುದು, ಅವರವರ ಆಸ್ತಿ ಪಾಸ್ತಿಗಳನ್ನ ಅವರವ್ರ ನೋಡ್ಕೊಡುದು ಅಂತ ತಾನೇ ನೀವ್ ಹೇಳೋದು ಮಹಾರಾಜ ಶ್ರೀ ಮಾವೇನವ್ರೆ? ಮಿಯಾ, ದೊಡ್ಡವ್ರ ಹತ್ರ ಹೀಗೇನೆ ಮಾತಾಡೋದು? ಮತ್ತೇನಮ್ಮ, ತನ್ನ ಕೆಲಸ ತಾನೇ ಗಮನಿಸು ತಪ್ಪೆ. ಅವರೆಲ್ಲ ವ್ಯವಹಾರನು ನೋಡ್ಕೊಂಡ್ರೆ ಇವ್ರಿಗಾದ ನಷ್ಟ ಏನೋ ನನಗಂತೂ ಗೊತ್ತಾಗ್ಲಿಲ್ಲ. ಹಾಗೇನಾದ್ರೂ ಇದ್ರೆ ಹೇಳಿ, ಅದನ್ನ ಸರಿಪಡಿಸ್ಕೊಳ್ಳೋಣ. ಅದಕ್ಕಲ್ಲಮ್ಮ ನಾನು ಹೇಳಿದ್ದು, ಲೆಕ್ಕ ಪತ್ರ ಗುಡ್ಡೆ ಹಾಕೊಂಡು ಹಗಲು ರಾತ್ರಿ ಕೇವಲ ಒಬ್ಬ ಗುಮಾಸ್ತನಾಗಿ ದುಡಿತಾ ಇದಾರಲ್ಲ ಅಂತ. ಮನುಷ್ಯ ಅಂದ್ಮೇಲೆ ಮನಸ್ಸಿಗೆ ಸಂತೋಷ ಬೇಡವೆ, ಚಿಕ್ಕ ಪುಟ್ಟ ಹೆಂಡತಿ ಜೊತೆಯಲ್ಲಿ ಕರ್ಕೊಂಡು ಒಂದು ನಾಟಕ ನೋಡೋದೆ, ಒಂದು ವಾಕಿಂಗ್ ಹೋಗೋದೆ, ಒಂದು ಸಿನಿಮಾ ನೋಡೋದೆ. ಓಹೋ, ಅದೇನೇ ನಿಮ್ ಚಿಂತೆ? ಇಲ್ಲಿ ನೋಡಿ ಮಾವೇನವರೇ, ನಮಗೋಸ್ಕರ ನೀವೇನು ವ್ಯಥೆ ಪಡಬೇಡಿ, ನಾವು ತುಂಬಾ ಸಂತೋಷವಾಗೇ ಇದ್ದೀವಿ. ಇವತ್ತು ಕೂಡ ಒಂದು ಡಾನ್ಸ್ ಪ್ರೋಗ್ರಾಂ ನೋಡಕ್ ಹೋಗ್ತಾ ಇದ್ದೀವಿ.
ಕೊಲ್ಲರು ಬಾಲೆ ನಿಲ್ಲೆ ಬಿನ್ನಾಣ ಬಿಡು ನಲ್ಲೆ ಮಲ್ಲಿಗೆ ಸರವೆಲ್ಲೆ ಕನ್ನೆ ಕಬ್ಬಿನ ಜಲ್ಲೆ ರನ್ನೆ ಕಂಪಿನ ಮಲ್ಲೆ ಚನ್ನೆ ಸೊಂಪಿನ ನೆಲೆಯಲ್ಲೆ ಬಲ್ಲೆ ನಿನ್ನಾಟವೆಲ್ಲ ಬಲ್ಲೆ ವಿಮಾನ ಬಿಡು ಬಲ್ಲೆ ಮಲ್ಲಿಗ ತರಲೊಲ್ಲೆ ಬಂಡು ಮಾಡುವೆ ಜಾಣ ಕೊಂಡು ಹೋಗದೆ ಮಾನ ಬಂದು ಕಂಡಾರೆ ಮಧುವಣ್ಣ ಬಲ್ಲೆ ಮಧುವಣ್ಣ ತಂಗಳ ಮೋರೆ ಮುದಿಯಣ್ಣ ಬಿಡದಿಯ ಬಂಡಿ ಬಸವಣ್ಣ ಬಿಡು ನಿನ್ನ ಮಧುವಣ್ಣ ತಂಗಳ ಮೋರೆ ಮುದಿಯಣ್ಣ ಬಿಡದಿಯ ಬಂಡಿ ಬಸವಣ್ಣ ನೋಡು ನನ್ನ ಬಲವನ್ನ ಚಿಗುರು ಮೀಸೆ ಚೆಲುವನ್ನ ಬಾರೆ ನೀ ಬಾಳಿನ ಚೊಕ್ಕ ಚೆನ್ನ ಕೊಲ್ಲರು ಬಾಲೆ ನಿಲ್ಲೆ ಬಿನ್ನಾಣ ಬಿಡು ನಲ್ಲೆ ಮಲ್ಲಿಗೆ ಸರವೆಲ್ಲೆ ಕನ್ನೆ ಕಬ್ಬಿನ ಜಲ್ಲೆ ರನ್ನೆ ಕಂಪಿನ ಮಲ್ಲೆ ಚನ್ನೆ ಸೊಂಪಿನ ನೆಲೆಯಲ್ಲೆ ಮುಂದೆ ಯಾರು ಅಣ್ಣ ಯಾರು ತಂದೆ ಬದುಕಿನ ಸುಖವ ಕೊಡು ಬಂದೇ ನನ್ನ ನಿನ್ನ ಪ್ರೀತಿ ಮುಂದೆ ಯಾರು ಅಣ್ಣ ಯಾರು ತಂದೆ ಬದುಕಿನ ಸುಖವ ಕೊಡು ಬಂದೇ ಬಿಡು ನಿನ್ನ ಭಯವೆಂದೇ ಬಾರೆ ನನ್ನ ಹಿಂದೆ ಹಿಂದೆ ಮೋಹದಿ ನೋಡು ನೀ ಮನ ಒಂದೇ ಕೊಲ್ಲರು ಬಾಲೆ ನಿಲ್ಲೆ ಬಿನ್ನಾಣ ಬಿಡು ನಲ್ಲೆ ಮಲ್ಲಿಗೆ ಸರವೆಲ್ಲೆ ಕನ್ನೆ ಕಬ್ಬಿನ ಜಲ್ಲೆ ರನ್ನೆ ಕಂಪಿನ ಮಲ್ಲೆ ಚನ್ನೆ ಸೊಂಪಿನ ನೆಲೆಯಲ್ಲೆ ಬಲ್ಲೆ ಬಲ್ಲೆ ನಿನ್ನಾಟವೆಲ್ಲ ಬಲ್ಲೆ ವಿಮಾನ ಬಿಡು ಬಲ್ಲೆ ಮಲ್ಲಿಗೆ ತರಲೊಲ್ಲೆ ಬಂಡು ಮಾಡುವೆ ಜಾಣ ಕೊಂಡು ಹೋಗದೆ ಮಾನ ಬಂದು ಕಂಡಾರೆ ಮಧುವಣ್ಣ ಈಗಲೇ ಹೋಗಿ ಮೇಕಪ್ ತೆಗಿತಾ ಇರು ನಾನು ಈಗಲೇ ಬಂದ್ಬಿಡ್ತೇನೆ ಮಾನ ಮರ್ಯಾದೆ ಮಾರಾಟ ಮಾಡ್ತಾ ನನ್ನ ಅಣ್ಣ ಅಂತ ಕರೆಯಕ್ಕೆ ನಾಚಿಕೆ ಆಗುತ್ತಿದ್ದೆ ಅಣ್ಣ ಇಷ್ಟು ದಿವಸ ನೀ ಸತ್ತೋದಿಲ್ಲ ಅಂತ ದುಃಖ ಪಡ್ತಿದ್ದೆ ಈಗ ನೀನು ಸಾಯ್ದೆ ಬದುಕಿದೆಯಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ ಈ ರೀತಿ ಮಾನ ಮಾಡ್ಕೊಂಡು ಬಾಳೋದಕ್ಕಿಂತ ಸಾಯ್ದೆ ಬೇಡ ಅಣ್ಣ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ತಪ್ಪು ಇನ್ಕೊಂದು ಹಾಕಿದ್ರು ನ್ಯಾಯವೇ ಆದರೆ ಮಾನ ಮಾರೋಣ ಅಂತ ಮಾತ್ರ ಹೇಳ್ಬೇಡ ಅಣ್ಣ ಹೇಳ್ಬೇಡ
ಹೇಳ್ತೀನಿ ಹೇಳ್ತೀನಿ, ನೀ ಸಾಯೋವರೆಗೂ ಹೇಳ್ತಾನೆ ಇರ್ತೀನಿ. ಅಯ್ಯೋ, ನಿಮ್ಮ ಬಾಯಿಂದ ಈ ಮಾತು ಕೇಳಕ್ಕೆ ಅವನ್ನ ನನ್ನನ್ನು ನೀರಿನಿಂದ ಎತ್ತಿ ಬದುಕಿದ್ದಾರೆ. ಇದು ಬೇರೆ, ಯಾವನೇ ಅವನು ಎಲ್ಲಿದ್ದಾನೆ? ಅವರು ಸಾಕ್ಷಾತ್ ಚಾಮುಂಡೇಶ್ವರಿ ಅಮ್ಮನವರ ಎದುರಿಗೆ ತಾಳಿ ಕಟ್ಟಿ ನನ್ನ ಕೈ ಹಿಡಿದವರು. ನನ್ನ ಗ್ರಹಚಾರ, ಅವರನ್ನು ಈಗ ನಿನ್ನ ಎದುರಿಗೆ ತಂದು ನಿಲ್ಲಿಸೋ ಭಾಗ್ಯ ನನಗಿಲ್ಲ. ಪಾಪಿಗೂ ಪರದೇಶಿ, ಕಲ್ತಂದಲ್ಲಿ ಮದುವೆ ಮಾಡ್ಕೊಳ್ಳೋ ಬೇರೆ ಅಂತ. ಅಯ್ಯೋ, ಹಾಗನ್ ಬೇಡಣ್ಣ. ಅವರು ದೇವರಂತ ಮನುಷ್ಯ, ಏನು ಧರ್ಮ ಸಂಕಟವೋ ಏನು, ಒಂದು ದಿನ ಮನೆ ಬಿಟ್ಟವರು ಹಿಂದಿರುಗಿ ಬರಲೇ ಇಲ್ಲ. ಅವರನ್ನ ಊರೂರು ಸುತ್ತಿ ಹುಡುಕೋಕೆ ಅನುಕೂಲ ಅಂತ ಈ ನಾಟಕದ ಜೀವನಕ್ಕೆ ಬಂದೆ. ಇವತ್ತು ನೀನು ಸಿಕ್ಕದೆ ಹಾಗೆ ನಾಳೆ ಅವರು ಸಿಕ್ಕಬಹುದು. ನಾನು ನರ್ತ ಕೆಟ್ಟಿಲ್ಲ ಅಣ್ಣ, ನರ್ತ ಕೆಟ್ಟಿಲ್ಲ. ಹೌದು ಸ್ವಾಮಿ, ಹೌದು. ನಮ್ಮ ದಾಕ್ಷಾಯಿಣಿ ಶೀಲದಲ್ಲಿ ಜಗದಂಬೆ ದಾಕ್ಷಾಯಿಣಿಗಿಂತಲೂ ಏನ್ ಕಡಿಮೆ ಇಲ್ಲ. ಹೌದು, ದಾಕ್ಷಾಯಿಣಿ ಕ್ಷಮಿಸ್ಬಿಡು ದಾಕ್ಷಾಯಿಣಿ, ನನ್ನ ಕ್ಷಮಿಸ್ಬಿಡು. ಕೋಪದೇನೇನೋ ಅಂದ್ರೆ ನೋಡು, ಇನ್ಮೇಲೆ ನಿನ್ನ ಜೀವನ ಸ್ವರ್ಗ ಆಗೋದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇದಣ್ಣ ಅವ್ರ ಫೋಟೋ. ಈತ ಯಾರು ಎಲ್ಲಿದ್ದಾನೆ ಅಂತ ಆಮೇಲೆ ವಿಚಾರಿಸೋಣ, ಮೊದಲು ನಿಮ್ಮ ಮನೆ ಬಿಡಿ. ಈ ಸ್ಥಿತಿಲೇ ಬೇಡಣ್ಣ, ನಾನು ಅವ್ರ ಜೊತೆಲಿ ಬಂದ್ರೇನೆ ನೆಲುಗು ಗೌರವ. ಹೋಗ್ಲಿ, ಅಲ್ಲಿವರೆಗೂ ಮಾವನ ಮನೆಯಲ್ಲಿ. ಯಾಕಣ್ಣ, ಹೇಗೂ ನಾನು ಸತ್ತು ಹೋಗಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರು ಹಾಗೆ ತಿಳ್ಕೊಂಡಿರ್ಲಿ ಬಿಡಿ. ಅಲ್ಲಿ ಇಲ್ಲಿ ಯಾಕಿರ್ಬೇಕು, ದಾಕ್ಷಾಯಿಣಿ ನಮ್ಮ ಜೊತೆಲೇ ಇರ್ಲಿ ಬಿಡಿ. ಹೌದಣ್ಣ, ಇದುವರೆಗೆ ಮಗಳ ಹಾಗೆ ಕಾಪಾಡಿದ ಈ ನಮ್ಮ ಮಾಸ್ಟರ್ ಜಿ ಜೊತೆಲಿ ಇನ್ನೂ ಸ್ವಲ್ಪ ದಿನ ಇರ್ತೀನಿ. ಇಲ್ಲಿವರೆಗೂ ಅವ್ರಿಗೆ ಕ್ಷಮ ಕೊಟ್ಟು ಸಾಲದೆ ದಾಕ್ಷಾಯಿಣಿ. ಇದೆಲ್ಲ ಯಾವ ಮಹಾಶ್ರಮ? ಸರಿ ಅಮ್ಮ, ನಾ ಬರ್ತೀನಿ ಬರ್ತೀನಿ. ಅಣ್ಣನ ಸಹಾಯ ಬಿಡೋದು ತಂಗಿಗೆ ಸಹಜ. ಅವಳು ಬಾಯಿ ಬಿಟ್ಟು ಕೇಳದೆ ಹೋದ್ರು ಅಣ್ಣ ಅದನ್ನು ಸಹಾಯ ಮಾಡೋದು ಅವನ ಕರ್ತವ್ಯ ಅಲ್ವೇ ಸುಮ್ಮ? ಏನಂದ್ರೆ ನನ್ನ ತಂಗಿ ಎಂದೂ ಇಲ್ಲಿ ಕಾಗದ ಬರ್ದಿದ್ದಾಳೆ. ಪಾಪ, ಬೇರೆ ದಾರಿಯೇ ಇಲ್ಲ ಅನ್ನೋ ಪರಿಸ್ಥಿತಿ ಇಲ್ಲದೆ ಹೋಗಿದ್ರೆ ಅವಳು ಖಂಡಿತ ಸಹಾಯ ಕೇಳ್ತಾನೆ ಇರಲಿಲ್ಲ. ನಾನೇ ಹೋಗಿ ಕೊಟ್ಟು ಬರೋಣ ಅಂತಿದ್ದೆ, ಆದ್ರೆ ನನ್ನ ದೇಹಸ್ಥಿತಿ ನೋಡಿದ್ರೆ ಹೇಗಿದೆ? ಸುಮ್ಮ ನೀನೇ ಹೋಗಿ ಅವಳಿಗೊಂದು 1000 ರೂಪಾಯಿ ಕೊಟ್ಟು ಅದೇನು ವ್ಯವಹಾರನ ಕೇಳ್ಕೊಂಡು ಬರ್ತೀಯ. ಅಯ್ಯೋ, ಎಂಥ ಹೆಂಕರಳಪ್ಪ ನಿಂದು, ನನ್ನ ತಂಗಿ ಕಷ್ಟ ನಿನ್ನ ಕಣ್ಣಲ್ಲೂ ನೀರು ತರಿಸ್ದೆ ಏನು? ನಾನು ಯಾವಾಗ ಹೋಗಿ ಬರಲಿ, ನಾಳೆ ಬೆಳಗ್ಗೆ ಗಾಡಿಗೆನೆ ಹೊರಟ್ರೆ ವಾಸಿನ ಸರ್. ಆ ಸೋಮ ಅಂದಾಗ ಒಂದು ಮಾತು, ಈ ವಿಷಯ ಮನೇಲಿ ಯಾರಿಗೂ ತಿಳಿಕೊಡ್ದು. ಸಂಸಾರದಲ್ಲಿ ಹೆಂಗಸರಿಗೆ ತಿಳಿಸ್ಲೇಬಾರ್ದಂತಹ ವಿಷಯಗಳು ಎಷ್ಟೋ ಇರುತ್ತೆ. ಏನು
ಅವರು ಅಷ್ಟೊತ್ತಿಗೆಲ್ಲ ಕಾಫಿನೂ ಕುಡಿದೆ ಸುಟ್ಟು ಬೂಟು ಹಾಕೊಂಡು ಎಲ್ಲ ಹೊರ ಹೊಂಟೋದ್ರು ಕಣ್ರವ ಕಾಫಿ ಸರ್ ಸರ್ ಅಲ್ಲಿಡು ಸೋಮಣ್ಣ ಈ ಹತ್ತು ಸಾವಿರ ರೂಪಾಯಿ ಯಾವ ಲೆಕ್ಕಕ್ಕೆ ಹಚ್ಚಲಿ ನನ್ನ ಲೆಕ್ಕದಲ್ಲೇ ಬರೋದು ಮಹಾಮಸಿ ಒರೆಸಿದ್ರೆ ಹೋಗುತ್ತೆ ಆದ್ರೆ ನಿನ್ನ ಅಳಿಯ ನಮ್ಮೆಲ್ಲರ ಮುಖಕ್ಕೂ ಬಡಿದ್ರೆ ಮಸಿನ ಅಳಿಸೋದಕ್ಕೆ ಎಂದೆಂದಿಗೂ ಸಾಧ್ಯವಿಲ್ಲ ನಾಗಮ್ಮ ಹಾಗಂದ್ರೆ ಏನಣ್ಣ ಏನ್ ಹೇಳಮ್ಮ ಅವನ ಹಠಾಟೋಪ ತಡೆಯೋಕೆ ಆಗ್ತಾ ಇಲ್ಲ ಈಗ ಒಂದು ಗಳಿಗೆ ಮುಂಚೆ ಆಫೀಸಿಂದ ಹತ್ತು ಸಾವಿರ ರೂಪಾಯಿ ತಗೊಂಡು ಹೋಗಿದ್ದಾನೆ ಯಾಕೋ ಏನೋ ಶಿವನಿಗೆ ಹತ್ತು ಸಾವಿರ ಮೀನಾ ಅಷ್ಟಣ ಯಾಕೆ ಅಂತ ನಿನಗೆ ಅನ್ನೋದು ಗೊತ್ತೇನೆ ಅಂದ್ರೆ ನಿನ್ನ ಹತ್ರ ಕೂಡ ಹೇಳಿಲ್ಲ ಅಂತ ಆಯ್ತು ನಮ್ ಗತಿ ಗಂಗಮ್ಮನ ಪಾಲೆ ಏನಣ್ಣ ನೀನಾದ್ರೂ ಯಾಕೆ ಅಷ್ಟಣ ಅಂತ ಕೇಳ್ಬಾರ್ದಾಗಿತ್ತೆ ಅದಕ್ಕೇಮ್ಮ ಸಂಘಟವಾಗ್ತಾ ಇರೋದು ಕೈ ಹಿಡಿದ ಹೆಂಡತಿಗೆ ಕಣ್ಣು ಕಟ್ಟಿ ಅಷ್ಟೊಂದು ದುಡ್ಡು ತಗೊಂಡು ಹೋಗಿರ್ಬೇಕಾದ್ರೆ ಅವಳಿಗಿಂತ ಬೇಕಾದವರು ಬೇರೆ ಯಾರೋ ಇರಬೇಕು ದೇವರ ಹಾಗೆ ಬಂದಿದ್ಯಪ್ಪ ನಿಮ್ ಸಹಾಯ ನಾನು ಎಂದಿನಿಗೂ ಮರೆಯೋದಿಲ್ಲ ಇದ್ರಲ್ಲಿ ನಂದೇನಿದೆ ಅತ್ತೆ ನಾನು ಮಾವೈನ್ ಪೋಸ್ಟ್ ಮ್ಯಾನ್ ಅಷ್ಟೇ ಹಾಗಲ್ಲಪ್ಪ ಇವತ್ತೆ ಹಣ ಕೋರ್ಟಿಗೆ ಕಟ್ಟದೇ ಇದ್ರೆ ನನ್ನ ಸಂಸಾರ ಬೀದಿ ಪಾಲಾಗ್ತಾ ಇತ್ತು ಸೋಮು ಹೇಗೂ ಬಂದಿದ್ಯಾ ಎರಡು ಮೂರು ದಿವಸ ಎದ್ದು ನಮ್ಮ ಕೋರ್ಟ್ ವ್ಯವಹಾರ ನೋಡ್ಕೊಂಡು ಹೋಗ್ತೀಯಪ್ಪ ಮಾವೈನವರು ಹಾಗೆ ಹೇಳಿದ್ರು ಅವರೇ ಬರಬೇಕು ಅಂತಿದ್ರು ಆದ್ರೆ ಅವ್ರಿಗೆ ದೇಹಸ್ಥಿತಿ ಚೆನ್ನಾಗಿಲ್ಲ ದೇಹಸ್ಥಿತಿ ಚೆನ್ನಾಗಿದೆ ಏನಾಗಿದೆ ಅಂತದ್ದೇನು ಭಯಪಡಬೇಕಾದಿಲ್ಲ ಸ್ವಲ್ಪ ಆಯಾಸ ಅಂತಿದ್ರು ಅಷ್ಟೇ ಬೇಡಮ್ಮ ಶಿವ ಪ್ರೇರಣೆಯಿಂದ ಎಲ್ಲ ಒಳ್ಳೇದೇ ಆಗುತ್ತೆ ಡಾಕ್ಟರ್ಗೆ ಹೇಳ್ಕೊಳ್ಸೋ ಹಾಗೆ ಹಾಗೆ ಲಾಯರ್ಗೂ ಹೇಳ್ಕೊಳ್ಸೋದು ಉತ್ತಮ ಅಂತ ಸ್ವಲ್ಪ ವಕೀಲರನ್ನು ಕರೆಸಪ್ಪ
ಗಾಬರಿ ಪಡಬೇಡಮ್ಮ, ನನಗೇನು ಆಗಿಲ್ಲ. ವಕೀಲನ್ನು ಕರೆಸು. ಬನ್ನಿ ಬನ್ನಿ ವಕೀಲ್ರೆ. ಏನಾಗಮ್ಮ ಹೀಗೆ ಕೂತ್ಬಿಟ್ಟೆ? ಯಾವ್ದಕ್ಕೂ ಈಗ ನೀನು ಅವ್ರ ಹತ್ರ ಇರೋದೇ ಒಳ್ಳೇದಲ್ವೇ? ಏನು ಬೇಡ, ಅವ್ರಿಗೆ ಯಾರು ಇಷ್ಟ ಅವ್ರ ಹೆಸರಿಗೆ ಆಸ್ತಿನೆಲ್ಲ ಬರ್ಸ್ಕೊಳ್ಳಿ, ನನಗೇನು ಬೇಡ. ಚಚ್ಚೆ ಹಾಗಲ್ಲಮ್ಮ, ಪರಿಸ್ಥಿತಿನ ಸ್ವಲ್ಪ ಆಲೋಚನೆ ಮಾಡು. ಅಳಿಯಂದ್ರ ನಡತೆ ಎಲ್ರಿಗೂ ಗೊತ್ತೇ ಇದೆ. ಈ ಆಸ್ತಿಯಲ್ಲಿ ಎಳ್ಳಷ್ಟು ಅಧಿಕಾರ ಅವ್ರಿಗೆ ಸಿಕ್ಕಿದ್ರೂ ಸಾಕು, ನಿನಗೂ ನಿನ್ನ ಮಗಳಿಗೂ ಖಂಡಿತ ಉಳಿಗಾಲವಿಲ್ಲ. ಏನೋ ತೋಚಿದ್ದು ಹೇಳಿದೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ನಾನು ಎಷ್ಟು ಹೊಡ್ಕೊಂಡ್ರು ಏನ್ ಬಂತು, ಅವಳದಕ್ಕೆ ಒಪ್ಪಬೇಕಲ್ಲ. ಈ ಅಪ್ಪ ಮಗಳ ಬುದ್ಧಿನ ಬದಲಾಯಿಸೋದಿಕ್ಕೆ ಈ ಜನ್ಮದಲ್ಲಿ ನನಗೆ ಸಾಧ್ಯವಿಲ್ಲ. ಅವ ತಮ್ಮನ್ನು ಚಿಕ್ಕಬ್ಬರನ್ನು ಬುದ್ಧಿಯವರು ಕರೀತಾರವ. ನಾ ಹೇಳಿದ ಪ್ರಕಾರ ಕಾಗದ ಪತ್ರಗಳನ್ನೆಲ್ಲ ತಯಾರು ಮಾಡ್ಬಿಡಿ ಸ್ವಾಮಿ. ಸರಿ ಬಾ. ನಾವು ಯಾವುದಕ್ಕೂ ಇರಲಿ ಅಂತ ವಿಲ್ ಬರೆಸ್ತಾ ಇದ್ದೀನಿ. ನನ್ನ ಆಸ್ತಿಯಲ್ಲಿ ಹಳಿಯಂದ್ರ ಅರ್ಧ, ಮಿಕ್ಕಿದ್ದ ಮೀನಾಗಿ. ಸರಿ ತಾನೆ? ಮೀನಾಗೆ ಅರ್ಧ ತಾನೇ, ಯಾತಕ್ಕೆ? ಎಲ್ಲ ನಿಮ್ಮ ಅಳಿಯಂದ್ರ ಹೆಸರಿಗೆ ಬರೆಸ್ಬಿಡಿ. ಹಾಗಲ್ಲ ನಾಗು, ನಾವು ಏನ್ ಕೆಲಸ ಮಾಡಿದ್ರು ನಾಲ್ಕು ಜನ ಸರಿ ಅಂತ ಹೇಳಬೇಕು. ಮೀನಾ ಕೂಡ ಒಪ್ತಾಳೆ ಅಲ್ವೇ ನಮ್ಮ? ಇಲ್ಲಪ್ಪ ಹಾಗಲ್ಲ. ನೀನು ಒಪ್ಪೋದಿಲ್ಲ ಅಂದ್ರೆ ಆಸ್ತಿನೆಲ್ಲ ಅವನ ಹೆಸರಿಗೆ ಬರೆದ್ಬಿಡು ಅಂತೀಯ? ಇಲ್ಲಪ್ಪ, ಎಲ್ಲ ನನ್ನ ಹೆಸರಿಗೆ ಬರೆಸ್ಬಿಡು. ನೀವೆಲ್ಲ ಸ್ವಲ್ಪ ಹೊರಗಡೆ ಹೋಗ್ತೀರಾ? ಮೀನಾ, ನೀ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದೀಯನಮ್ಮ. ಹೌದಪ್ಪ, ತುಂಬಾ ಆಲೋಚನೆ ಮಾಡಿ ಹೇಳ್ತಿದ್ದೀನಿ. ಏನಮ್ಮ ನೀ ಆಲೋಚನೆ ಮಾಡಿರೋದು? ಅಲ್ಲ, ನೀನೇ ಉಪ್ಪಿ ಕೈ ಹಿಡಿದ ಗಂಡನಿಗೆ ಅರ್ಧ ಆಸ್ತಿ ಕೊಡ್ತೀನಿ ಅಂತಂದ್ರೆ ಬೇಡ ಅಂತಿದೆಯಲ್ಲ. ಈ ವಿಷಯ ಅವನಿಗೆ ತಿಳಿದ್ರೆ ಅವನ ಎಷ್ಟು ನೊಂದ್ಕೋತಾನೆ ಗೊತ್ತೇ? ಅಮ್ಮ, ಈ ಕಾರಣದಿಂದ ಅವನೆಲ್ಲಾದ್ರೂ ದಿನದಿಂದ ತೂರು ಹಾಕ್ಬಿಟ್ಟನಮ್ಮ. ಇಲ್ಲಪ್ಪ, ಆಸ್ತಿ ಅವ್ರ ಹೆಸರಿಗೆ ಬರ್ದೇನೆ ಅವ್ರು ನನ್ನಿಂದ ದೂರವಾಗೋದು. ಇಷ್ಟೇನೆ ನೀನು ಅವನ ಅರ್ಥ ಮಾಡ್ಕೊಂಡಿರೋದು? ಹುಚ್ಚು ಹುಡುಗಿ, ಅನುಭವದಿಂದ ಹೇಳ್ತಾ ಇದ್ದೀನಿ ಕೇಳು ಮೀನಾ. ಐಶ್ವರ್ಯ ಗಂಡು ಹೆಣ್ಣುಗಳಲ್ಲಿ ಪರಸ್ಪರ ಅವಲಂಬನೆ ಮೂಡಿಸಬಹುದು, ಆದ್ರೆ ಪ್ರೇಮ ಒಂದನ್ನು ಮಾತ್ರ ತರಲಾರ್ದು, ಖಂಡಿತ ತರಲಾರ್ದು. ಐಶ್ವರ್ಯ ನನ್ನ ಹಾಗೆ ಒಂದ್ ದಿವಸ ಹೋಗ್ಬಿಡ್ಬಹುದು. ಕೇಳು ಮೀನಾ, ಹೆಣ್ಣಿಗೆ ಎಲ್ಲಕ್ಕಿಂತಲೂ ಮಿಗಿಲಾದ ಐಶ್ವರ್ಯ ಗಂಡನೇಮ್ಮ, ಗಂಡನೇ. ಜನ ನನ್ನ ಏನಂದ್ರೂ ಸರಿ, ನನ್ನ ಸೋಮುವೆ, ನಾನೊಬ್ಬ ಮೋಸ್ಕರ ಅಂತ ತಿಳ್ಕೊಂಡ್ರು ಸರಿ, ನೀನ್ ಇಷ್ಟದಂತೆ ಮಾಡ್ತೇನಮ್ಮ. ಯಾಕೆ ಅಂತಂದ್ರೆ ನೀನು ನನಗೊಬ್ಬಳೇ ಮಗಳು. ವಕೀಲ್ರೆ, ಆಸ್ತಿನೆಲ್ಲ ಮೀನ ಹೆಸರಿಗೆ ಬರೆದು ಬಿಡಿ. ಈ ಬಂದ್ರ ಬುದ್ಧಿ? ಹೌದ್ರ ಒಳಗಿಡು. ಹಲೋ ಸೋಮು. ಹಲೋ ಸುಂದರ್. ಹಲೋ ಸೋಮು. ಏನಯ್ಯ ಮಂದ ಮಂದಿ ಆಗ್ಬಿಟ್ರಿ, ಏನ್ ಓಟಿನ ಬೇಟಣ? ಅಲ್ಲ ಸೋಮು, ಮುಂದಿನ ತಿಂಗಳು ನಮ್ ಕಾಲೇಜ್ ವಾರ್ಷಿಕೋತ್ಸವ, ಅದಕ್ಕೋಸ್ಕರ ನಿನ್ ಕೈ ಕರ್ಯನ್ ಹಾಗೆ ಒದ್ದು ವಸೂಲ್ ಮಾಡ್ಕೊಂಡು ಹೋಗೋಣ ಅಂತ. ಓದಿ ಬೇಡಿ ವಸೂಲ್ ಮಾಡ್ಕೊಳ್ಳಿ ಅಂದ್ರೆ ಓಟಿನ ಬೇಟೆ ಅಲ್ಲ, ನೋಟಿನ ಬೇಟೆ. ಅಮ್ಮಯ್ಯ ಬುದ್ಧಿ ನೋಡೋ, ಇವ್ರನ್ನ ಆಫೀಸ್ ಕರ್ಕೊಂಡು ಹೋಗು, ಪರಶಿ ಓದ್ ಹೇಳಿ ಒಂದ್ 200 ರೂಪಾಯಿ ತಕೊಂಡು. ನಾನು ಫೋನ್ ಮಾಡ್ತೀನಿ. ಸದ್ಯ
ಶಿವಪ್ರೇರಣೆಯಿಂದ ಬಂದಿಲ್ಲಪ್ಪ. ನಿನ್ನೆ ಎದುರು ನೋಡ್ತಾ ಇದ್ದೆ. ಮನೆಯಲ್ಲಿ ಇದ್ದಿರೋ ಸನ್ಯಾಸ ಹಾಕಿಸಿ ನಿನಗೆ ಎಂಥ ಅನ್ಯಾಯ ಮಾಡಿದ್ರೆ ಗೊತ್ತೇ? ಸಾಹುಕಾರ ವಿಲ್ಲು ಬರೆಸಿ ಆಸ್ತಿನೆಲ್ಲ ಮಗಳ ಹೆಸರು ಮಾಡಿಬಿಟ್ಟಿದ್ದಾರೆ. ಎಂಥ ದ್ರೋಹ! ಇದ್ರ ದ್ರೋಹ ಏನ್ ಬಂತು? ವಿಲ್ನ ಮೀನ ಹೆಸರು ಬರೆಸಿದೆ, ನನ್ನ ಹೆಸರು ಬರೆಸಿದ್ರೆ ದ್ರೋಹ ಆಗ್ತಿತ್ತು. ಆಗಲ್ಲಪ್ಪ, ದೊಡ್ಡದಾಗಿ ಮನವಳತನಕ್ಕೆ ಅಂತ ಮದುವೆ ಮಾಡಿಕೊಂಡು ಶಿವ ಶಿವ ನಿನ್ನ ಹೆಸರಿಗೆ ಒಂದು ಕುಂಟೆ ಬಂಜರ್ ನೆಲವಾದ ಬರಿಬೇಡ್ವೆ. ಶಿವಪ್ರೇರಣೆಯಿಂದ ನಾನು ಬದುಕುತ್ತಾನೆ ಇದ್ದೀನಿ, ಕೇಳೋರು ಯಾರು? ಹೌದು, ಇವಾಗ ವಿಲ್ ಬರೆಸುವಂತ ಪ್ರಮೇಯ ಏನ್ ಬಂತು? ಆ ವಿಚಾರವನ್ನು ತಿಳಿಸ್ಲಿಲ್ವೇನು? ಪರಮ ದ್ರೋಹ! ಸಾಹುಕಾರ ಬಿದ್ದು ತಲೆ ಮೈಯೆಲ್ಲ ಚಚ್ಚಿಕೊಂಡು ಏನಿಲ್ಲ, ಅದನ್ನೇ ನೀನು ಹೋದ ಕೆಲಸ ಸುಸೂತ್ರವಾಗಿ ನಡೀತೇನಪ್ಪ. ಏನು ತೊಂದರೆ ಆಗಿಲ್ಲ. ಅತ್ತೆ ಇವ್ರು ಎಷ್ಟು ಬೇಡ ಅಂದ್ರೆ ಪ್ರೋನೋಟ್ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲೋಡಿ, ಈ ರೀತಿಯಾಗಿ ಬರ್ಸಿದ್ದೀನಿ ಸರಿಯಾಗಿ. ನನ್ನ ತಂಗಿ ನನಗೆ ಪ್ರೋನೋಟ್ ಬರ್ಕೊಡ್ಬೇಕೆ? ನೀನು ಮೀನಾ ಹೆಸರಿಗೆ ಬರ್ಸಿದ್ದೀಯ ಸೋಮು? ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ನಾನೊಂದು ಕೆಲಸ ಮಾಡಬೇಕಾ ಬಂದ್ಬಿಡ್ತಪ್ಪ. ಆಸ್ತಿನೆಲ್ಲ ಮೀನ ಹೆಸರಲ್ಲಿ ಬರ್ಸಿದ್ದೆ ನ್ಯಾಯ. ಅವಳ ಆಸ್ತಿ ನಮ್ಮಿಬ್ಬರಲ್ಲಿ ಯಾರ ಹೆಸರಲ್ಲಿ ಬರ್ಸಿದ್ರು ಒಂದೇ. ಇದಕ್ಕೆ ನೀನ್ ಯಾಕೆ ಇಷ್ಟು ಯೋಚನೆ? ನನ್ನನ್ನು ಅರ್ಥ ಮಾಡ್ಕೊಂಡಿರೋನು ಅಂತಂದ್ರೆ ನೀನೊಬ್ಬನೇಪ್ಪ. ಸುಮ್ಮನೆ ಕಷ್ಟ ಪಡ್ಕೋಬೇಡಿ, ರೆಸ್ಟ್ ತಗೊಳ್ಳಿ, ನೀವು ರೆಸ್ಟ್ ತಗೊಳ್ಳಿ. ದುಡ್ಡು ತಗೊಂಡ್ರೆ ತಗೊಂಡೆ ತಗೊಂಡೆ, ಇನ್ಮೇಲೆ ಯಾರ ಹತ್ರ ಹೋಗಿ ಕೇಳಬಾರ್ದು ಹಾಗೆ ತಗೊಂಡು. ಏನೋ ಹೇಳ್ತಾ ಇದೀಯಾ ಸೋಮು? ಕೊಡ್ಲಿಕ್ಕೆ ಇಷ್ಟ ಅಲ್ಲ ಅಂತ ನೀನೇ ಬೈದು ಹೇಳ್ಬೋದಾಗಿತ್ತು. ಅದಕ್ಕೆ ಆಳು ಕಾಳು ಗುಮಸ್ತರನ್ನ ಬಿಟ್ಟು ಈಗೆಲ್ಲ ಬಯಸಬಾರ್ದು. ಅಂದ್ರೆ ವಾಟ್ ನಾನ್ ಸೆನ್ಸ್ ಯುವರ್ ಟಾಕಿಂಗ್? ದುಡ್ಡು ತಗೊಳ್ಳಿಲ್ವಾ? ಕೊಡ್ಲಿಲ್ಲ ಕೊಡ್ಲಿಲ್ವಾ? ಕೊಡ್ಲಿಲ್ಲ. ಬರೀ ನಾ ಕೊಡಿಸ್ತೇನೆ, ಅದ ಯಾಕೆ ಕೊಡಲ್ಲ? ಕೊಡ್ತೀನಿ ಇದೇನ್ರಿ ನೀವು ಗಲ್ಲಾದ್ಮೇಲೆ? ನಂದೇನಿದೆ ಮಹಾಸ್ವಾಮಿ ಮೇಲ್ಪಟ್ಟು ಹೇಗೆ ಹೇಳಿದ್ರೆ ಸರ್? ಸರಿ, ಅವ್ರ ಬಂದು ನೂರು ರೂಪಾಯಿ ಕೊಡು. ಅದಕ್ಕೇನಂತೆ ಹಾಗಂತ ಮ್ಯಾನೇಜರ್ ಕೈಯಲ್ಲಿ ಒಂದು ಮಾತು ತಿಳಿಸ್ಬಿಟ್ಟು ಮ್ಯಾನೇಜರು ನಾನು. ಅದೇನೋ ಬಂದಿಲ್ಲ, ಬೇಗ ಹೇಳಬೇಕು, ನನಗೆ ಪುರ್ಸತ್ತಿಲ್ಲ. ನೋಡ್ತಾ ಇದ್ದೀರಾ, ನಾನು ಕೇಳಿದ್ರೆ ಹಣ ಕೊಡ್ಕೊಡು ಅಂತ ಹೇಳಿದ್ ನೀವೇನು? ಯಾರು ಕೇಳ್ತಾರ ಅವನಿಗೆ ಗೊತ್ತೇ? ಓಹೋ, ಚೆನ್ನಾಗಿ ಗೊತ್ತಲ್ಲ. ನಿಮ್ಗೆ ಹಣದ ಅವಶ್ಯಕತೆ ಇದ್ರೆ ನಿಮ್ ಹೆಂಡತಿಯಿಂದ ಒಂದು ಚೀಟಿ ಬರ್ಸ್ಕೊಂಡು ಬನ್ನಿ, ಹಣ ತಗೊಂಡು. ಅಶಿವ ನೋಡು, ಈ ಉಂಗ್ರ ಮಾರ್ಬಿಟ್ಟು. ಬೇಡ ಬಿಡು ಸ್ವಾಮಯ್ಯ, ಇವತ್ತೇ ನನಗೆ ಪಗಾರ ಬಂತು. ತುಂಬಾ ಥ್ಯಾಂಕ್ಸ್ ಅಶಿವ. ಹೌದು, ಒಳಗಡೆ ಇದಲ್ಲ ಯಾರೇನು? ಅವ ರುದ್ರಪ್ಪನ ಕುಮಾರ ಕಂಠೀರವ. ಹೌದು ಸೋಮಣ್ಣ, ನೀನು ಊರಲ್ಲಿ ಇಲ್ದಾಗ ಆಫೀಸಲ್ಲ ತಲಾ ಕೆಳಕ್ ಮಾಡಿದ್ದು ಅಲ್ಲದೆ ನೀನವ ತಲೆ ಬೇರೆ ಕೆಡಿಸ್ಬಿಡ್ಸಾರಪ್ಪ. ಮೀನಾ, ಈ ಹೊಸ ಮ್ಯಾನೇಜರ್ ನೇಮಕೊಂಡಿದ್ದೇನು? ಹೌದು. ಯಾಕೆ? ಪ್ರಮೇಯ ಬಂತು. ಏನಂತ ಪ್ರಮೇಯ ಬಂದಿತ್ತು? ಆಲೋಚಿಸಿದ್ರೆ ನಿಮಗೆ ಅರ್ಥವಾಗುತ್ತೆ. ನನಗೆ ಅರ್ಥವಾಗಿದ್ದು ನನಗೆ ಹಣ ಕೊಡ್ಕೊಡುದು, ಹಾಗೆ ನಾನು ಕೇಳಿದ್ರೆ ನನ್ನ ಅವಮಾನ ಮಾಡ್ಬೇಕು ಅಂತ ನೀನು ಹೇಳಿಟ್ಟು. ಅಂದ್ರೆ ಹಣಕ್ಕೋಸ್ಕರ ತಿರುಗಿ ಮನೆಗೆ ಬಂದ್ರೇನು? ಯಾಕೆ ತಗೊಂಡೋದ ಹಣ ಸಾಲಿಲ್ವೇ? ಮೀನಾ, ನೀ ತುಂಬಾ ಆತ್ರ ಪಡ್ತಾ ಇದೀಯ. ಆತ್ರ ಪಟ್ಟೆ ನಿಮ್ಮನ್ನು ಒಳ್ಳೆಯವರು ಅಂತ ನಂಬಿದ್ದೆ. ನನ್ನ ನಂಬಿಕೆ ತಪ್ಪು ಅಂತ ತಿಳಿಯಿತು. ಇನ್ಮೇಲೆ ಸರಿಪಡಿಸ್ಕೋತೀನಿ. ಇಷ್ಟ ಬಂದಾಗ ಮಾಡ್ತು, ಆದ್ರೆ ಅನಾವಶ್ಯಕವಾಗಿ ಅನುಮಾನ ಪಡ್ಬೇಡ. ಉಂಡು ಮನೆಗೆ ಎರಡು ಬಗೆಯೋ ಜೀವ ಅಲ್ಲ ಇದು. ಆ 10,000 ರೂಪಾಯಿ ನಾನು ಸ್ವಂತ ಖರ್ಚಿಗೆ ಉಪಯೋಗಿಸ್ಕೊಳ್ಳಿಲ್ಲ. ನಾನೇನು ಅರಿಯದ ಹುಡುಗಿ ಅಂತ ತಿಳ್ಕೊಂಡ್ರ? ಇವತ್ತು ನಿಮ್ ನಿಜ ಸ್ವರೂಪ ತಿಳಿಯಿತು. ನೀವು ಪ್ರೀತಿ ಪ್ರೇಮ ಅಂತ ನಡೆಸಿದ್ದೆಲ್ಲ ಕೇವಲ ನನ್ನ ಹಣಕ್ಕೋಸ್ಕರ. ನನ್ನ ಹಣದಿಂದ ನಿಮ್ಮ ಭೋಗ ವಿಲಾಸಗಳನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ತಪ್ಪು ಅಂತ ಈ ಕ್ಷಣವೇ ನಾನು ನಿಮಗೆ ಆ ಬುದ್ಧಿವಂತಿಕೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಬುದ್ಧಿವಂತಳಾಗಿದ್ರೆ ಒಪ್ಕೋಬೋದಾಗಿತ್ತು, ಆದ್ರೆ ಬುದ್ಧಿವಂತಳಾಗಿ ಸೋಗ ಹಾಕೋದು ತುಂಬಾ ಅಪಾಯ. ಜೋಕೆ ಬುದ್ಧಿವಂತಿಕೆ ಸೋಗು ನನ್ನದೇ ನಿಮ್ಮದೇ,
ನನ್ನ ಕಣ್ಣಾರೆ ಕಂಡದನ್ನ ಸುಳ್ಳು ಅಂತೀರಾ? ಯಾಕೆ ಮಾತೆ ಇಲ್ಲ, ಬಾಯಿ ಕಟ್ಟೋಯ್ತೇನು. ಮೀನಾ ಬಾಳ ಹತ್ತು ಮೀರಿ ಹೋಗ್ತಾ ಇದ್ದಾಳೆ ಅಂತ ಕೇಳಿದೆ. ಏನ್ ಮಾಡ್ಲಿ, ಅತಿ ಮುದ್ದು ಮಾಡಿ ಬೆಳೆಸಿದ್ರ ಫಲನಪ್ಪ ಇದು. ನೀನೇನ್ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ, ನೀನೇ ತಾಳ್ಮೆಯಿಂದ ಒರೆಸಿ ಅವನ್ ಹೇಗಾದ್ರೂ ದಾರಿ ತರಬೇಕು. ನೀವೇನ್ ತೊಂದರೆ ಪಟ್ಕೋಬೇಡಿ, ಮೀನಾ ಕೆಟ್ಟವಳೇನಲ್ಲ, ಸ್ವಲ್ಪ ಸಿಟ್ಟಿನವಳಷ್ಟೆ. ಹೌದಪ್ಪ, ಎಂಥ ಪರಿಸ್ಥಿತಿನ ಬೇಕಾದ್ರೂ ನೀನು ಎದುರಿಸಬಲ್ಲೇನೋ ಭರವಸೆಯಿಂದಲೇ ನಿನ್ನ ಮೇಲೆ ಇಷ್ಟು ಜವಾಬ್ದಾರಿ ಹೊರಿಸ್ತಾ ಇದ್ದೀನಿ. ಸೋಮು, ನಾನು ನಿನಗೆ ಬಹಳ ಅನ್ಯಾಯಗಳು ಮಾಡಿಬಿಟ್ಟಿದ್ದೀನಿ, ಆದರೂ ನಿನ್ನಿಂದ ಒಂದು ಉಪಕಾರನ ಅಪೇಕ್ಷಿಸ್ತಾ ಇದ್ದೀನಿ. ಏನು ಮೌಲ್ಯ ಈ ಮನೆಯಲ್ಲಿ ನಿನ್ನ ವಿಷಯದಲ್ಲಿ ಯಾರು ಹೇಗೆ ಬೇಕಾದರೂ ನಡ್ಕೊಳ್ಳಿ, ನೀನು ಮಾತ್ರ ನನ್ನ ಮನೆ ಘನತೆ ಗೌರವನ ಉಳಿಸ್ತೀನಿ ಅಂತ ಮಾತು ಕೊಡಪ್ಪ. ಮಾವಯ್ಯ, ಅದು ನನ್ನ ಕರ್ತವ್ಯ, ತಪ್ಪದೇ ನಡೆಸ್ಕೊಡ್ತೀನಿ. ಆಗಲಿ. ನೋಡಿದ್ಯಾ ರಾಮಯ್ಯ, ಎಂಥ ಚಿನ್ನದಂತ ಹುಡುಗ. ಹೌದು ನಾನು ನೋಡಿಯ. ಏನು ಅವರು ನಿಮ್ಮ ಆಫೀಸಲ್ಲಿ ಮ್ಯಾನೇಜರ್ ಆಗಿದ್ದಾರೆ? ನನ್ನ ಭಾಗದ ದೇವರು ಇವತ್ತು ಕಂಡು ಬಿಟ್ಟ ಅಂತ ಕಾಣಿಸುತ್ತೆ ಅಣ್ಣ. ಮೊದಲು ಅವ್ರ ಮನೆಗೆ ಹೋಗೋಣ, ನಡಿ ಅಣ್ಣ. ಅವಸರ ಪಡ್ಬೇಡ ದಕ್ಷಿ, ಆತ ನಡವಳಿಕೆ ನೋಡಿದ್ರೆ ಸುಲಭದಲ್ಲಿ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಕಾಣಲಿಲ್ಲ. ಇಲ್ಲ ಅಣ್ಣ, ಅವ್ರು ತುಂಬಾ ಒಳ್ಳೆಯವರು. ನಾನು ಇಲ್ಲಿರೋದವ್ರು ಗೊತ್ತಾದ್ರೆ ಒಂದು ಕ್ಷಣ ತಡ ಮಾಡಲ್ಲ, ಕೂಡಲೇ ಬಂದು ಕರ್ಕೊಂಡು ಹೋಗ್ತಾರೆ. ನಿಂಗೆಲ್ಲೋ ಭ್ರಾಂತು, ಆ ಅಪ್ಪ ಮಕ್ಕಳ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ಆದರೂ ಇಷ್ಟೊಂದು ನಂಬಿಕೆಯಿಂದ ಹೇಳ್ತಾ ಇದೀಯ. ಸರಿ, ಈಗಲೇ ನನ್ನನ್ನು ಬಂದು ನೋಡಿ ಅಂತ ನಿನ್ನ ಗಂಡನ ಮುಂದೆ ಕಾಗದ ಬರೆ. ಆತ ಇಲ್ಲಿಗೆ ಬರಲಿ, ನಿನ್ನ ಮುಂದೆನೆ ಎಲ್ಲ ವಿವರ ಮಾತಾಡೋಣ. ಸರಿ ಅಣ್ಣ. ಬೇಗ ಬರಿ. ಗೌರಿ, ಅಡಿಗೆ ತಯಾರಾದೇನು? ಆಫೀಸ್ ಗೊತ್ತಾಯ್ತು. ಪಾರಪ್ಪ ಅಳಿಮಯ್ಯ, ತಾಯಿ ಮಗಳಿಬ್ರು ಪಕ್ಕದ ಮನೆಗೆ ಹೋಗಿದ್ದಾರೆ, ನಾನೇ ಬಡಿಸ್ತೀನಿ ಬಕ್ಕರ್ಸೋವಂತೆ ಬಾ. ನೀನ ನೋಡು, ಬೆಳ್ಳಿ ತಣಿಗೆ ತೊಳ್ಕೊಂಡು ತಯಾರಾಗಿದ್ದೀನಲ್ಲ ನನ್ನ ರಾಜ. ಮಾವ, ನನ್ನ ಕಂಡ್ರೆ ನಿಮ್ಗೆ ಎಷ್ಟಾಕ್ರಿ? ಅಲ್ಲೇನಪ್ಪ, ಇವತ್ತು ಸಂಬಳ ದಿನ ಅಲ್ಲೇನು? ಯಾಕ ತಗಿಯೋ ದುಡ್ಡ ಪಗಾರ ಅದೆಲ್ಲ ಐತಿ, ಆಗ್ಲೇ ಮನೆ ಆರ್ಡರ್ ಮಾಡ್ಬಿಡ್ತೀನಿ ನಮ್ಮ ಅಪ್ಪಗೆ. ತಕ್ಕಳಪ್ಪ ಕಣಪ್ಪ, ನೀನು ಗಂಗಾಳ ಆಚರಣೆಗೆ ರೆಡಿ ಮಾಡು, ನಾನು ಕೈ ಕಾ ತೊಳ್ಕೊಂಡ್ ಬರ್ತೇನೆ. ನನ್ನ ಬಾದೂರ, ನನ್ನ ಮನೆಯಲ್ಲಿ ಉಂಡು ತಿಂದು ಒಂದು ಸಂಭ್ರಮ ಮತ್ತೆ ಕಳಿಸ್ತೀಯ? ಕಳ್ಸೋವಂತೆ ಕಳ್ಸೋವಂತೇ ಕಳಿಸ್ತೀನಿ. ಇವತ್ತು ನಿಮ್ಗೆ ಸರಿಯಾದ ಬುದ್ಧಿ. ನೀವು ಬಹಳ ತ್ರಾಸ ಆತು. ಏನಿಲ್ಲ ಬಿಡು, ನೀನ್ ಬೇರೆವನ ಮನೆ ಅಳಿಯ ಅಲ್ಲ. ನೀನು ಬಕ್ರಿ ಗಿಕ್ರಿ ಏನು ಮಾಡೇ ಇಲ್ಲ, ಮನೆ ಒಳಗೆ ಹೆಣ್ಣು ಮಕ್ಳು ಇದ್ವಿ ಅಲ್ಲಿ ನೋಡು, ತುಪ್ಪ ಇದ್ರತಕ್ಕ ತುಪ್ಪ ಇದ್ರತಕ್ಕ ತುಪ್ಪ ಒಬ್ಬಿಟ್ಟಿ ಎಣ್ಣೆ. ನಮ್ ದೇಶ ಹಸು ತುಪ್ಪ ಎಲ್ಲ ಐತಿ, ಎಲ್ಲ ಕಾಸು ತುಪ್ಪ ಆಗ್ತೈತಿ ಅಂತ ನಾನು ಸಣ್ಣವನಿದ್ದಾಗ ಗೋವಿನ ಆಡ್ನ ಓದಿದ್ದು ಕಂಡಿದ್ದಿಲ್ಲ. ಕುಡ್ರ ಕುಡ್ರ. ಗೌರಿ ಪಾಕ ಅಂದ್ರ ನಳ ಪಾಕ, ಆದ್ರ ತುಸ ಕಾರ ಸಾಲದು. ಕಾಳಪ್ಪ ಇದು ನೋಡ್ ಮಾವ, ನೀನ್ ತಿನ್ನ.
ಶೈನಿ. ಓಹೋ, ಇವಳು ನಿನ್ನ ಬೆಂಗಳೂರಿನವಳಲ್ವೇನೋ? ಇದೆಲ್ಲಿ ಬಂತಪ್ಪ ಪೀಡೆ? ಅದಿರ್ಲಿ ಬಿಡಪ್ಪ, ಆಫೀಸ್ಗೆ ಹೋಗಿ ಮೊದಲು ಏನ್ ಮಾಡ್ಬೇಕು ತಿಳಿಸು. ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿರೋ ಹಣ ಕಾಗದ ಪತ್ರನೆಲ್ಲ ಯಾರೋ ಕಳ್ಳರು ಲಪ್ಪಾಯಿಸಿದಾಗೆ ನಾವು ಲಪ್ಪಾಯಿಸ್ಕೊಂಡ್ ಬರ್ಬೇಕು ಅಷ್ಟೇ. ಅಷ್ಟೇ ತಾನೆ? ಸರಿ, ನಡಿ ಹೋಗೋಣ. ಅಲ್ಲ, ಖಾರ ತಿನ್ಕೊಂಡ್ದಾರ್ದು ನಿಮ್ಮ ಅಪ್ಪ. ನೀನೇಕೆ ಸಿಟ್ಟು ಮಾಡ್ಕೊಂಡಿದ್ದಿ? ಗಂಗ್ಲ ಅದ್ರು ಬದ್ರು ಮಾಡದೆ ಹೋಗಿದ್ರೆ ನಾನು ತಾನೇ ಬರ್ತಾರಟ್ಟೆ ಕಥಕ್ಕಳಿ ಲಾವಣಿ ಆಡ್ಬೇಕಾಗಿತ್ತು. ಅದಕ್ಕೆ ಮತ್ತೆ ಹೇಳೋದು, ಈ ಮಾವ ಇಂದು ತಕ್ರಾರೇ ಬೇಡ, ನಡೀರಿ ನಿಮ್ ಮನೆಗೆ ಹೋಗೋಣ. ಅಲ್ಲೇನೈತೆ ಮಣ್ಣು? ಅಲ್ಲ, ನಿಮ್ಮಪ್ಪ ಕೂಡಿಸಿಟ್ಟಿರೋದು ಕರೆಕ್ಟ್ ಸರ್. ಯಾರೇ ನೀನು, ನಿನ್ನ ಮೂಲಕ ನಾನು. ಒಂದ್ ಕೆಲಸ ಮಾಡು, ಈಗ ನಿಮ್ಮಪ್ಪನೇ ನಿಮ್ಮ ಮಾವ ಅಂತ ತಿಳ್ಕೋಗಲ್ಲ, ಸರಿ ಹೋಗ್ತದೆ? ಪರವಾಗಿಲ್ಲ ರೀ, ನೀವು ಒಳ್ಳೆ ಕಿಲಾಡಿನೇ ಅಂತೂ ಚಲೋ ಚಾನ್ಸ್ ಹೊಡೆದ್ರಿ ನೋಡ್ರಿ. ಹೌದು, ಅಲೇ ಚಾನ್ಸ್. ಅಲೇ ಚಾನ್ಸ್ ಇದೆ, ಅಲೇ ಚಾನ್ಸ್ ಇದೆ, ಚಲೋ ಚಾನ್ಸ್ ಇದೆ. ಲಲಲಾ ಹೋ ಲಲಲಾ ಹೋ, ಲಕ್ಕಿ ಚಾನ್ಸ್ ಇದೆ, ಅಲೇ ಚಾನ್ಸ್ ಇದೆ. ಮನೆ ವಾಳ್ತನದೇ ಇರೋ ಸುಖ, ಮನೆ ವಾಳ್ತನದೇ ಇರೋ ಸುಖ, ಬಲು ತಂಪು ತಂಪದು ಕೊನೆ ತನಕ, ಬಲಿ ಚಾನ್ಸ್ ಇದೆ. ಅತ್ತೆ ಮಾವರಿಗೆ ಒಂದೇ ಹೆಣ್ಣಿದೆ, ಅದೃಷ್ಟ ಯೋಗ ಬಂದ್ರೆ. ಅತ್ತೆ ಮಾವರಿಗೆ ಒಂದೇ ಹೆಣ್ಣಿದೆ, ಅದೃಷ್ಟ ಯೋಗ ಬಂದ್ರೆ. ಭಾವ ಮೈದುನರೆ ಇಲ್ಲದಿರೆ, ಆ ಮನೆ ಅಳಿಯನದೆ ಅಧಿಕಾರ, ಬಲಿ ಚಾನ್ಸ್ ಇದೆ. ಅಂಬಲಿ ಗಂಜಿ ಅಮೃತದಂತೆ ಸವಿಯಾಗಿಹುದು ಎಂದ್ರೆ, ಆ ಬರುವುದೇ ಇಲ್ಲ ತೊಂದ್ರೆ. ಚೀಕಾರ ಪರಾಕು ಎನ್ನುತ್ತೆ, ನಿಸೂರಾಗಿಯೇ ಬಾಳುವಾತನಿಗೆ ಬಲಿ ಚಾನ್ಸ್ ಇದೆ. ಮನೆ ವಾಳ್ತನದೇ ಇರೋ ಸುಖ, ಮನೆ ವಾಳ್ತನದೇ ಇರೋ ಸುಖ, ಬಲು ತಂಪು ತಂಪದು ಕೊನೆ ತನಕ, ಬಲಿ ಚಾನ್ಸ್ ಇದೆ. ಹೊಸಲಾಚ ದಾಟಿಸೆ ಸೂರು ಹಿಡಿಯುತ್ತಾನೇ ತಾಡಿ, ಸುಟ್ಟು ಹಿಡಿದು ಹೊಸಲಾಚ ದಾಟಿಸೆ ಸೂರು ಹಿಡಿಯುತ್ತಾನೇ ತಾಡಿ. ನಿಂದನೆ ಖಂಡನೆ ತಿರಸ್ಕಾರಗಳ ಆಶೀರ್ವಾದ ಎನ್ನುವಾತನಿಗೆ, ಬಲಿ ಚಾನ್ಸ್, ಬಲಿ ಚಾನ್ಸ್ ಇದೆ, ಬಲಿ ಚಾನ್ಸ್ ಇದೆ, ಚಲೋ ಚಾನ್ಸ್ ಇದೆ. ಲಲಲಾ ಹೋ ಲಲಲಾ ಹೋ, ಲಕ್ಕಿ ಚಾನ್ಸ್ ಇದೆ, ಬಲಿ ಚಾನ್ಸ್ ಇದೆ. ಮನೆ ವಾಳ್ತನದೇ ಇರೋ ಸುಖ, ಮನೆ ವಾಳ್ತನದೇ ಇರೋ ಸುಖ, ಬಲು ತಂಪು ತಂಪದು ಕೊನೆ ತನಕ, ಬಲಿ ಚಾನ್ಸ್ ಇದೆ. ಅಣಗಿ ಬಣಗಿ ಬಾಳು ನಮಗೆ ಎಲ್ಲ ಆಸ್ತಿ ಸ್ವಂತಾನೇ, ಅಣಗಿ ಬಣಗಿ ಬಾಳು ನಮಗೆ ಎಲ್ಲ ಆಸ್ತಿ ಸ್ವಂತಾನೇ. ಲೋಭಿ ಮಾವನ ಪುಟ್ಟ ಗಂಟಿರೆ ನಮಗೆ ತಾನೇ ಸಿಕ್ಕೋದು, ಅದು ನಮಗೆ ತಾನೇ ಸಿಕ್ಕೋದು, ಸುಖ ನಮಗೆ ತಾನೇ ದಕ್ಕೋದು, ಅದು ನಮಗೆ ಸುಖ ನಮದೇ 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 ನಮದೇ. ಗೌರಿ ಗೌರಿ ಲೋಲ ತಂಗ, ಸುಖ ನಿಮ್ಮದೇನೋ? ಒಂದು ವಾರದೊಳಗೆ ಗಂಡ ಹೆಂಡತಿ ನಿಮ್ಮಿಬ್ಬರು ನಾನಿಲ್ಲಿದ್ದ ಗಡಿ ಪಾರ್ ಮಾಡಲಿಲ್ಲ. ನಾನು ನಿನ್ನ ಮಾವನಲ್ಲ, ನಿನ್ನ ಜೀತಗಾರ. ಸ್ವಾಮಿ ಎಲ್ಲಿ ಹೊರಟ್ರಿ? ಹುಬ್ಬಳ್ಳಿಗೆ. ಹುಬ್ಬಳ್ಳಿ ಹೊರಟಿದ್ಯಾ?
ನನಗೊಂದು ಸಣ್ಣ ಉಪಕಾರ ಮಾಡ್ಕೊಡ್ತೀಯ? ನನಗೆ ಬರಬೇಕಾದ ಬಾಕಿ ಮೊದಲು, ಆಮೇಲೆ ನಿನಗೆ ಉಪಕಾರ. ನಿನ್ನ ಬಾಕಿ ಎಷ್ಟು? 25. 30 ರೂಪಾಯಿ ಕೊಡ್ತೀನಿ. ಏನಿಲ್ಲ, ಹುಬ್ಬಳ್ಳಿಗೆ ಹೋಗ್ತೀಯಲ್ಲ, ನನ್ನ ಅಳಿನ ಅಪ್ಪ ಸತ್ತ ಅಂತ ಒಂದು ಟೆಲಿಗ್ರಾಮ್ ಕೊಡು. ಬಾಯ್ ಬಿಡ್ಬೇಡ, ಅವನ ಏನು ಸಾಯ್ತಾನೆ? ಅದರಿಂದ ನನಗೆ ದೊಡ್ಡ ಕೆಲಸ ಆಗಬೇಕಾಗಿದೆ. ಕೊಡೋದು ಕೊಡ್ತೀಯ? ಎಕ್ಸ್ಪ್ರೆಸ್ ಟೆಲಿಗ್ರಾಮ್ ಕೊಟ್ಬಿಡು. ಬರೀ ಅಷ್ಟೇ ಅಲ್ಲಮ್ಮ, ಕೆಲವು ಮುಖ್ಯವಾದ ಕಾಗದ ಪತ್ರಗಳು ಕೂಡ ಕಳವಾಗೋಗಿದೆ. ಹೌದತ್ತೆ, ಅವನು ಸಾಮಾನ್ ಕಳ್ಳಲ್ಲ, ದಡಿಯ. ನಿಜವಾಗಿ ಭಾರಿ ಕೇಡಿನೇ ಇರಬೇಕು. ಅಂದ್ರೆ ದರೋಡೆ ನಡೆದಾಗ ನೀವಿಬ್ರು ಅಲ್ಲೇ ಇದ್ರಿ. ಹಾಗಾದ್ರೆ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕು. ಪೊಲೀಸು? ನಾನೇ ಮಾಡ್ಲೆ. ಏನು ಬೇಡ, ನೀವ್ಯಾಕ ತೊಂದರೆ ತಗೋತೀರಿ? ಈ ಕೆಲಸಗಳನ್ನ ನೋಡ್ಕೊಳ್ಳೋದಕ್ಕೆ ಲಾಯಕ್ ಆದ ಮನುಷ್ಯರಿದ್ದಾರೆ. ಸರಿ, ಆ ಕೆಲಸನೂ ತಪ್ಪು. ತುಂಬಾ ಥ್ಯಾಂಕ್ಸ್, ಬರ್ತೀನಿ. ಅಲ್ಲ ಮೀನಾ, ಪೊಲೀಸ್ ನನ್ನ ಕರೆಸಿ. ಅಯ್ಯಯ್ಯೋ, ಆಮೇಲೆ ವಿಪರೀತ ಭಜಿತ್ ಕಿಟ್ಕೊಂಡ್ಬಿಡುತ್ತೆ ನಗಮ್ಮ. ನಾನು ಆವಾಗಲೇ ಹೇಳಿಲ್ವೇ, ಕೆಲವು ಮುಖ್ಯವಾದ ಕಾಗದ ಪತ್ರಗಳು ಕಳವಾಗಿದೆ ಅಂತ. ಅವೇನಾದ್ರೂ ಈಚೆಗೆ ಬಂತು, 60,000 ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಾಗಂದ್ರೆ ಈ 30,000 ಕೇಳು ನೀರೇನಾ? ನೀ ಅದರ ಯೋಚನೆ ಬಿಟ್ಟು ಬಿಡಮ್ಮ. ನಮ್ಮ ನಾಗೇಶನ್ ಏನು ತಿಳ್ಕೊಂಡಿದ್ದಿ? ಅವನು ದೊಡ್ಡ ಪತ್ತೆದಾರ, ನೋಡ್ತಾ ಇರು. ಆ ಕರ್ಣನ್ ಹಿಡಿದು ಸೊಂಟ ಮುರಿದು ನಿನ್ ಕಾಲ್ ಕೆಳ ತಂದು ಹಾಕ್ತಾನೆ ಅವನ್ನ. ಹೌದೌದು, ಆ 30,000 ಅವನಿಂದ ಕಕ್ಕಿಸ್ಲಿಲ್ಲ. ನಾನೀ ಅಪ್ಪನ ಮಗನೇ ಅಲ್ಲ. ಟೆಲಿಗ್ರಾಮ್ ಬಂದಾಯ್ತು. ಅದೇನ್ ನೋಡೋದ್ ಬಿಡ ಮಾವ, ಲಾಟ್ರಿ ಟಿಕೆಟ್ ಹಚ್ಚಿದ್ದೆ, ಪಡೆದಿರ್ಬೇಕು. ಇರ್ಬೇಕಿರ್ಬೇಕು. ನೋಡ್ಬೇಕಂತೀಯ? ನಮ್ಮಪ್ಪ ಹಲಗೆ ಹೊಡೆಸಿದಂತೆ. ಅತ್ತವ್ವ ಅತ್ತವ್ವ, ನಮ್ಮಪ್ಪ ನನ್ ಬಿಟ್ಟು ಹೋದನ್ರಿ. ಇದ್ದೋ ನಮ್ಮಪ್ಪ, ಇನ್ಯಾರ ನಾನು ಅಪ್ಪ ಅಂತ ಕೂಗ್ರಿ. ಅಪ್ಪ ಅಪ್ಪ. ಗೌರಿ, ನಿಮ್ಮ ಯಜಮಾನಿಗೆ ಅಂತ ಕಷ್ಟ ಬಂತಮ್ಮ. ಅಪ್ಪ, ಎಂತ ಅನ್ಯಾಯ ಮಾಡ್ಬಿಟ್ನು. ಅವನು ಒಬ್ಬನೇ ಹೊರಟೋಗ್ಬಿಟ್ನಲ್ಲೋ, ಏನತ್ರಿ ಏನ್ ಪ್ರಯೋಜನ? ಹೋಗೋರ್ ಜೊತೆಲಿ ಅಳೋರು ಹೋಗ್ತಾರೆ. ಇಲ್ಲಪ್ಪ, ಇಲ್ಲ ಇಲ್ಲ. ಗೌರಿ, ನೀನ್ ಹೋಗಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗು. ಪರಶಿವು, ಅಪ್ಪ ತಡ ಮಾಡ್ಬೇಡ ಕಣು, ಅವರೆಲ್ಲ ನಿನಗೋಸ್ಕರ ಕಾದಿರ್ತಾರೆ ಕಣು. ಅಪ್ಪ ಎಂದೋಗ್ಲೋ ಬಾವಾ, ಎಂದೋಗ್ಲೋ.
ರೈಲ್ ಹತ್ತಲಿಕ್ಕೆ ರೊಕ್ಕಿಲ್ವಲ್ಲಪ್ಪ. ನಾನ್ ಕೊಡ್ತೀನಿ ಕಣು, ನೀನಾಗಿ ಹೋಗುವಂತ ಸಂದರ್ಭ ಬಂದಿರೋವಾಗ ನಾನ್ ಕೊಡದೇ ಇದ್ರೆ ಆಗುತ್ತೇನೋ? ನೀನೇನೋ ರೈಲ್ ಚಾರ್ಜ್ ಕೊಡ್ತೀನಿ. ಆದ್ರ ನಮ್ಮಪ್ಪ ಬಾಳಿ ಬದುಕಿ ಧೀಮಂತ, ಈಗ ಅವನ ದಾನ ಧರ್ಮ ಕ್ರಿಯಾದಿಗಳಿಗೆ ಕಡೆ ಪಕ್ಷ 1000 ರೂಪಾಯಿ ಆದ್ರೂ ಬೇಕಲ್ಲ. ಕಳಪ್ಪ 1000 ರೂಪಾಯಿ ನಿನ್ನ ಮನೆ ಆಳಾಗ ಪರ್ಸಿವು 1000 ರೂಪಾಯಿ ಇದ್ದಂಗೆ ಕಾಣಲಿಲ್ಲ. 500 ರೂಪಾಯಿ ಇರಬೇಕು, ಅದು ನೋಡ್ತೀನಿ ತಾಳು. ಹೇಳಪ್ಪ ರೈಲ್ ಹೋಗ್ಬಿಟ್ಟಾತು ರೊಕ್ಕ ಇಲ್ಲಿದೆ ಹೇಳು. ಹೋದ್ರೋಗ್ಲಿ ಬಿಡ ಮಾವ, ಅಂತ ಅಪ್ಪನೇ ಹೋಗ್ಬಿಟ್ಟಂತೆ. ಈ ರೈಲ್ಗೆ ಹೋದ್ರೇನು ಬಿಟ್ರೇನು, ಇನ್ನೊಂದ್ ರೈಲ್ಗೆ ಹೋದ್ರಾಯ್ತು. ತಕ್ಕಳಪ್ಪ ಏನವ ಪಾಡಾಗಿದ್ಯಾ? ನೀವು ಬರಿಕಿದ್ದೀರಾ? ಅದೇನವ ಇದಕ್ಕಿಂದಾಗಿ ಹಿಂಗ್ ಕೇಳ್ತಿದಿ ಅಪ್ಪ? ನೀನ್ ತೀರ್ಕೊಂಡಿ ಅಂತ ಯಾರೋ ಕಿತಾಪತಿ ಮಂದಿ ಪಾರ್ ಕೊಟ್ಟ. ಏ ಯಾರೋ ಯಾವನವನ್ ಹಂಗಂದನು ಹೇಳು, ಅವನ ಮೇಲೆ ದಾವ ಹೂಡಿಕೊಂಡ ಕಟ್ಟಿ ಹಾಕೋಣ. ಅಪ್ಪ ನೀನ್ ಯಾಕೆ ಬದರ್ತಿ? ಅವ್ರು ಮಾಡಿದ್ದು ಅವರೇ ಉಣ್ತಾರ. ಬಾ ನೀನ್ ಜಾಗ ನೋಡ್ಕೊಂಡು ಕೂಡ್ರು. ಉಳ್ಳಕ ಬಂದಿರಿ. ಅದ್ರಲ್ಲಿ ಪರ್ಸಿವು ನಿಮ್ ಮಾವ ಅಂದಾಂಗೆ ವರದಕ್ಷಿಣಿ ಬಾತು ಚುಕ್ತಾ ಮಾಡ್ತಂತ ತಾರ್ ಕೊಟ್ಟಿದ್ದಲ್ಲು ಕೊಟ್ಟಿದ್ದೆ. ಹಾ ಮತ್ತೆಲ್ಲಿ ಈಗ ತತ್ಕಾಲಕ್ಕೆ 500 ತಕ್ಕ. ನಾನ್ ಇದನ್ ಕೊಟ್ಟಿದ್ದು ವರದಕ್ಷಿಣೆ ಲೆಕ್ಕಕ್ಕಲ್ವೋ? ತಿಥಿ ಲೆಕ್ಕಕ್ಕೆ ತಿಥಿ ಲೆಕ್ಕ ಮಾವ ಕೇಳ್ದೋ ಇಲ್ಲೋ, ಕೋರ್ಟು ಕಟ್ಲೆ ಕಾಯ್ದೆ ಖರ್ಚು ಈಗಲೇ ಎಲ್ಲಾ ಹೇಳಿದೀನಿ. ನಮ್ಮಪ್ಪ ಆಗದಿ ಭಯಂಕರ ಚಂಡಾಲದನ. ಸಾಕವ ಆ ಭಾವಯ್ಯ ವರದಕ್ಷಿಣೆ ಬಾಕಿ ಒಪ್ಕೊಂಡಂಗ ಆತಲ್ಲ, ಇನ್ನು ಮುಂದಿನ ಶಾಸ್ತ್ರ ಜನಗಳ ಏನೇನು ಆಕ್ಷೇಪಣೆ? ಅಪ್ಪ ಶಾಸ್ತ್ರ ಎಲ್ಲ ಮುಗ್ದು ಹೋತು ಬಿಡು, ಗಂಡ ಮಗ ಆಗಲಿ ಅಂತ ಆಶೀರ್ವಾದ ಮಾಡು. ಇದೇನು ಬಾಕಿ ಪೂರ್ತಿ ಬಂದೇ ಇಲ್ಲ? ಆಗ್ರೇಳು ಗಂಡ ಮಗ ಹುಟ್ಟೋವರೆಗೂ ಇಲ್ಲೇ ಇದ್ದು ಆಮೇಲೆ ಆಶೀರ್ವಾದ ಮಾಡಿ ಹೋಗ್ತೀನಿ. ತಕ್ಕಳಪ್ಪ ನಮಸ್ಕಾರ ಬುದ್ಧಿ. ನಮ್ಮ ಎಲ್ಲರ ಹತ್ರನು ಹೆಬ್ಬೆಟ್ಟು ಹೊಚ್ಕೊಂಡು ಒಂದ್ ತಿಂಗಳು ಬೋನಸ್ ಕೊಡ್ತ ಮೋಸ ಮಾಡ್ಬಿಟ್ರು ಬುದ್ಧಿ. ಯಾರಪ್ಪ? ನಮ್ ರುದ್ರಪ್ಪನವ್ರು ಬುದ್ಧಿ. ಬನ್ನಿ ನೋಡೋಣ. ಏನ್ ಏನ್ ಏನಿದು, ಏನ್ ಅನ್ಯಾಯ, ಏನ್ ದೊಂಬಿ ನಡ್ಸಕ್ ಬಂದಿದ್ರಾ? ಬನ್ನಿ ಹೊಡಿರಿ ಹೊಡಿರಿ, ಕೊಂದ ಹಾಕ್ಬಿಡಿ. ನಿಮ್ ಪ್ರಾಣ ಯಾರಿಗ್ರಿ ಬೇಕಾಗಿದೆ? ಇವ್ರು ಹಗಲು ರಾತ್ರಿ ದುಡಿದು ನಮ್ ಬೊಕ್ಸ ತುಂಬಿದ್ದಾರೆ. ಇವ್ರಿಗೆ ನ್ಯಾಯವಾಗಿ ಸೇರ್ಬೇಕಾದ ಹಣದಲ್ಲಿ ಅರ್ಧ ಭಾಗನ ಇಲ್ಲ ಅಂತ ಹೇಳಿ ಅಲ್ಲಿ ಮಾಲೀಕರಿಗೂ ಮೋಸ ಮಾಡಿ ಇಲ್ಲಿ ಕೆಲಸಗಾರರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಗೊತ್ತೆ? ನಮ್ ಇಷ್ಟ ಬಂದಂಗ್ ಮಾಡ್ತೀವಿ, ಕೇಳಕ್ ನೀನ್ಯಾರು? ನಾನೇ ಈ ಆಸ್ತಿ ಧರ್ಮದರ್ಶಿ. ಕಾಳನ್ನು ತಿಂದು ಕಣಜಾನು ಕುರಿಯೋ ಹೆಗ್ಗಣಗಳಾಗಿ ಕೆಲಸಗಾರ ಮಾಲೀಕ ಇಬ್ಬರಿಗೂ ಮೋಸ ಮಾಡ್ತಿರೋ ನಿಮ್ಗಳನ್ನ ಹತೋಟಿಲಿ ಇಡೋದು ನನಗೆ ಸೇರಿದ್ದು. ನಾವೇನ್ ಮೋಸ ಮಾಡಿದ್ದು? ಒಟ್ಟು ಬೋನಸ್ ಅನ್ನು ತಗೊಳ್ಳೋದು ಅಂತ ಅವರೇ ಬಿಟ್ಟಿದ್ದಾರೆ, ಇದು ನಮ್ಮ ತಪ್ಪೆ? ನಿಮ್ದಲ್ದ ಇನ್ಯಾರ್ದು? ಎರಡು ತಿಂಗಳ ಸಂಬಳ ಕೊಟ್ಟು ಮೂರ್ ತಿಂಗಳ ಬೋನಸ್ಗೆ ಸೈನ್ ಮಾಡಿ ತಗೊಂಡ್ರಲ್ಲ, ಇನ್ನೊಂದ್ ತಿಂಗಳ ಸಂಬಳ ನೀವು ಲಪ್ಪಿಸೋದಕ್ಕೇನು? ಇವರುಗಳಿಗೆ ಮೂರ್ ತಿಂಗಳ ಬೋನಸ್ ಕೊಟ್ಟೆ ತೀರ್ಬೇಕು. ಈಗಿದು ಸಾಹುಕಾರ ಮಗಳ ಸೊತ್ತು. ಸೊತ್ತು ಸಂಪತ್ತು ಯಾರ್ದು ನನಗೆ ಬೇಕಾಗಿಲ್ಲ, ಕೆಲಸಗಾರ ನ್ಯಾಯವಾಗಿ ಸೇರ್ಬೇಕಾದ ಸೇರ್ಲೇಬೇಕು. ಇದೆಲ್ಲ ನಿನಗ್ಯಾಕ್ಬೇಕು? ಆಸ್ತಿಯಲ್ಲಿ ಸರಿಭಾಗ ಸಿಕ್ಲಿಲ್ಲ ನಾನು ಹೊಟ್ಟೆಗಿಸಿನಿಂದ ಈ ರೌಡಿಗಳನ್ನ ಕಟ್ಕೊಂಬಂದು ನಮ್ಮ ಮೇಲೆ ಸೇರಿ ತೀರ್ಸ್ಕೋಬೇಕು ಅಂತ ಮಾಡಿದ್ದೇನು? ರುದ್ರಪ್ಪನವರೇ, ಕಾಸ್ನಾಸ್ಗೆ ಘೇಸ್ಗೆ ಕೆಲಸ ಮಾಡೋ ನಾನಲ್ಲ. ಅದೆಲ್ಲ ಇವಾಗ ಯಾಕೆ? ಮರ್ಯಾದೆಯಾಗಿ ಮಾವನವ್ರು ಹೇಳ್ದಾಗೆ ಮೂರ್ ತಿಂಗಳ ಬೋನಸ್ ನ ಇವರಿಗೆಲ್ಲ ಕೊಡ್ತೀರಾ ಇಲ್ವಾ ಅಷ್ಟೇ? ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ದಾಸಪ್ಪ? ಬಿಡಪ್ಪ ನೀನು. ಅಯ್ಯ ಆಮೇಲಯ್ಯ, ನನ್ನ ಹೆಸರು ಪಿಳ್ಳಾರಯ್ಯ. ಏನೇ ಕೈತತ್ತಾರಯ್ಯ? ಎಲ್ಲ ಸಾಲಾಗಿ ನಿಲ್ಲಿ, ಬೋನಸ್ ನಾನು ಹಂಚ್ತೀನಿ. ಸಾಲಾಗಿ ಸಾಲಾಗಿ ಹೀಗೆ ಬನ್ನಿ. ಹೋಗಿ ಹೋಗಿ. ಇದು ನನ್ನ ದರ್ಜೆಗೆ ಲಾಯಕ್ಕಲ್ಲ, ನಿಜವಾಗ್ಲೂ ನನ್ನ ದರ್ಜೆಗೆ ಲಾಯಕ್ಕಲ್ಲ ನಾಗಮ್ಮ. ಇಷ್ಟು ಅವಮಾನವಾದ ಮೇಲೆ ಖಂಡಿತ ನಾನು ಇಲ್ಲಿ ಕೂಡುದು. ನಡೆಯಪ್ಪ ಹೋಗೋಣ, ಒಳ್ಳೆ ಕೆಲಸದಲ್ಲಿ ಇದ್ದವನ್ನು ಬಿಡಿಸಿ ಇರ್ಲಾರ್ದು ಇಲ್ಲಿಗೆ ಹೇಳ್ಕೊಂಡು ಬಂದೆ. ಹೌದಪ್ಪ, ನಿನ್ ಬಾಳ್ನು ಹಾಳು ಮಾಡಿ ನನ್ನ ಹೆಸರನ್ನು ಕೆಡಿಸ್ಕೊಂಡೆ. ಅಮ್ಮ ಮೀನಾ ಅಪ್ಪಣೆ ಆದ ನಾನು ಹೊರಟೋಗ್ತೀನಮ್ಮ. ಇದೇನನ್ನ ಇದು ಈ ಸ್ಥಿತಿಲಿ ನೀನು ನಮ್ಮನ್ನ ಕೈ ಬಿಟ್ಬಿಟ್ರೆ ನಮ್ಮ ಗತಿ ಏನು? ನಾನು ಇದ್ದಿದ್ದು ಮಾತ್ರಕ್ಕೆ ಏನಮ್ಮ ಪ್ರಯೋಜನ? ಇವತ್ತು ನಿನ್ನ ಅಳಿಯ ಎಲ್ರಿಗೂ ಹಣ ಹಂಚಿದಾಗೆ ನಾಳೆ ಆಸ್ತಿನೂ ಹಂಚಿಬಿಡ್ತಾನೆ. ನಾ ಸುಮ್ಮನೆ ನೋಡ್ತಾ ನಿಂತಿರ್ಬೇಕು ಅಷ್ಟೇ. ಆಸ್ತಿನೆಲ್ಲ ತನ್ನ ಹೆಸರಿಗೆ ಬರೀಲಿಲ್ವಲ್ಲ ಅನ್ನೋ ಹೊಟ್ಟೆ ಉರಿಯಿಂದ ಹೀಗೆಲ್ಲ ಮಾಡ್ತಾ ಇದ್ದಾನೆ. ಏನೇ ಮೀನಾ,
ನಿನ್ ಗಂಡ ನಿಲ್ಸ್ ಕೇಳೋದಿಕ್ಕೆ ನಿಮಗೇನೆ ಭಯ? ನನಗೆಂತ ಭಯ? ಅವರು ಎಲ್ಲಿದ್ದಾರೋ ಹೇಳಿ, ಈಗಲೇ ಎಲ್ಲ ಇತ್ಯರ್ಥ ಮಾಡ್ಬಿಡ್ತೀನಿ. ಇನ್ನು ನಿಂತಾನೆ, ಕತ್ತೆ ಕಟ್ಟರೆ ಪಾಳಗೋಡೆ. ಹೋದ್ರೆ ಮಾವನ ಮನೆಗೆ ಹೋಗಿರ್ಬೇಕು. ಮೀನಾ ಬಾ ಮೀನಾ, ಬಡವ್ರ ಮನೆ ಭಾಗ್ಯಲಕ್ಷ್ಮಿ ಬಂದಾಗಾಯ್ತು. ನೀನ್ ಉಪಚಾರ ನನಗೇನೆ ಬೇಕಿಲ್ಲ. ಅವರೇಲಿ ಯಾರು? ಸೋಮಣ್ಣನೇ. ಅವನು ಇಲ್ಲಿ ಬಂದಿರ್ಬಲ್ಲ, ಯಾಕೆ ಏನಾಯ್ತು? ಆಗ್ಬೇಕಾದೆಲ್ಲ ಆಗಿದೆ. ಗೌರಿ, ಈ ಸರ ನಿನ್ನ ಹತ್ರ ಹೇಗ್ ಬಂತು? ಯಾರು ಕೊಟ್ರು? ಮೀನಾ, ಇದು ಯಾಕ್ ತಡವಸ್ತಿಯೆ? ಕಳ್ತನನ ಎಷ್ಟು ದಿನ ಅಂತ ಮುಚ್ಚಿಡಕಾಗತ್ತೆ? ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲ ಈ ಸರನ ಹಾಸ್ಕೊಂಡು ಬಂದ್ರಲ್ಲ ನೀವೆಲ್ಲ ನೆಂಟ್ರೆ. ಏನ್ ಮೀನಾ, ಏನು ಮನೆ ಹೇಳ್ತಿರೋದು? ನೀವೆಲ್ಲ ಹಗಲ್ ಕಳ್ರು ಅಂತ. ಛೇ ಛೇ, ನಿಮ್ಮ ಮುಖ ದರ್ಶನ ಕೂಡ ಮಾಡಬಾರ್ದು. ಮೀನಾ, ಮೀನಾ, ಮೀನಾ. ಗೌರಿ, ಏನಾತು? ಈ ನೆಕ್ಲೇಸ್ ನಾ ನಾವು ಕರ್ತನಿದೇವಂತೆ. ಅಲೆ ಮಾವ, ಇದನ್ನ ನಾನು ಖರೀದಿತ್ರೆಂಡೆ ಅಂದ ಕೇಳೋಣ ಅಂದ್ರೆ ಅಪ್ಪನ ಊರಲ್ಲಿಲ್ಲ, ಯಾವಾಗ ಬರ್ತಾನೋ ನಂಗೆ ಗೊತ್ತಿಲ್ಲ. ಬರಲಿ ಬರಲಿ, ಮೀನಾ ಕಳ್ಳಿ ಹತ್ತಿ ಹಿಂಗೆ ಬಾ. ಹೆಜ್ಜೆ ಹೆಜ್ಜೆಗೂ ನಮಗ ಅನ್ಯಾಯ ಮಾಡ್ತಾನೆ ಇದ್ರು. ನಮ್ಮ ಅಣ್ಣ ನಿಮ್ ಗಂಟೊಳಗೆ ಹೇಗಿಳಿತೋ ಕಾಣೆ. ಏನ್ ಹೇಳ್ತಿದ್ಯ ಮೀನಾ? ಇವತ್ತೇನೋ ಕೂಲಿ ಪೋಲಿಗಳನ್ನೆಲ್ಲ ಗುಂಪು ಸೇರಿಸ್ಕೊಂಡು ಆಫೀಸ್ಗೆ ಹೋಗಿ ನನಗ್ ವಿರುದ್ಧವಾಗಿ ನಿಮ್ ಪೌರುಷ ತೋರಿಸ್ತೈತೆ. ನಾನ್ ಯಾರ ವಿರುದ್ಧವಾಗಿ ಪೌರುಷ ತೋರಿಸ್ಬೇಕು? ನ್ಯಾಯ ಧರ್ಮಕ್ಕೆ ಅನುಸಾರವಾಗಿ ನಡ್ಕೋತಾ ಇದ್ದೀನಿ ಅಷ್ಟೇ. ನ್ಯಾಯ ಧರ್ಮ ಕೈ ಹಿಡಿದ ಹೆಂಡತಿಗೆ ಅನ್ಯಾಯ ಮಾಡಿ ನ್ಯಾಯ ಧರ್ಮದ ನಾಲಿಗೆ ಚಪ್ಪಿಸ್ತಾ ಇದ್ದೀರಾ? ನಾನು ನಿನ್ ಯಾವ ಅನ್ಯಾಯನೂ ಮಾಡಲಿಲ್ಲ ಮೀನಾ, ನಿನಗೆ ನೀನೇ ಅನ್ಯಾಯ ಮಾಡ್ಕೊಳ್ತಿದ್ದೀಯ ಅಷ್ಟೇ. ಆ ನಿನ್ ನೆಂಟ್ರು ಬಂದು ನಮ್ಮ ಮನೆ ಸರ ಕತ್ಕೊಂಡು ಹೋದಾಗ ಕಂಡು ಕಾಣದವ್ರ ಆಗಿದ್ದು ಅನ್ಯಾಯ ಅಲ್ವೇ ಮೀನಾ? ದೇವರ ನಮ್ದಾಗ ನಂಬಿ ಆಫೀಸ್ ನಿಮ್ಗೆ ವಹಿಸ್ಕೊಟ್ರೆ ಸಾವಿರಗಟ್ಟಲೆ ಹಣನ ನಿಮ್ ಸೂಳೆ ಕೊಟ್ಟದ್ದು ಅನ್ಯಾಯ ಅಲ್ವೇ ಮೀನಾ? ರೌಡಿಗಳನ್ನ ಕಟ್ಕೊಂಡು ಅನ್ನ ಹಾಕೋ ಮನೆಗೆ ಕನ್ನ ಹಾಕಕ್ ಹೊರಟಿರೋದು ಅನ್ಯಾಯ ಅಲ್ವೇ ಮೀನಾ? ಯಾಕೆ ಬಂಡವಾಳ ಬಯಲಾಯ್ತು ಅಂತ ಕೋಪ ಹುಟ್ಟಾ ಇದೆಯೇ? ನೀವಿರೋ ಮನೆ, ತಿಂತ ಇರೋ ಅನ್ನ, ಹುಟ್ಟಿರೋ ಬಟ್ಟೆ ಒಂದು ನಿಮ್ದಲ್ಲ ನಂದು. ಇನ್ನೊಬ್ರು ಹಂಗನಲ್ಲೇ ಬಾಳ್ತಾರೆ, ನಿಮ್ಗೆ ಯಾಕೆ ಇಷ್ಟೊಂದು ರೋಷ? ನಿನ್ನ ನಿಂತ ದುರಭಿಮಾನ ತುಂಬಿರೋವರೆಗೂ ಈ ಮನೇಲಿ ಒಂದು ತೊಟ್ಟು ನೀರು ಸಹ ಕುಡಿದಿಲ್ಲ. ನೀನಾಗ ಇಷ್ಟಪಟ್ಟಿದ್ರಿಂದ ಈ ಮನೆ ಗಳಿನಾಗ ಬಂದೆ ಹೊರತು ಅನ್ನ ಗತಿ ಇಲ್ಲದೆ ನಾನು ನಿನ್ನ ಮದುವೆ ಆಗಲಿಲ್ಲ. ಆತ್ಮ ಗೌರವ ಮಾರ್ಕೊಂಡು ಇನ್ನೊಬ್ರು ಎಂಜಲ್ ತಿಂದು ಬದುಕೋ ಸ್ಥಿತಿ ನನ್ಗೆ ಎಂಜಲ್ಗೂ ಬರೋದಿಲ್ಲ. ಅನಾವಶ್ಯಕವಾಗಿ ನನ್ನ ಮೇಲೆ ಅನುಮಾನ ಪಟ್ಟೆ, ಅನ್ನ ತಿಂತಿರುವಾಗ ಅವಮಾನ ಮಾಡಿದೆ. ನಾನು ನಿನ್ ಕ್ಷಮಿಸಬಹುದು ಮೀನಾ, ಆದ್ರೆ ದೇವರ ನಿನ್ ಖಂಡಿತವಾಗಿ ಕ್ಷಮಿಸೋಣ. ಇಲ್ಲಿವರಿಗೆ ಬಂದ್ಬಿಡ್ತೆ. ಹೌದು ಬುದ್ಧಿ, ತಾವೇನು ತಿಳ್ಕೊಳಕಿಲ್ಲ ಅಂತಂದ್ರೆ ಒಂದ್ ವಿಷಯ ಅರ್ಕೆ ಮಾಡ್ಕೋತೀನಿ ಬುದ್ಧಿ. ಹೇಳು ಸಮಯ. ತಾವು ಆಸ್ತಿನೆಲ್ಲ ಚಿಕ್ಕವ್ರ ಹೆಸರಿಗೆ ಬರ್ದದ್ದೇ ಬರ್ದದ್ದು, ಎಲ್ರೂ ಚಿಕ್ಕ ಬುದ್ಧಿವ್ರನ್ನ ಕಸಕ್ಕಿಂತಲೂ ಕಡೆಯಾಗಿ ಕಾಣ್ತಾವ್ರಿ ನೋಡಿ. ಇದಕ್ಕೆಲ್ಲ ನಾನೇ ಹೊಣೆ ರಮಯ್ಯ, ನಾನೇ ಹೊಣೆ ಅಷ್ಟೇ. ಇನ್ನೂ ಕೈ ಮೀರಿ ಹೋಗಿಲ್ಲ, ನಾನು ಮಾಡಿದ ತಪ್ಪನ್ನ ನಾನೇ ತಿದ್ಕೋಬಹುದು. ರಾಮಯ್ಯ ಬುದ್ಧಿ ಹೋಗು, ಈ ಕ್ಷಣ ವಕೀಲನ್ನು ಕರ್ಕೊಂಬ. ಕರ್ಕೊಂಬರ್ತೀನಿ ಬುದ್ಧಿ. ರಾಮಯ್ಯ ಬುದ್ಧಿ, ಈ ವಿಷಯ ಗುಟ್ಟಾಗಿ ಇರಬೇಕು. ಜೊಕೆ ನನಗೇನು ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ನಿಂಗೆ ಗೊತ್ತಿದ್ದೆ, ನೀನು ನಿಮ್ದುಗೆ ಮಗ ಸೇರ್ಕೊಂಡು ಆಡಿದ ಆಟ ಮಾಡಿದ್ದಾಗ ನಮ್ದುಗೆ ಗೊತ್ತಿಲ್ಲ. ನೀನು ಮಾಡಿದ್ದಗಲ್ ಬಾಜಿ ನನಗೆ ಗೊತ್ತಿಲ್ಲ. ಮರವಾದ ಹೇಳು, ಸೊಸೆ ಮನೆ ಒಳಗ್ ಕರ್ಕೊಂಡು ಬಂದು ಸುಖವಾಗಿ ಬಾಳಿಸ್ತಿ ಇಲ್ಲ ಅಲ್ಲಾಗೆ ಹೆಸರು ಹೇಳಿ. ನಾನ್ ಬೇಡ ಅಂದೇನಪ್ಪ, ನನ್ ಮಗ ಅವನು. ನೀನು ನಿಮ್ದು ಗಮ್ಮ ಶಿವ ಶಿವ, ನಿಂದು ಮಗ ತುಮಲ ಬೇಟ ಸಾವುಕಾರದ ಕಪ್ಪಿನ ಪೆಟ್ಟಿಗೆಯಿಂದ 6 ರೂಪಾಯಿ ಲೂಟಿ ಹೊಡೆದವನು. ಇದ ದೇಖೋ ದೇಖೋ ಬರಬಾ.
ಕೈಗೆ ಬೆಡಿ ಬೀತಾವ್ ಕಿಳಿ ಬೀತಾವ್ ಪಾವ ನೀಚೆ ಚೋಡು ಚೋಡು ನೀಚೆ ಮಾಡ್ಬೇಡಪ್ಪ ಮಾಡ್ಬೇಡ ನನ್ ವಂಶ ಹೆಸರೊಳಗ ಅವನ ಒಬ್ಬನೇ ಇರೋನು ಅವನಿಗೆ ಏನು ಮಾಡ್ಬೇಡಪ್ಪ ನೀ ಹೇಳ್ದಾಗ ಕೇಳ್ತೀನಿ ಕೇಳ್ತಾವ್ ಐಸ ಅಚ್ಚಾ ತಸುನು ನಿಂದು ಸೊಸಿ ನಿಂದುಗೆ ಮನೆಗೆ ಬತ್ತಾದಿ ಬನ್ನಿ ಅದಕ್ಕೆ ತಕ್ಲೀಫ್ ಕೊಡದೆ ಪ್ರೀತಿಯಿಂದ ನೋಡ್ಕೋಬೇಕು ಕ್ಯಾ ಆಗ್ಲಿ ಕಳಸಪ್ಪ ಹೊಟ್ಟೆ ರುಟ್ಟ ಮಗು ನಾನು ನೋಡ್ಕೋತೀನಿ ನೋಡ್ಕೋತಾವ್ ನಮಸ್ಕಾರಾಮೇ ಮಾಡ್ದಾವ್ ನಿಂದು ನಿಂದು ಮಗನ್ಗೆ ಕತ್ತು ಶಿವ ಶಿವ ಬರ್ತಾರೆ ನಂದುಗೆ ನಂಬ್ತಿ ಮಣಿಕೋ ಸಲಾಮ್ ಅಲೈಕುಂ ಸಲಾಮ್ ಶಿವ 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 ಏನು ಮಗು ಹೊರಗಡೆ ಹೊರಟಿದೀಯಾ ಹೊತ್ತು ಮಾಡಬೇಡ ಬೇಗ ಬಂದ್ಬಿಡಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಅಮ್ಮ ಹೊರಗೆ ಸ್ವಲ್ಪ ಹೊತ್ತೆ ಆಗುತ್ತೆ ಡ್ರೈವರ್ ಮೀನಾ ಡ್ರೈವರ್ ಇಲ್ವಲ್ಲ ಸಂಜೆ ಹೊತ್ತು ಒಬ್ಳೆ ಹೇಗೆ ಹೋಗ್ತಿ ಅಲ್ಲ ನಗಮ್ಮ ಪಾಪ ಮಗು ಆಸೆಯಿಂದ ಹೊರಟಿತ್ತು ಅಳಿಯಂದ್ರು ಇಲ್ಲ ಡ್ರೈವರು ಇಲ್ಲ ಅಂದ ಹಾಗೆ ನಾಗೇಶ ಸದ್ಯಕ್ಕೆ ನಿಂಗೇನು ಕೆಲಸವಿಲ್ವಲ್ಲ ನೀನೇ ಗಾಡಿ ತಗೊಂಡು ಯಾಕೆ ಹೋಗಿ ಬರಬಾರ್ದು ಅಲ್ವೇ ನಾಗಮ್ಮ ಹೌದು ಹೌದು ಮೀನಾ ನೀನ್ ಯಾಕಮ್ಮ ಬೇಜಾರು ಕಟ್ಕೊತಿ ಹೋಗ್ಬಿಡ್ಬ ನಾಗೇಶ ನೀನು ಅವಳ ಜೊತೆ ಹೋಗ್ಬಿಡ್ಬಪ್ಪ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ತಂದೆಯವ್ರು ಹೇಗಿದ್ದಾರೆ ಈಗ ಹಾಗೆ ಇದ್ದಾರೆ ಅಯ್ಯೋ ಪಾಪ ಸರಿ ಕೂತ್ಕೊಂಬ ಕಾಯ್ದೋಗಿರೋ ನಮ್ಮಿಬ್ರು ಹೃದಯಗಳು ತಂಪಾಗಲಿ ಅಂತ ಅಷ್ಟೇ ಏನ್ ಹೇಳ್ತಿ ನಾಗೇಶ್ ಸ್ವಲ್ಪ ಮರ್ಯಾದೆ ನಡ್ಕೋ ಮನ್ಸಿಗೆ ಮನ್ಸು ಹೊಂದ್ಕೊಂಡ ಮೇಲೆ ಮರ್ಯಾದೆ ಕೊಟ್ಟುಕೊಂಡ ಇದ್ದೀನಿ ಯಾಕೆ ಕಟ್ತಿ ನಿಜ ನನ್ ಮೇಲೆ ಮನ್ಸಿಲ್ದೆ ಹೋಗಿದ್ದಿದ್ರೆ ನಿನ್ ಗಂಡನ ಮನೆಯಿಂದ ಹೊರಗಾಗ್ತಿದ್ಯಾ ಅವ್ನ್ ನೀನ್ ನೋಡ್ತಿದ್ರು ನನ್ ಜೊತೆ ಬರ್ತಿದ್ಯಾ ಬಾಮಿನ ಬಾಮಿನ ನನ್ ಮಾತು ಕೇಳು ಬಾಮಿನ ನನ್ ಮಾತು ಕೇಳು
ನಿಲ್ಲೆಲೆ ಸಣ್ಣ ನಡುವಿನವಳೆ ಬಯಾದಿ ಹಂಸದ ನಡೆಯವಳೆ ದೊರಕದಿದು ಬಲು ತಂಪಿನ ವೇಳೆ ನೀನು ಕುಲುಕುತ ಬಳುಕುತ ಲಾಸ್ಯವ ತೋದೆ ಬಯಸಿದೆ ಈ ಮನಸ್ಸು ಒಲಲ ನೇಗಿದ ನೀನೇ ತಣಿಸು ನಿಲ್ಲೆಲೆ ಸಣ್ಣ ನಡುವಿನವಳೆ ಬಯಾದಿ ಹಂಸದ ನಡೆಯವಳೆ ದೊರಕದಿದು ಬಲು ತಂಪಿನ ವೇಳೆ ತರುಣನ ವೇದನೆಯ ಬಲ್ಲೆ ತರುಣಿಯೇ ನಿನ್ನ ಮನ ಕಲ್ಲೆ ತರುಣನ ವೇದನೆಯ ಬಲ್ಲೆ ನಿನ್ನ ಮನ ಕಲ್ಲೆ ಕೊಲ್ಲುತ್ತಿಯ ಸಿಡುಕಿನಲೇ ವಿರಹಾಗ್ನಿಗೆ ಬಲಿಯಾದೆ ಹಾನಲ್ಲೆ ನೀನು ಕುಲುಕುತ ಬಳುಕುತ ಲಾಸ್ಯವ ತೋದೆ ಬಯಸಿದೆ ಈ ಮನಸ್ಸು ಒಲಲನೆ ಇದ ನೀನೇ ತಣಿಸು ನಪಿಂದ ಒಮ್ಮೆಯನ್ನ ನೋಡು ನಿನ್ನವನೆ ನಿನಗೆ ಸರಿಯಿಡು ಒನಪಿಂದ ಒಮ್ಮೆಯನ್ನ ನೋಡು ನಿನಗೆ ಸರಿಯಿಡು ಕೋಪವ ಮರೆ ಮಾಡು ಉಪಕಾರಕ್ಕೆ ಉಪಚಾರವ ನೀಡು ನೀನು ಕುಲುಕುತ ಬಳುಕುತ ಲಾಸ್ಯವ ತೋರೆ ಬಯಸಿದೆ ಈ ಮನಸ್ಸು ಒಚೆಲುವೆ ಇದ ನೀನೇ ತಣಿಸು ಮನೆಯಲ್ಲಿ ಮೋಜು ಇಲ್ಲವಂತೆ ಇರಲಿಲ್ಲಿ ನಾನು ಏಕೆ ಚಿಂತೆ ಮನೆಯಲ್ಲಿ ಮೋಜು ಇಲ್ಲವಂತೆ ನಿನಗೆ ಏಕೆ ಚಿಂತೆ ಹಣ್ಣಿಗೆ ಜೇನಂತೆ ಹಾಯಾಗಿ ಬಾಳುವ ಬಾಧೆ ಶ್ರೀಮಂತೆ ನಿಲ್ಲೆಲೆ ಸಣ್ಣ ನಡುವಿನವಳೆ ವಯಾದಿ ಹಂಸದ ನಡೆಯವಳೆ ದೊರಕದಿದು ಬಲು ತಂಪಿನ ವೇಳೆ ನೀನು ಕುಲುಕುತ ಬಳುಕುತ ಲಾಸ್ಯವ ತೋದೆ ಬಯಸಿದೆ ಈ ಮನಸ್ಸು ಒಲಲನೆ ಓ ಚೆಲುವೆ ಓ ಮುಗುದೆ ಇದ ನೀನೇ ತಣಿಸು ಅವಳಿ ಮನೆ ಸೊಸೆ ಅಲ್ವೇನೋ ಅಯ್ಯೋ ಇದೇನ್ರಿ ಮೊಹಲ್ಲ ಊದ್ಕೊಂಡು ಹಾಕಿದೆ ಸ್ವಲ್ಪ ಏನ್ರಿ ಬಿಸಿಲಿಗೆ ತರ್ತೀನಿ ಏನೋ ನಾಗೇಶ ತಿರ್ಗಾನಾದ್ರೂ ಹುಚ್ಚುಮುಂಡೆ ಕೆಲಸ ಏನಿಲ್ಲಪ್ಪ ಒಂದೆರಡು ಹಲ್ಲು ಆಡ್ತಾ ಇದೆ ನಾಗೇಶ ಮೀನಿಗೆ ಈಜು ಕಲಿಸ್ತೀಯ ನಿನ್ನ ಕರ್ಮ ಅನುಭವಿಸು ಒಂದು ವಿಷಯ ಕೇಳು ನಿನ್ನ ಪ್ರಾಣ ಪಠಾಣ ಕೈಲಿದೆ ನೀನ್ ಹೆಂಡತಿನ ಸರಿಯಾಗಿ ಬಾಳಿಸ್ತೀಯೋ ಸರಿ ಇಲ್ದೆ ಹೋದ್ರೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತಾನೆ ಅವನು ಜೋಪಾನ ದಾಕ್ಷಾಯಣಿನ ಸರಿಯಾಗಿ ನೋಡ್ಕೋ ಬಿಟ್ಟು ಬಿಟ್ಟು ಯಜಮಾನ್ರಿ ಶ್ವಾಸ ಎಳೀತಾ ಇದೆ ಶ್ವಾಸ ಏನ್ ಬೇಕು ಅಂದ್ರೆ ಅಪ್ಪ ಅಪ್ಪ ಏನು ಅಂದ್ರೆ ಅಪ್ಪ ಪವನ 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 ನಾನ್ ಪವನ ಸೋಮು ಅಯ್ಯೋ ಅಮ್ಮ ನೀನ ಅಷ್ಟೇ ಅಂದ್ರೆ ಅಂದ್ರೆ
ಸಾವಕಾರ ಹೊಸವಿಲ್ಲನ ಪ್ರಕಾರ ಅವರ ಸಂಪೂರ್ಣ ಆಸ್ತಿಗೆ ಇನ್ಮೇಲೆ ಸೋಮಶೇಖರರೇ ಹಕ್ಕದಾರರು ಅಂತ. ನನ್ನಿಂದ ನಂಬಕ್ಕೆ ಸಾಧ್ಯವಿಲ್ಲ. ಪಾಪ ಅವರು ಯಾಕಮ್ಮ ಹೊಸವಿಲ್ ಮಾಡಿರ್ತಾರೆ? ಎಲ್ಲ ನಿನ್ನ ಆಳಿನ ಕುತಂತ್ರ ಮಾಡಿಸಿರೋದು. ಅವನು ಆಸ್ತಿಯ ಒಳಗಿನ ಹಾವು ಅಂತ ನನಗೆ ಮೊದಲಿಂದ ಗೊತ್ತು. ಭಾವಯ್ಯ ಜ್ಞಾನ ಜ್ಞಾನದಲ್ಲಿದ್ದಾಗ ತನ್ನ ಅನುಕೂಲಕ್ಕೆ ಆಗಬೇಕು ಹಾಗೆ ಬರೆಸ್ಕೊಂಡು ರುಜು ಮಾಡಿಸ್ಕೊಂಡಿದ್ದಾನೆ. ಆಸ್ತಿ ಎಲ್ಲ ತಂದೆ ಆಯ್ತಲ್ಲ ಅನ್ನೋ ಧೈರ್ಯದ ಮೇಲೆ ಮನೆ ಬಿಟ್ಟು ಹೋಗಿರೋದು. ಎಂಥ ಮಾತಾಡ್ತೀರಿ ರುದ್ರಪ್ಪನವರೇ? ಸೋಮು ಚಿನ್ನದಂತ ಮನುಷ್ಯ, ನಿನಗೇನು ಗೊತ್ತಾ ಅವನ ವಿಷಯ? ಮಾವನವ್ರದ್ದು ಉಪಚಾರ ಮಾಡೋ ಹಾಗೆ ಸದಾ ಹಾಸಿಗೆ ಪಕ್ಕದಲ್ಲೇ ಹೊಸ್ಕೊಂಡಿದ್ದ. ಸಮಯ ನೋಡಿ ಅವ್ರ ಜ್ಞಾನ ತಪ್ಪಿಸಿ ನಮ್ಮಿಬ್ರು ಕೊರಳು ಕೊಯ್ದು ಬಿಟ್ಟ. ಹೌದೌದು, ಹಾವಯ್ಯ ಪ್ರಜ್ಞೆಯಿಂದೇ ಇದ್ದಾಗಲೇ ರುಜು ಮಾಡಿರ್ಬೇಕು ಅಲ್ವೇ ಬಕ್ಕಿದ್ರೆ. ಹಾ, ಈ ಹೊಸ ಬಿಲ್ ಬರೆಯುವಾಗ ಸಾಹುಕಾರರು ಸ್ವಲ್ಪ ಬುದ್ಧಿ ಭ್ರಮಣೆಯಾಗಿತ್ತು ಅಂತ ವಾದಿಸಿದ್ರೆ ಹಳೆ ಬಿಲ್ಲೇ ಉರ್ಜಿತವಾಗೋದಿಲ್ಲ, ಏನು ಪ್ರಯೋಜನವಾಗಲ್ಲ. ಹೊಸ ಬಿಲ್ ಬರೀಬೇಕಾದ್ರೆ ಡಾಕ್ಟರ್ ಕೂಡ ಪಕ್ಕದಲ್ಲೇ ಇದ್ದರು, ಅವರೇ ನೋಡಿ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ಅಷ್ಟೇ ಅಂತೀರಾ? ಸರಿ, ನಮಸ್ಕಾರ. ನಮಸ್ಕಾರ. ಏನಣ್ಣ ಮುಂದೆ ನನ್ನ ಗತಿ ಏನು? ಆಸ್ತಿನ ತಗ್ಗಿಸ್ಕೊಳ್ಳೋದು ಬೇರೆ ಉಪಾಯವೇ ಇಲ್ವೇ? ಶಿವಪ್ರೇರಣೆ ಹೊಂದಿದ್ರೆ ಉಪಾಯಕ್ಕೇನಮ್ಮ ಕಡಿಮೆ? ಈ ರುದ್ರಪ್ಪ ರೊಚ್ಚಿಗಿದ್ರೆ ಆ ಸೋಮು ಸೊಲ್ಲಡಿಸೋದು ಎಷ್ಟೊತ್ತು? ಮೀನಾ, ಅಣ್ಣ ಇಲ್ಲಿ ಬದಲಾಯಿಸ್ತಾರೆ ಅಂದ್ರೆ ಅದಕ್ಕೇನಾದ್ರೂ ದೊಡ್ಡ ಕಾರಣ ಇರಲೇಬೇಕು. ಅದೇನು ಅಂತ ತಿಳ್ಕೊಳ್ಳೋವರಿಗೂ ಅವಸರ ಪಡೋದು ತಪ್ಪಮ್ಮ. ಅದೇ ಸರಿ ಅಂತ ಕಾಣುತ್ತೆ. ಆದ್ರೆ ಅಣ್ಣ ಜೀವಕ್ಕೆ ಅಪಾಯವಿದಂತೆ ನೋಡ್ಕೋ. ನಿನಗ್ಯಾಕಮ್ಮ ಅಂತ ಯೋಚನೆ ಬಂತು? ನಾ ಮಾಡಿಸೋದನ್ನೆಲ್ಲ ಜಾಗೃತಿಯಾಗೆ ಮಾಡಿಸ್ತೀನಿ. ಸುಮ್ಮನೇನು ಮನಿ ಮರವಾದಿ ಹಾಳು ಮಾಡಿ ಹತ್ತಿ ಬಿತ್ಬಿಟ್ಟಲ್ರಿ ಭಾವಯ್ಯ. ಗಂಟು ಗಂಟು ಅಂತ ಗಟಾರ ನೀರು ಕುಡಿದೆ. ಸಾವುಕಾರ ಸತ್ತಾಗ ಸಾವು ವಿಚಾರಿಸೋದಕ್ಕೂ ನಮ್ಮ ಮುಖ ಇಲ್ದಂಗೆ ಆತು. ಈಗಲಾದ್ರೂ ಹೇಳಪ್ಪ, ಆ ಸಲ ನೀನ್ ಯಾರ ಹತ್ತು ತಗೊಂಡೆ ಹೇಳಿಬಿಡಬಾರ್ದೆ? ಬಾಯಿಗೆ ಬೀಗ ಹಾಕೊಂಡು ಯಾಕೆ ಕುಳಿತುಕೊಂಡ್ರಿ? ನಿಮ್ಮಿಂದ ಮನೆಯವ್ರು ಎಲ್ಲರೂ ಕಳ್ಳರಾಗಿ ಹೋದ್ರು. ಸತ್ಯ ಹೇಳ್ತಾ ಪೊಲೀಸ್ ಹೋಗ್ರು ಅಂತ ಮಾಲ ಅಗ್ಬಾ ಸಿಕ್ಕದ್ ನೀವು ಬಿಟ್ಬಿಡ್ತೀರ? ನಾವು ಹಂಗೆ ತಗೊಂಡೆ. ಯಾರ ಕಡೆಯಿಂದ? ಅದೇ ಆ ರುದ್ರಪ್ಪನ ಜವಾನ ಜವರನ್ ಕಡೆ. ಜವರನ್ ಕಡೆಯಿಂದ ಆ ಗುಡ್ಡನ ಹತ್ರ ಸೋಮು ಬರ್ತಾನೆ. ಕಟ್ಟಮಸ್ತಾಗಿರೋ ಹತ್ತು ಜನ ಜೊತೆಲಿ ಕರ್ಕೊಂಡು ಹೋಗಿ ಅವನ ಕೈ ಕಾಲು ಕಳಚಿ ಬಿಡು. ಅವನ ಹರ ಹರ ಅಂದ್ರೂ ಏನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಸರಿಯಪ್ಪ, ಸೋಮು ಅಲ್ಲಿಗೆ ಬರೋದು ಖಂಡಿತವೇ. ಬರ್ತಾನೆ, ಬರದೇ ಹೋದ್ರೆ ನಾನು ಬರೋ ಹಾಗೆ ಮಾಡ್ತೀನಿ. ಹೋಗು, ಎಲ್ಲ ತಯಾರು ಮಾಡ್ಕೊಂಡು. ಸರಿಯಪ್ಪ. ಗಬ್ರ, ನಾನು ಹೇಳಿದ ಹಾಗೆ ಆ ಸೋಮು ಮೇಲೆ ನಿಗಾ ಇಟ್ಟು ಅವನ ಮನೆ ಬಿಟ್ಟು ಹೊರಟ ತಕ್ಷಣ ನನಗೆ ಬಂದು ತಿಳಿಸಬೇಕು. ನಾನು ಗುಡ್ಡ ಹತ್ರ ಕಾದಿರ್ತೀನಿ, ಗೊತ್ತಾಯ್ತಾ? ನಡೆಯಲ್ಲ, ಹೇಳಿ ನಡೆಯ. ತಕ್ಕಾಳಪ್ಪ, ದಾಕ್ಷಿಣಿ ಬದುಕಿದ್ದಾಳೆ? ಅವಳು ರುದ್ರಪ್ಪನವ್ರ ಸತಿಯೇ? ಹೌದು ಬಾಬಯ್ಯ, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು. ಈ ಪೆಟ್ಟಿಗೆಯನ್ನು ತಗೊಂಡೋಗಿ ಮೀನಾ ಕೈದು ಕೊಡಿ. ಇದರಲ್ಲಿ ಕೆಲವು ಕಾಗದ ಪತ್ರಗಳಿದೆ, ಅದು ಅವಳಿಗೆ ಸೇರ್ಬೇಕಾಯ್ತು. ನಾನು ಬರ್ತೀನಿ. ಸರಿಯಪ್ಪ. ನಿಜ ಹೇಳ್ಬಿಡ್ತೀನಿ, ಹೇಳು. ರುದ್ರಪ್ಪನವ್ರೆ ಈ ಕೆಲಸ ನಾ ಕೈಲಿ ಮಾಡಿಸಿದ್ದಾರೆ. ನಿಮ್ಮನ್ನು ಹೊಡ್ಸ್ಬೇಕಂತ ಇದ್ದಾರೆ ಬುದ್ಧಿ. ನೀವು ಪಿಕ್ನಿಕ್ ಅಂತ ಹೋಗ್ತಾ ಇರಲ್ಲ ಗುಡ್ಡ, ಖಂಡಿತವಾಗಿ ಹೋಗ್ಬೇಡಿ. ನಾನು ನೋಡಿಯಾ, ಹೆಂಗ್ ಮಾಡ್ತೀವಿ ಸೋಮಣ್ಣ? ಈ ಕೇಸ್ ನೀನ್ ಹ್ಯಾಂಡಲ್ ಮಾಡು, ಆ ಕೇಸ್ ನಾನು ಹ್ಯಾಂಡಲ್ ಮಾಡ್ತೀನಿ. ನಡಿ ನಡಿ ನಡಿ. ನೀನ್ ಸಾವಿರ ಸಲ ಹೇಳಿದ್ರು ಅಷ್ಟೇ ಅಂತೆ, ಅವ್ರು ನಿಜವಾಗ್ಲೂ ಒಳ್ಳೆಯವರಲ್ಲ. ನಾನ್ ನಂಬೋಲ್ಲ. ನೀನ್ ಹೇಳೋ 10,000 ರೂಪಾಯಿ ಸೋಮು ನನಗ್ ತಂದ್ಕೊಟ್ಟ ಹಣ ಇರ್ಬೇಕು ನಿನಗೆ. ಹೌದು ಮೀನಾ, ತೀರಾ ಸಮಯ ಬಂದು ಅಣ್ಣನಿಗೆ ಕಾಗದ ಬರ್ತಿದ್ದೆ. ಸೋಮು ಹಣ ತಂದ್ಕೊಟ್ಟ, ಅವನು ದುಡ್ಡನ್ನ ಆಸೆವನಲ್ಲಮ್ಮ. ಹಣಕ್ಕೆ ಅವನ ಹೆಸರಿಗೆ ಪ್ರೋನೋಟ್ ಬರ್ಕೊಡ್ತೀನಿ ಅಂದೆ, ಆದ್ರೆ ಹಠ ಹಿಡಿದು ನಿನ್ನ ಹೆಸರಿಗೆ ಬರೆಸ್ತಮ್ಮ. ಇದು ನಿಜವೇ? ಹೌದಮ್ಮ, ನಿಜವಾಗ್ಲು ಅನಾವಶ್ಯಕವಾಗಿ ಅವನ ಮೇಲೆ ಅಮ್ಮ. ಇಲ್ಲ ಅತ್ತೆ,
ಅಣ್ಣದ ವಿಷಯಕ್ಕಾಗಿ ನಾನು ಬೇಜಾರು ಮಾಡಲಿಲ್ಲ. ಅವ್ರಿಗೆ ಯಾರೋ ಕ್ಷಮಿಸಲಾರ್ದಂತ ಅನ್ಯಾಯ ಮಾಡಿದ್ದಾರೆ. ಯಾವ ಗಂಡನ್ನು ತನ್ನ ಹೆಂಡತಿಗೆ ಮಾಡಬಾರ್ದಂತ ದ್ರೋಹ ಮಾಡಿದ್ದಾರೆ. ಯಾವಳು ನಾಟಕದೊಳ್ಳ ಕಟ್ಕೊಂಡು ನನ್ನನ್ನು ದೂರ ಮಾಡ್ಕೊಂಡಿದ್ದಾರೆ ಅತ್ತೆ. ನಮ್ಮ ಸಾಮಾನ್ಯ ನಿಜವಾಗ್ಲು ಅತ್ತೆ, ನಾನು ಕಣ್ಣಾರೆ ಕಂಡಿದ್ದೀನಿ. ನೀನೆ ಇಲ್ಲಿಗೆ ಬಂದ್ಬಿಟ್ಟಿಯ? ನನ್ನ ಪಾಲಿಗೆ ನನ್ನ ಗಂಡ ನಿಲ್ದಂತೆ ಮಾಡಿ ಮುಗ್ಗಿನಂತಹ ನನ್ನ ಸಂಸಾರನೇ ಮುರಿದು ಬಿಟ್ಟಿಲ್ಲ ರಾಕ್ಷಸಿ. ನಿನ್ ದ್ರೋಹದ ಜ್ವಾಲೆಯಲ್ಲಿ ನಾನು ಉರಿದು ಬೇತಾ ಇರೋದನ್ನ ಕಣ್ಣಾರ ನೋಡಕ್ ಬಂದಿದ್ಯಾ? ನೋಡು ನೋಡಿ ಸಂತೋಷ ಪಡು. ಏನ್ ನೀವು ಹೇಳ್ತಾ ಇರೋದು ನನ್ಗೆ ಅರ್ಥವೇ ಆಗ್ತಾ ಇಲ್ಲ. ಹೇಗ ಅರ್ಥವಾಗುತ್ತೆ ನಿನ್ನಂತ ಮಾಯಾವಿನಿಗೆ ನಮ್ಮಂತ ಸಂಸಾರಸ್ಥರನ್ನು ಹೇಗ ಅರ್ಥವಾಗ್ಬೇಕು? ಮಾಡಬಾರ್ದು ಪಾಪನು ಮಾಡಿ ನಾಚಿಕೆ ಅಂತ ಇಲ್ಲಿಗೆ ಬಂದಿದ್ಯಾ? ನಿನ್ನನ್ನು ಹೀಗೆ ಬಿಟ್ರೆ ನನ್ನಂತ ಇನ್ನು ಎಷ್ಟು ಜನ ಹಾಳಾಗ್ತಾರ, ಎಷ್ಟು ಕುಟುಂಬಗಳು ನಾಶವಾಗಿ ಹೋಗುದು. ಅದ್ರೆ ನನ್ನನ್ನು ಅತ್ತಿಗೆ ಅಂತ ಕರೆದ್ಯಾ? ಯಾರು ನೀನ್? ಯಾರು ಅಜ್ಜೋ ನಿನ್ಗೆ ಅಷ್ಟು ಗೊತ್ತಾಗ್ಲಿಲ್ವಮ್ಮ? ದಾಕ್ಷಾಯಿಣಿ, ಅದೇ ನಮ್ ಸೋಮು ಒಡ ಹುಟ್ಟದ ತಂಗಿ. ಇವಳು ಸತ್ ಹೋದ್ಲು ಅಂತಾನೆ ನಾವೆಲ್ಲ ತಿಳ್ಕೊಂಡಿದ್ದು. ಅದ ರುದ್ರಪ್ಪನ ಮಗ ನಾಗೇಶ ಇವಳಿಗೆ ತಾಳಿ ಕಟ್ಟಿ ಹೇಳದೆ ಕೇಳದೆ ಓಡಿ ಹೋದ ಇಂದ್ರಾಣೆ ಬರಹ. ದಾಕ್ಷಾಯಿಣಿ ಅತ್ತಿಗೆ, ಅತ್ತಿಗೆ ದಾಕ್ಷಾಯಿಣಿ ಅತ್ತಿಗೆ ನನ್ನ ಕ್ಷಮಿಸು ದಾಕ್ಷಾಯಿಣಿ. ಅನಾವಶ್ಯಕವಾಗಿ ಅವ್ರ ಮೇಲೆ ಸಂದೇಹ ಪಟ್ಟೆ. ಸ್ವರ್ಗದಂತಹ ನನ್ನ ಸಂಸಾರ ನಾನೇ ನರಕ ಮಾಡ್ಕೊಂಡೆ. ಅಯ್ಯೋ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಮೀನಾ, ಈ ಪೆಟ್ಟಿಗೆಯಲ್ಲಿ ನಿನಗೆ ಸಂಬಂಧಪಟ್ಟ ಕಾಗದ ಪತ್ರಗಳೆಲ್ಲ ಆಯ್ತಂತೆ. ಸೋಮು ಇದನ್ನ ನಿನಗೆ ತಲುಪಿಸ್ಬಿಡು ಅಂತ ತಲುಪಿಸ್ತಾ ಇದ್ದೀನಿ. ಮಾಡಿರೋ ತ್ಯಾಗನ ಬೇರೆ ಯಾರು ಮಾಡ್ಲಾರು. ನೋಡು ಅವ್ರ ಆಸ್ತಿನೆಲ್ಲ ತಿರುಗಿ ನನ್ನ ಹೆಸರಿಗೆ ಬರ್ತಿದ್ದಾರೆ. ತಲೆ ಮೇಲೆ ಹಾಕೊಂಡು ಅದು ಏನ್ ಸುಖ ಪಡ್ತೀಯೋ ಪಡು. ಇನ್ನ ಅವ್ರು ನನಗೆ ಕ್ಷಮಿಸಲ್ಲ. ಅಯ್ಯೋ ನಾನು ಅವ್ರದಾಗ ಎಷ್ಟು ನೋಯ್ಸು. ನಮ್ಮನ್ನು ನೋಯಿಸಿರ್ರಿ ನೋಡ್ರಿ. ನಿಮ್ಮ ಸರ ತುಡುಗು ಮಾಡ್ದಾಕಿ ಈಕಿ ಮಾರ್ಲಿಕ್ ಹಚ್ಚದವ ರುದ್ರಪ್ಪ, ಬಿಕ್ರಿ ಮಾಡ್ದವ ಇವ, ಖರೀದಿ ಮಾಡ್ದವ ನಾನು, ಅವಮಾನ ಪಟ್ಟವರು ನಾನು ನಮ್ಮ ಆಕಿ. ಹಿಂಗದ ನೋಡ್ರಲ್ಲ ನಮ್ಮ ಕಥೆ. ನಮ್ಮಣ್ಣ ಬಹಳ ಒಳ್ಳೆಯವನು, ನಮ್ಮ ಹಿತ ಚಿಂತಕ ಅಂತ ತಿಳ್ಕೊಂಡಿದ್ನಲ್ಲ. ಹಾವು ಕಚ್ಚಿದವ್ರು ಉಳ್ಕೋಬಹುದು, ಆ ರುದ್ರಪ್ಪ ನೆಚ್ಚಿದವ್ರು ಉಳಿಯೋಂಗೇ ಇಲ್ಲ. ಅಣ್ಣ ಇಲ್ಲಿ ಅಪ್ಪ ಮಗ ಇಬ್ರು ಸೇರ್ಕೊಂಡು ಅಣ್ಣನ ಹೊಡೆಸಿ ಹಾಕ್ಬೇಕು ಅಂತ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಈ ವಿಷಯ ಅಣ್ಣನಿಗೆ ಹೇಳ್ಬೇಕು ಅಂತಲೇ ಓಡಿ ಬಂದೆ ಇಲ್ಲತ್ತಿಗೆ. ನಮ್ಮಣ್ಣ ಎಲ್ಲತ್ತಿಗೆ ಅವ್ರನ್ನ ಹೊಡ್ಸಾಕ್ತಾ ಇರ್ಲಿ. ಅಯ್ಯೋ ಅವ್ರ ಮನೇಲಿ ಇಲ್ವಲ್ಲ, ಎಲ್ಲ ಹೋದ್ರ ಗೊತ್ತಾಗ್ಲಿಲ್ವಲ್ಲ. ಅಯ್ಯೋ ಆ ಪಾಪ ನಂದು ಕಣಮ್ಮ, ಅಳಿಯಂದ್ರನ್ನ ಬೆದರಿಸಿ ಹೊಡೆಸಿ ಆಸ್ತಿನೆಲ್ಲ ಹಿಂದಕ್ಕೆ ಬರ್ಸ್ಕೋತೀನಿ. ಅಯ್ಯೋ ಪಾಪಿ, ಅದಕ್ಕೆ ನಾನು ಹೂಂದ್ಬಿಟ್ಟೆ. ನೀನು ಹೂಂದ್ಬಿಟ್ಟಿಯ, ನೀನೊಬ್ಳು ತಾಯಿನೇ, ನೀನೊಬ್ಳು ಹೆಣ್ಣೆ ಅಲ್ಲ ಅಲ್ಲ ರಾಕ್ಷಸಿ ಪಿಶಾಚಿ. ಮೀನಾ 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 ಪರಮೇಶ್ವರ, ನನ್ನ ಮಗಳ ಅರ್ಶನ ಕುಂಕುಮ ಕಾಪಾಡಪ್ಪ. Thank you.
ರಾಜಕಲ್ಲಿ ಇನ್ನು ಬರಲಿಲ್ಲ ಬರ್ತಾನೆ ಕಣು ಬರ್ತಾನೆ ಬರದೆ ಇನ್ನೆಲ್ಲಿಗೆ ಹೋಗಬೇಕು ಅವನಿಗೆ ಆಯಸ್ ಮುಗಿದಿದೆ ಅವನು ಇಲ್ಲಿದ್ರು ಹಿಡ್ಕೊಂಡು ಬಂದ ಆಳುಗಳು ಕಳಿಸಿದ್ದೀನಿ ನೀನು ಆ ಕಡೆ ನೋಡ್ತಾ ಇರೋ ನಾನು ಈ ಕಡೆ ನೋಡ್ತಾ ಇರ್ತೀನಿ ಅಪ್ಪ ಅಲ್ಲಿ ನೋಡಪ್ಪ ಅಲ್ಲಿ ಮೂವತ್ತು ಸಾವಿರ ಇವತ್ತು ನನ್ನ ಕಣ್ಣಿಂದ ಯಾಕೆ ತಪ್ಪಿಸ್ಕೊಂತ ನಾನು ನೋಡ್ತೀನಿ मतचार मीना ने नम प्लान गोतवे आदि मर कटी हूँ कट हाँ नोड़को Yeah.
ಸಂದೇಹ ಅಂದ್ರೆ ಅದರ ವಿನಃ ಬೇರೆ ಏನು ನಿನ್ನ ದೋಷ ಇಲ್ಲ ಹೇಳು ನೀನು ಅಪ್ಪಾ ಸೋಮು ಬಹಳ ಕಷ್ಟಪಟ್ಟು ಇಡ್ಕೊಂಡು ಬಂದಿದ್ದೀನಿ ಇವರು ಬಂದ್ರ ಒಳ್ಳೇದಾಯ್ತು ಸೋಮಣ್ಣ ನೀನ್ ಅರಿವಿ ಬದಲಾಯಿಸ್ಕೊಂಡು ಮನೆಗೆ ಬಂದು ಸೇರ್ ಮತ್ತೆ ನಾನು ನಿಮಗೋಸ್ಕರ ಕಾದಿರ್ತೀನಿ ದಾನಪ್ಪನವರೇ ನನ್ನದು ಸರ್ವ ಅಪರಾಧವಾಯ್ತು ನೀವು ಹಿರಿಯಕರು ನೀವಾದ್ರೂ ಸ್ವಲ್ಪ ಹೇಳಿ ಅಕ್ಕಳಪ್ಪ ಅಂತೂ ತಪ್ಪು ಒಪ್ಕೊಂಡ್ರಲ್ಲ ಸೋಮು ಇನ್ಯಾಕಪ್ಪ ಇವ್ರು ನಿಲ್ಲಿಸ್ಕೊಂಡ್ರದು ಕಳಿಸ್ಬಿಡವ ಹರಿ ಪೊಲೀಸ್ನವ್ರನ್ನ ಪೊಲೀಸ್ನವರು ಬೇಡಪ್ಪ ಸೋಮು ನೀನು ಕಿರಿಯನಾದ್ರೂ ನಾನು ಕೈ ಮುಗಿದು ಕೇಳ್ಕೊತೀನಪ್ಪ ಇಷ್ಟು ಜನರಲ್ಲಿ ನಿಮ್ಮನ್ನು ನೋಡಿ ಯಾರಾದರೂ ಒಬ್ರು ಅಯ್ಯೋ ಅನ್ನೋರು ಇದ್ದಾರೆ ಇದ್ರೆ ನಾನು ಕ್ಷಮಿಸ್ತೀನಿ ಬುದ್ಧಿ ಬಂತಪ್ಪ ಬುದ್ಧಿ ಬಂತು ಇನ್ನು ಜೀವಾವಧಿ ಯಾರಿಗೂ ಇಂಥ ದ್ರೋಹದ ಕೆಲಸ ಮಾಡೋದಿಲ್ಲ ಸೋಮಣ್ಣ ಶಿವ ಪ್ರೇರಣೆ ಆದರೆ ಸಣ್ಣ ಪುಟ್ಟ ತಗಲಬಾಜಿ ಮಾತ್ರ ಮಾಡ್ತಾರೆ ಏನು ಕೇಳ್ಕೊತಾ ಅಂತೀ ಸೋಮಣ್ಣ ಫೋನ್ ಹಚ್ಚು ಪೊಲೀಸ್ಗೆ ಅವನ್ನ ಜೈಲಿಗೆ ಕಳಿಸಿ ನನ್ನ ಬಾಳ್ನ ಹಾಳು ಮಾಡಬೇಡ ಅವರಿಂದೆಂದು ಇಂಥ ಕೆಲಸ ಮಾಡಲ್ಲ ಬಿಟ್ಟು ಬಿಡೋಣ ಹೌದು ಸೋಮಣ್ಣ ನಾನು ಮಾತು ಕೊಡ್ತೀನಿ ಹೌದು ಹೋಗ್ಲಿ ಬಿಡಿ ದಾಕ್ಷಾಯಣಿಗೋಸ್ಕರವಾದ್ರೂ ಅವ್ರ ಮೇಲೆ ಕನಕರ ತೋರಿಸಿ ನಿಮ್ ತಂಗಿ ಚೆನ್ನಾಗಿ ಬಾಳತ್ತಾನೆ ನಮಗ್ ಮುಖ್ಯ ದಾಕ್ಷಾಯಣಿ ಸೋಮು ತಂಗಿನೇ ಲೋ ನಾಗೇಶ ನಿನ್ನ ಜೀವಮಾನದಲ್ಲಿ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಲ್ಲ ದಾಕ್ಷಾಯಣಿನ ಮದುವೆ ಮಾಡ್ಕೊಂಡು ಸೋಮಣ್ಣ ಈ ದಾಕ್ಷಾಯಣಿ ನಿನ್ನ ತಂಗಿಯನ್ನ ವಿಷಯ ಇದುವರೆಗೂ ಯಾಕೆ ಮುಚ್ಚಿಟ್ಟಿದ್ದೆ ಹೊಗಳೋ ಮಾತುಗಲ್ಲ ಇಂಥ ಸೊಸೆ ನನಗೆ ಸಿಕ್ಕಿದ್ದ ನನ್ನ ಪೂರ್ವ ಜನ್ಮದ ಪುಣ್ಯ ಸೋಮಣ್ಣ ದಾಕ್ಷಾಯಿ ನಿನ್ ಗಂಡನ್ ನಾನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ಅವನ ಒಳ್ಳೆ ನಡತೆಗೆ ಇನ್ಮೇಲೆ ನೀನೇ ಜಾಮೀನು ಏನು ಅಪ್ಪ ಸೋಮ ಆಸ್ತಿ ಅಂತಸ್ತು ಅನ್ನೋ ಅಹಂಕಾರದಲ್ಲೇ ಮುಳುಗಿದ್ದ ನನ್ನನ್ನು ಮೇಲಕ್ಕೆತ್ತಿ ಜೀವದಾನ ಮಾಡಿ ವಯಸ್ಸಿನಲ್ಲಿ ಚಿಕ್ಕವನಾದ್ರು ಆಸ್ತಿನೆಲ್ಲ ನೀನ ಹೆಸರಿಗೆ ಬರೆದು ನಮಗೆಲ್ಲರಿಗೂ ಬುದ್ಧಿ ಕಲಿಸ್ತೇಪ್ಪ ನಿನ್ನ ತಂಗಿ ಬಾಳ್ನ ನೆಲೆಯಾಗಿ ನಿಲ್ಲಿಸಿ ಎಲ್ಲರ ಮರ್ಯಾದೆಯನ್ನು ಕಾಪಾಡಿ ಸೋಮು ನನ್ನ ಸೋದರಳಿನಾಗಿ ನನ್ನ ವಂಶ ನಿನ್ನ ವಂಶ ಅಂತ ಘನವಾದ ತೋರಿಸ್ಕೊಟ್ಟಲ್ಲ ಅಷ್ಟೇ ಬಂತು ಮಾವ ನನ್ನ ಹಾಂಗಿರೋ ಮನೆಯಳಿ ಅಂದ್ರೆ ಬಾವುಟ ಬತ್ತೇರಿ ಮೇಲೆ ಏರಿಸ್ಬಿಟ್ಟ ನಮ್ಮ ಸೋಮಣ್ಣ ಕಾಳಪ್ಪ ಏನಂದೆ ನಿನ್ ನನ್ನ ಮನೆಯಳಿನ ಅದೆಂಗೆ ಯಪ್ಪ ಅದ ಹ್ಯಾಂಗ ಅಂದ್ರೆ ಹಳಿ ಮೈಸೂರು ಹೊಸ ಮೈಸೂರು ಎರಡು ಒಂದಾಗ್ಲಿಕ್ಕೆ ಇವರು ಇಲ್ಲ ಇರಬೇಡ ಮತ್ತೆ ಸಚ್ಚಳಪ್ಪ